ಯೇಸು ಸ್ವಾಮಿ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸ್ತೋತ್ರ. ಸೊ ಇವತ್ತಿನ ಒಂದು ಪಾಠಕ್ಕೆ ನಾವು ಆರಿಸಿಕೊಂಡಿರುವ ವೇದ ಭಾಗ ನಾವು ನೋಡಿದಾಗ ಆಮೋಸ್ 8:2. ಸೊ ಇದರಲ್ಲಿ ನಾವು ನೋಡ್ಬೇಕಂದ್ರೆ, ಸೊ ಈಗಾಗ್ಲೇ ಸಿಸ್ಟರ್ ಈ ವಾಕ್ಯವನ್ನು ಓದಿದ್ರು, ಅದರಲ್ಲಿ ಓದಿದಾಗ ದೇವರು ಕೆಲವು ವಿಷನ್ಸ್ ಅನ್ನು ಆಮೋಸ್ ಪ್ರವಾದಿಗೆ ತೋರಿಸ್ತಾರೆ. ಇಸ್ರಾಯೇಲ್ ಜನ ಅವರ ದೃಷ್ಟಿಯಲ್ಲಿ ಯಾವ ರೀತಿ ಇದ್ದಾರೆ ಅನ್ನುವ ಒಂದು ವಿಷಯವನ್ನು ಕೂಡ ಆಮೋಸ್ಗೆ ಆ ಪ್ರವಾದಿಗೆ ಆ ಒಂದು ವಿಷನ್ಸ್ ಅನ್ನು ತೋರಿಸ್ತಾರೆ, ದರ್ಶನಗಳನ್ನು ತೋರಿಸ್ತಾರೆ ಅಂತ ಕೂಡ ನಾವು ನೋಡ್ತೀವಿ. ಸೊ ಇದ್ರ ಬಗ್ಗೆ ಕೂಡ ಇವತ್ತು ನಾವು ಧ್ಯಾನ ಮಾಡೋಣ ರೀ. ಸೊ ಅದಕ್ಕೆ ನಾವು ಹೋಗೋದಿಕ್ಕೆ ಮುಂಚೆ, ಸೊ ನಾವೇನ್ ಮಾಡ್ಬೇಕಂದ್ರೆ ಈ ಆಮೋಸ್ ಪ್ರವಾದಿ ಇವ್ರ ಬಗ್ಗೆ ಕೆಲವು ವಿಷಯಗಳು ತಿಳ್ಕೊಬೇಕು ನಾವು. ಅವ್ರು ಯಾವ ರೀತಿ ಇದ್ರು, ಇಸ್ರಾಯೇಲ್ ಅಲ್ಲಿ ಯಾವ ಭಾಗದಲ್ಲಿ ಅವರು ವಾಸ ಮಾಡ್ತಾ ಇದ್ರು, ಯಾವ ಕಾಲದಲ್ಲಿ ಇದ್ರು ಅನ್ನುವ ಕೆಲವು ವಿಷಯಗಳನ್ನು ಕೂಡ ನಾವು ಇವತ್ತು ನೋಡೋಣ ರೀ. ಸೊ ಈ ಆಮೋಸ್ ಪ್ರವಾದಿ ಬಗ್ಗೆ ನಾವು ನೋಡ್ಬೇಕಂದ್ರೆ ಅನೇಕ ಪ್ರವಾದಿಗಳು ಇದ್ರು ಅಲ್ರ. ಆಮೋಸ್ಗೆ ಮುಂಚೆ ನಾವು ನೋಡ್ಬೇಕಂದ್ರೆ ಪ್ರವಾದಿಗಳು ನಾವು ನೋಡ್ಬೇಕಂದ್ರೆ ಯಾರೆಲ್ಲ ಇದ್ರಪ್ಪ ಅಂತ ನಾವು ನೋಡಿದಾಗ ಎಲೈಜಾ ಇದ್ರು, ಎಲೈಷಾ ಇದ್ರು, ಸಾಮ್ವೆಲ್ ಇದ್ರು ಅಲ್ವಾ. ಅವರ ಒಂದು ಪ್ರವಾದನೆಗಳು ಯಾವ ರೀತಿ ಇತ್ತು ಅಂತ ನಾವು ನೋಡ್ಬೇಕಂದ್ರೆ ಅವರು ಜೀವನ ಮಾಡಿದಾಗ ಅವರು ಇದ್ದ ಸಮಯದಲ್ಲಿ ಆದಂತ ಕೆಲವು ಘಟನೆಗಳು ಅದನ್ನ ಇಟ್ಟು ಕೆಲವು ಪ್ರವಾದನೆಗಳು ಅವರು ಮಾತಾಡಿರುವುದನ್ನು ಕೂಡ ನಾವು ಆ ಒಂದು ಪುಸ್ತಕದಲ್ಲಿ ನೋಡಿರ್ತೀವಿ. ಆ ಕಾಲಘಟ್ಟದಲ್ಲಿ ನಡೆದಂತ ಆ ಒಂದು ಸಮಯದಲ್ಲಿ ನಡೆದಂತ ವಿಷಯಗಳು ಅದಕ್ಕೆ ರಿಲೇಟೆಡ್ ಪ್ರವಾದನೆಗಳು ಅವರ ಪುಸ್ತಕದಲ್ಲಿ ನಾವು ನೋಡಿರ್ತೀವಿ. ಅದು ಮಾತ್ರ ಅಲ್ಲ, ಇನ್ನ ಅನೇಕ ಪ್ರವಾದಿಗಳು ಇದ್ದಾರೆ, ಮೇಜರ್ ಪ್ರಾಫೆಟ್ಸ್ ಅಂತ ಕೂಡ ನಾವು ಕರಿತೀವಿ. ಈ ಮೇಜರ್ ಪ್ರಾಫೆಟ್ಸ್ ಯಾರಪ್ಪ ಅಂತ ನಾವು ನೋಡಿದಾಗ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಐಸಾಯಾ ಇದ್ದಾರೆ, ಜೆರೆಮ್ಯಾ, ಎಜೇಕಿಯಲ್, ಡ್ಯಾನಿಯಲ್ ಅಲ್ವಾ. ಇವರೆಲ್ಲ ಮೇಜರ್ ಪ್ರಾಫೆಟ್ಸ್. ಮತ್ತು ಇವರ ಬುಕ್ಸ್ ಕೂಡ ನಾವು ಗ್ರಂಥದಲ್ಲಿ ನಾವು ನೋಡಿದ್ರೆ ಯಾವ ರೀತಿ ಇರುತ್ತೆ ಅಂತ ಕೂಡ ನಾವು ನೋಡಿದ್ರೆ ಇದು ತುಂಬಾ ದೊಡ್ಡ ಒಂದು ಪುಸ್ತಕವಾಗಿ ಇರುತ್ತೆ. ದ ಬುಕ್ ಆಫ್ ಐಸಾಯಾ ಅಂತ ತಗೊಂಡು ನಾವು ನೋಡಿದ್ರೆ ಅದ್ರಲ್ಲಿ ಇರುವಂತ ಚಾಪ್ಟರ್ಸ್ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಇಟ್ ಇಸ್ ಅ ಬಿಗ್ ಬುಕ್, ಐಸಾಯಾ, ಜೆರೆಮ್ಯಾ, ಎಜೇಕಿಯಲ್, ಡ್ಯಾನಿಯಲ್ ಇವರೆಲ್ಲ ಅಲ್ವಾ. ಆದ್ರೂ ಅವರನ್ನೆಲ್ಲ ಕಂಪೇರ್ ಮಾಡಿದ್ರೆ ಇನ್ನ ಕೆಲವು ಪ್ರಾಫೆಟ್ಸ್ ಮೈನರ್ ಪ್ರಾಫೆಟ್ಸ್ ಅಂತ ಕರಿತೀವಿ ಅಲ್ವಾ. ಈ ರೀತಿ ಮೈನರ್ ಪ್ರಾಫೆಟ್ಸ್ ಅಲ್ಲಿ ಇರುವ ಪ್ರವಾದಿಗಳಲ್ಲಿ ಈ ಆಮೋಸ್ ಬಂದು ಕ್ರೊನಾಲಜಿಕಲಿ ನಾವು ನೋಡಿದಾಗ ಮೊದಲನೆಯದಾಗಿ ಬರ್ತಾರೆ ಅಂತ ಕೂಡ ನಾವು ನೋಡ್ತೀವಿ. ಇವರ ಅಪಿಯರೆನ್ಸ್ ಯಾವ ತರ ಇತ್ತು, ಇವ್ರು ಯಾವ ತರ ಇದ್ರು, ಇವರ ಎಲ್ಲಿ ಯಾವ ರೀತಿ ಇದ್ರು ಇವರು ಆಮೋಸ್ ಅಂತ ನಾವು ನೋಡ್ಲಿಕ್ಕೆ ನಾವು ಏನ್ ಮಾಡೋಣಪ್ಪ ಅಂದ್ರೆ ಆಮೋಸ್ 7:14 ಕೂಡ ಒಮ್ಮೆ ಓದೋಣ ಸಿಸ್ಟರ್. ಆಮೋಸ್ 7:14 ಆಮೋಸ್ 7:14. ಇದು ಅರಮನೆ ಎಂದು ಹೇಳಲು ಆಮೋಸನು ಅಮಚ್ಯನಿಗೆ ಪ್ರತ್ಯುತ್ತರವಾಗಿ, ನಾನು ಪ್ರವಾದಿಯಲ್ಲ, ಪ್ರವಾದಿ ಮಂಡಳಿಗೆ ಸೇರಿದವನು ಅಲ್ಲ, ನಾನು ಗೊತ್ತಿಲ್ಲನು. ಅತ್ತಿ ಹಣ್ಣು ಕೀಳುವವನು, ಯೆಹೋವನು ನನ್ನನ್ನು ಮಂದೆ ಕಾಯುವವರಿಂದ ತಪ್ಪಿಸಿ ನೀನು ಹೋಗಿ ನನ್ನ ಜನರಾದ ಇಸ್ರಾಯೇಲರಿಗೆ ಪ್ರವಾದನೆ ಮಾಡು ಎಂದು ನನಗೆ ಅಪ್ಪಣೆ ಕೊಟ್ಟನು. ಈ ಒಂದು ವಚನ ಓದಿದಾಗ ಇದರಲ್ಲಿ ಆಮೋಸ್ ಏನ್ ಮಾಡ್ತಾ ಇದ್ರಪ್ಪ ಅಂತ ನಾವು ನೋಡಿದಾಗ ಅವರು ಮಂದೆ ಕಾಯ್ತಾ ಇದ್ರು. ಹಿ ವಾಸ್ ಲೈಕ್ ಎ ಶೆಪರ್ಡ್, ಒಂದು ಕುರುಬ ತರ ಇದ್ರು ಅವರು. ಕುರಿ ಮತ್ತೆ ಹಸುವನ್ನೆಲ್ಲ ಮೇಯಿಸ್ತಾ ಇದ್ರು ಅವರು. ಅದು ಮಾತ್ರ ಅಲ್ಲ, ಅವರು ಇನ್ನೊಂದು ಏನ್ ಮಾಡ್ತಾ ಇದ್ರಪ್ಪ ಅಂತ ಕೂಡ ನಾವು ನೋಡಿದ್ರೆ ಈ ಫಿಗ್ ಫ್ರೂಟ್ಸ್ ಇರುತ್ತಲ್ಲ ಅದನ್ನೆಲ್ಲ ಕೂಡ ಅವರು ಕಲೆಕ್ಟ್ ಮಾಡಿ ಅದನ್ನ ಇದ್ ಮಾಡ್ತಾ ಇದ್ರು ಅಂತ ಕೂಡ ನಾವು ನೋಡ್ತೀವಿ. ಈ ಒಂದು ಊರು ಅವರು ವಾಸ ಮಾಡಿದಂತ ಊರು ಯಾವ್ದಪ್ಪ ಅಂತ ನಾವು ನೋಡಿದಾಗ ಟಿಕಾವ್ ಎನ್ನುವ ಒಂದು ಚಿಕ್ಕ ಪಟ್ಟಣ. ಅದು ಎಲ್ಲಿ ಇತ್ತಪ್ಪ ಅಂತ ನಾವು ನೋಡಿದಾಗ
ಬೆತ್ಲೆಮ್ಗೆ ಸೌತ್ ಅಲ್ಲಿ ಇತ್ತು, ಒಂದು 6 ಮೈಲಿ ಬೆತ್ಲೆಮ್ ಇಂದ ಸೌತ್ ಅಲ್ಲಿ ಒಂದು ಚಿಕ್ಕ ಪಟ್ಟಣ ಟಿಕಾವ್ ಎನ್ನುವ ಒಂದು ಪಟ್ಟಣ ಇತ್ತು. ಆ ಒಂದು ಪಟ್ಟಣ ಯಾವ ರೀತಿ ಇತ್ತು ಅಂತ ನಾವು ನೋಡಬೇಕಂದ್ರೆ ಅದು ಒಂದು ತುಂಬಾ ಮೋಸವಾಗಿರುವಂತ ಒಂದು ಭೂಮಿಯಾಗಿತ್ತು. ಅಂದ್ರೆ ಅಲ್ಲಿ ಯಾವ ಒಂದು ಬೆಳೆ ಕೂಡ ಅವರು ಬೆಳಿಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ಕೂಡ ನಾವು ನೋಡ್ತೀವ್ರಿ. ತುಂಬಾ ಒಂದು ರಗಡ್ ಟೆರೈನ್, ಕಲ್ಲು ಅಧಿಕವಾಗಿರುವಂತ ಒಂದು ಕಲ್ಲುಗಳು ಇರುವಂತ ಬೆಟ್ಟ. ಅಲ್ಲಿ ಅವರು ಒಂದು ವ್ಯವಸಾಯ ಮಾಡ್ಬೇಕಂದ್ರೆ ಕೂಡ ಅವ್ರಿಗೆ ಆಗ್ತಾ ಇರ್ಲಿಲ್ಲ. ತುಂಬಾ ಮೋಸವಾಗಿರುವಂತ ಒಂದು ಟೆರೈನ್ ಅಲ್ಲಿ ಇವರು ವಾಸ ಮಾಡ್ತಾ ಇದ್ರು ಅಂತ ಕೂಡ ನಾವು ನೋಡಿದ್ವಿ. ಇವರು ದೇವರು ಇಂಥವ್ರನ್ನ ಚೂಸ್ ಮಾಡಿ ಒಂದು ಸಿಂಪಲ್ ಸಾಧಾರಣವಾಗಿರುವಂತ ಒಂದು ಮನುಷ್ಯ. ಅವರು ಮಂದೆಗಳನ್ನು ಕಾಯ್ತಾ ಇದ್ರು ಮತ್ತು ಹತ್ತಿ ಹಣ್ಣುಗಳನ್ನು ಕೂಡ ಅವ್ರು ಏನ್ ಮಾಡ್ತಾ ಇದ್ರಪ್ಪ ಅಂತ ಅಂಜೂರ ಹಣ್ಣುಗಳನ್ನ ಕೂಡ ಅವ್ರು ಕಲೆಕ್ಟ್ ಮಾಡಿ ಅವರು ಇದು ಮಾಡ್ತಾ ಇದ್ರು ಅಂತ ಕೂಡ ನಾವು ನೋಡ್ತೀವಿ ಅಲ್ರ. ಸೊ ಇಂಥ ಸಿಂಪಲ್ ಆಗಿ ಇರುವ ಒಂದು ಮನುಷ್ಯನನ್ನು ದೇವರು ಚೂಸ್ ಮಾಡಿ ಪ್ರವಾದನೆ ಹೇಳಲಿಕ್ಕೆ ಕಳಿಸ್ತಾರೆ ಅಲ್ರ. ಸೊ ಅವರು ಯಾವ ರೀತಿ ಪ್ರವಾದನೆಗಳು ಹೇಳ್ತಾ ಇದ್ರಪ್ಪ ಅಂತ ನಾವು ನೋಡಿದಾಗ ಈ ಆಮೋಸ್ ಪುಸ್ತಕದಲ್ಲಿ ನಾವು 8ನೇ ಅಧ್ಯಾಯ ವಚನ 4-5 ನಾವು ಓದಿದಾಗ ಇವರು ಯಾವ ರೀತಿ ಇಸ್ರೇಲ್ ಜನರ ಹತ್ರ ಡೀಲ್ ಮಾಡ್ತಾ ಇದ್ರು, ಎಂಥ ವಿಷಯಗಳಿಗೆ ಇವರು ಪ್ರವಾದನೆಗಳು ಹೇಳ್ತಾ ಇದ್ರು, ಎಂಥ ವಿಷಯದಲ್ಲಿ ಇನ್ವಾಲ್ವ್ ಆಗಿ ಕರೆಕ್ಷನ್ ಮಾಡ್ತಾ ಇದ್ರು ಅವರನ್ನಂತೂ ಕೂಡ ನಾವು ನೋಡಿದಾಗ. ಈಗ ಅವರು ವಾಸ ಮಾಡ್ತಾ ಇರ್ಬೇಕಾದ ಸಮಯದಲ್ಲಿ ಸೋಷಿಯಲ್ ಜಸ್ಟಿಸ್ಗೋಸ್ಕರ ಅದಕ್ಕೋಸ್ಕರ ಇವರು ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಅವರು ಅನೇಕ ಪ್ರವಾದಿಗಳು ಹೇಳಿದ್ದಾರೆ, ಅದ್ರ ಬಗ್ಗೆ ಅವ್ರು ಮಾತಾಡಿದ್ದಾರೆ ಅಂತ ಕೂಡ ನಾವು ನೋಡ್ತೀವಿ. ಆ ರೀತಿ ವಿಷಯಗಳನ್ನು ನೋಡ್ಬೇಕಂದ್ರೆ ಆಮೋಸ್ 8ನೇ ಅಧ್ಯಾಯ ವಚನ 4-5 ಕೂಡ ಓದೋಣ ಸಿಸ್ಟರ್. ಎಷ್ಟು ಹೊತ್ತಿಗೆ ವಾಸಿಯು ತೀರುವುದು? ಧಾನ್ಯವನ್ನು ಮಾರಬೇಕಲ್ಲ, ಸಬ್ಬತ್ತು ಇನ್ನೆಷ್ಟು ಹೊತ್ತು ಇರುವುದು? ಗೋಧಿಯನ್ನು ಅಂಗಡಿ ಇಡಬೇಕಲ್ಲ, ಕೊಳಕವನ್ನು ಕಿರಿದು ಮಾಡೋಣ, ತೊಲವನ್ನು ಹೆಚ್ಚಿಸೋಣ, ಸುಳ್ಳು ತಕ್ಕಡಿಯಿಂದ ಮೋಸ ಮಾಡೋಣ, ಬಡವನನ್ನು ಬೆಳ್ಳಿಗೆ, ದಿಕ್ಕಿಲ್ಲದವನನ್ನು ಜೊತೆ ಕೆರೆಗೆ ಕೊಂಡುಕೊಳ್ಳೋಣ, ಗೋಧಿಯ ನುಚ್ಚು ನುಸಿಯನ್ನು ಮಾರೋಣ ಎಂದುಕೊಂಡು ದಿಕ್ಕಿಲ್ಲದವರನ್ನು ತುಳಿದು ಬಿಡುವರೆ. ನೋಡಿದ್ರ, ಸೊ ಇದನ್ನ ಓದಿದಾಗ ಇಲ್ಲಿ ಏನ್ ಅರ್ಥ ಮಾಡ್ಕೋತೀವಪ್ಪ ಅಂತ ನಾವು ನೋಡಿದಾಗ ಅವರು ಇದ್ದಂತ ಕಾಲದಲ್ಲಿ ಈ ಮರ್ಚೆಂಟ್ಸ್, ಈ ವ್ಯಾಪಾರಿಗಳು ಯಾವ ರೀತಿ ಜನರನ್ನು ಮೋಸ ಮಾಡ್ತಾ ಇದ್ರು ಅಂತ ಕೂಡ ನಾವು ನೋಡ್ತೀವಿ. ಇಲ್ಲಿ 2 ವಿಷಯನ್ನ ಹೇಳ್ತಾರೆ, ಒಂದು ತಕ್ಕಡಿ ಬಗ್ಗೆ ಹೇಳ್ತಾರೆ, ಇನ್ನೊಂದು ಸೇರ್ ನಮ್ಗೆಲ್ಲ ಗೊತ್ತು ಅದನ್ನ ಮೆಷರ್ ಯಾವ ರೀತಿ ಧಾನ್ಯಗಳನ್ನು ಅಲ್ಲಿ ಅಳತೆ ಮಾಡಿ ಕೊಡ್ತಾ ಇದ್ರು ಅಂತ ಕೂಡ ನಾವು ನೋಡಿದಾಗ ಒಂದು ಮೆಷರ್ಸ್ ಇದೆ ಅಲ್ವಾ, ಕಂಟೈನರ್ ಒಂದು ಪಾತ್ರೆ ತರ ಇರುತ್ತೆ ಒಂದು ಸೇರ್ ಅಂತ ನಾವು ನೋಡ್ತೀವಿ. ಈಗ ಕೂಡ ನಾವು ನೋಡಿದಾಗ ಕಡಲೆಕಾಯಿ ಎಲ್ಲ ಅದ್ರಲ್ಲಿ ನಮ್ಗೆ ಅಳತೆ ಮಾಡಿ ಕೊಡ್ತಾ ಇದ್ರು. ಆ ಒಂದು ಮೆಷರ್ಸ್ ಎಲ್ಲ ತುಂಬಾ ಚಿಕ್ಕದಾಗಿತ್ತಂತೆ, ಒಂದ್ ಸೇರ್ ಅಂದ್ರೆ ಆ ಸೇರ್ ತುಂಬಾ ಚಿಕ್ಕದಾಗಿತ್ತು. ಪ್ಲಸ್ ಈ ತಕ್ಕಡಿಗಳಲ್ಲಿ ಅವ್ರ ಧಾನ್ಯಗಳನ್ನು ಮೆಷರ್ ಮಾಡಿದಾಗ ವೆಯ್ಟ್ ಮಾಡಿದಾಗ ಮೋಸ ಮಾಡಿ ಜನರನ್ನು ಏಮಾರಿಸ್ತಾ ಇದ್ರು ಅಂತ ಕೂಡ ನಾವು ನೋಡ್ತೀವಿ. ಅದು ಮಾತ್ರ ಅಲ್ಲ, ಅವರ ಕಾಲದಲ್ಲಿ ಐಶ್ವರ್ಯವಂತರು ಇನ್ನ ಐಶ್ವರ್ಯವಂತರಾಗಿ ಆಗ್ತಾ ಇದ್ರಂತೆ. ಆಮೇಲೆ ಈ ಪುವರ್ ಪೀಪಲ್ ಬಡವರು ಇನ್ನ ಬಡತನಕ್ಕೆ ಹೋಗ್ತಾ ಇದ್ರು. ಆ ರೀತಿ ಆಗಿರುವಂತ ಒಂದು ಕಾಲ. ಅದು ಮಾತ್ರ ಅಲ್ಲ, ಈ ಕಾಲಘಟ್ಟದಲ್ಲಿ ಇಸ್ರಾಯೇಲ್ ಅನ್ನು ರೂಲ್ ಮಾಡ್ತಾ ಇದ್ರು, ಆಳ್ವಿಕೆ ಮಾಡ್ತಾ ಇದ್ದಂತ ರಾಜ ಯಾರಪ್ಪ ಅಂತ ನಾವು ನೋಡಿದಾಗ ನೋಡೋಣ. ಅದು ಮಾತ್ರ ಅಲ್ಲ, ಯಾವ ಕಂಡೀಷನ್ ಅಲ್ಲಿ ಇಸ್ರಾಯೇಲ್ ಇತ್ತು ಅಂತ ನಾವು ನೋಡಿದಾಗ, ಇದು ಯಾವ ಸಮಯ ಅಂತ ನಾವು ನೋಡಿದಾಗ ಇಸ್ರಾಯೇಲ್ 2 ಭಾಗವಾಗಿ ಡಿವೈಡ್ ಆಗಿದಂತ ಒಂದು ಕಾಲ ಇದು. ನಾರ್ತ್ ಅಲ್ಲಿ ಜೆರೋಬಾಮ್ ಎನ್ನುವ ಒಂದು ರಾಜ ಇಸ್ರಾಯೇಲ್ ಅನ್ನು ಆಳ್ವಿಕೆ ಮಾಡ್ತಾ ಇದ್ರು. ಸೌತ್ ಅಲ್ಲಿ ಜುಡಾ, ಇದನ್ನು ಕೂಡ ಉಜಯ ಎಂಬ ಒಂದು ರಾಜ ಕೂಡ ಇದನ್ನು ಆಳ್ವಿಕೆ ಮಾಡ್ತಾ ಇದ್ರು ಇಸ್ರಾಯೇಲ್ ಅನ್ನು ಅಂತ ಕೂಡ ನಾವು ನೋಡ್ತೀವಿ. ಆ ಕಾಲಘಟ್ಟದಲ್ಲಿ ಇಸ್ರಾಯೇಲ್ಗೆ ಯಾವಾಗ್ಲೂ ಹೆಂಗಿತ್ತಪ್ಪ ಅಂತ ನಾವು ನೋಡಿದಾಗ, ಅವರು ಐಗ್ಯುಪ್ತಿಂದ ಅವ್ರು ಹೊರಗಡೆ ಬಂದು ಕಾನಾನ್ ದೇಶದಲ್ಲಿ ಬಂದು ಕೂಡ ಅವ್ರಿಗೂ ಯಾವಾಗ್ಲೂ ಯುದ್ಧಗಳು ಇತ್ತು. ದುಷ್ಟರು ಜಾಸ್ತಿ ಜನ ಇದ್ರು, ಎನಿಮೀಸ್ ಜಾಸ್ತಿ ಜನ ಇದ್ರು, ಯಾವಾಗ್ಲೂ ಯುದ್ಧ ಮಾಡ್ಬೇಕಾಗಿತ್ತು ಇವರು. ಅದರಿಂದ ಈ ಒಂದು ಕಾಲಘಟ್ಟ ಏನಾಯ್ತು ಅಂದ್ರೆ, ಸಾಲಮಾನ್ ಆದ್ಮೇಲೆ ಪೀಸ್ಫುಲ್ ಆಗಿರುವಂತ ಒಂದು ಕಾಲಘಟ್ಟ.
ಯಾವ ಒಂದು ದುಷ್ಟರು ಇರಲಿಲ್ಲ ಯುದ್ಧ ಮಾಡೋದಕ್ಕೆ ಯಾವ ಒಂದು ಎನಿಮೀಸ್ ಕೂಡ ಇರಲಿಲ್ಲ ಇವರಿಗೆ ವಿರೋಧಿಗಳು ಇರಲಿಲ್ಲ ಸೊ ತುಂಬಾ ಆರಾಮಾಗಿ ಇದ್ದಂತ ಒಂದು ಟೈಮ್ ರೀ ಇದು ಆ ಕಾಲಘಟ್ಟದಲ್ಲಿ ಇವರು ಹೆಂಗಿದ್ರಪ್ಪ ಅಂತ ನಾವು ನೋಡಿದಾಗ ತುಂಬಾ ಮೋಸಗಳು ಒಳಗೆ ಮೋಸ ನಡೀತಾ ಇತ್ತು ಸಾಧಾರಣವಾಗಿರುವಂತ ಜನಕ್ಕೆ ತುಂಬಾ ಮೋಸ ನಡೀತಾ ಇತ್ತು ಅಂತ ಕೂಡ ನಾವು ನೋಡ್ತೀವಿ ಆಮೇಲೆ ಈ ರಾಜ ಏನ್ ಮಾಡ್ತಾರಪ್ಪ ಅಂತ ಕೂಡ ನಮಗೆಲ್ಲರಿಗೂ ಗೊತ್ತಿದೆ ಅನೇಕ ಪಾಠಗಳಲ್ಲಿ ನಾವು ಇದನ್ನ ಕೇಳಿದೀವಿ ಈ ನಾರ್ತ್ ಅಲ್ಲಿ ಇರುವಂತ ಜೆರೋಬಾಮ್ ರಾಜ ಅವರು ಇವಾಗ ಆರಾಧನೆ ಮಾಡಬೇಕಂದ್ರೆ ದೇವರನ್ನು ಆರಾಧನೆ ಮಾಡಬೇಕು ಅವರಿಗೆ ಯಜ್ಞಗಳು ಕೊಡಬೇಕಂದ್ರೆ ಇಸ್ರೇಲ್ ಜನ ಎಲ್ಲಿ ಬರಬೇಕಾಗಿತ್ರಿ ಜೆರುಸಲೇಮ್ಗೆನೆ ಬರಬೇಕಾಗಿತ್ತು ಜೆರುಸಲೇಮ್ ಅಂದ್ರೆ ಸೌತ್ ಬರಬೇಕು ಜೂಡಾಗೆ ಅಲ್ಲಿ ಬಂದ್ರೇನೆ ಇವರು ಜೆರುಸಲೇಮ್ ಅಲ್ಲೇನೆ ದೇವಾಲಯ ಇತ್ತು ಅಲ್ಲಿ ಬಂದ್ರೇನೆ ಇವರು ದೇವ್ರಿಗೆ ಆ ಒಂದು ಯಜ್ಞಗಳು ಆ ಒಂದು ದೇವಳು ದೇವರು ಹೇಳಿರುವಂತ ಆಚಾರಗಳನ್ನೆಲ್ಲ ಇವರು ಮಾಡ್ಬೇಕಾಗಿತ್ತು ಸೊ ಅದಕ್ಕಾಗಿ ಈ ರಾಜ ಎದುರ್ಕೊಂಡು ಜೆರೋಬಾಮ್ ಏನ್ ಮಾಡ್ತಾರಪ್ಪ ಅಂತ ನಾವು ನೋಡಿದಾಗ ಇವರು ದೇವರನ್ನು ವರ್ಷಿಪ್ ಮಾಡಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ಹೋಗಿ ಉಜಯ ರಾಜ ಹತ್ರ ಸೆಟಲ್ ಆಗ್ಬಿಡ್ತಾರೆ ಅಂತ ಎದುರ್ಕೊಂಡು ಇವರು ಮೇಲೇನೆ ಇಸ್ರೇಲ್ ಅಲ್ಲಿ ಆಲ್ಟರ್ ಮಾಡ್ಬಿಡ್ತಾರೆ ರೀ ಒಂದು ಇವ್ರು ಅಲ್ಲಿ ಹೋಗ್ಬಾರ್ದು ಇಲ್ಲ ಇವ್ರು ಮಾಡ್ಬೇಕು ಅಂತ ಅದು ಒಂದು ತಪ್ಪಾಗಿರುವಂತ ಒಂದು ವಿಷಯವನ್ನ ಅಲ್ಲಿ ಮಾಡ್ತಾರೆ ಇದು ಎಲ್ಲಿ ಇರೋದಪ್ಪ ಅಂತ ನಾವು ನೋಡಿದಾಗ ಆಮೋಸ್ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಚನ ದ್ರೋಹ ಮಾಡಿರಿ ಗಿಲ್ಗಾಲಿನಲ್ಲಿ ನೆರೆದು ದ್ರೋಹವನ್ನು ಇನ್ನು ಹೆಚ್ಚಿಸಿರಿ ಪ್ರತಿದಿನ ಬೆಳಿಗ್ಗೆ ನಿಮ್ಮ ಯಜ್ಞಗಳನ್ನು ಅರ್ಪಿಸಿರಿ ಮೂರು ದಿನಕ್ಕೆ ಒಂದು ಸಲ ದಶಮಾಂಶವನ್ನು ಸಲ್ಲಿಸಿರಿ ನೋಡಿದ್ರ ಇವ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ನೀವು ಅಲ್ಲಿ ಹೋಗೋದು ಅವಶ್ಯಕತೆ ಇಲ್ಲ ಸೊ ಬೆತ್ತೇಲ್ ಮತ್ತೆ ಗಿಲ್ಗಾಲ್ ಅಂತ ಒಂದ್ ಎರಡು ಜಾಗದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಬಲಿಪೀಠ ಕಟ್ಬಿಡ್ತಾರೆ ಆಲ್ಟರ್ ಮಾಡ್ಬಿಡ್ತಾರೆ ಅಲ್ಲೇ ಸೊ ನಿಮ್ಮ ಎಲ್ಲಾ ಯಜ್ಞಗಳು ನೀವ್ ಏನ್ ಮಾಡ್ಬೇಕ್ರಿ ಇಲ್ಲೇ ಮಾಡ್ರಿ ಅಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ಅಂತ ಮಾಡ್ಬಿಡ್ತಾರೆ ಆ ಟೈಮಲ್ಲಿ ಇಸ್ರಾಯೇಲ್ ಜನ ಇಸ್ರಾಯೇಲ್ ದೇಶ ಬಂದು ತುಂಬಾ ರೆಸ್ಟ್ ಅಲ್ಲಿ ಇದ್ದಂತ ಸಮಯ ಅಲ್ಲಿ ಯಾವ ದುಷ್ಟರು ಇರ್ಲಿಲ್ಲ ಯಾವ ವಿರೋಧಿಗಳು ಇವ್ರಿಗೆ ಇರ್ಲಿಲ್ಲ ಅಂತ ನೋಡ್ತೀವಿ ಮತ್ತೆ ಇನ್ನೊಂದು ವಿಷಯ ನಾವು ನೋಡ್ಬೇಕಂದ್ರೆ ಆ ಪುಸ್ತಕ ನಾವು ಓದ್ಕೊಂಡ್ ಬಂದಾಗ ಆಮೋಸ್ ಅದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಅಲ್ಲಿದ್ದಂತ ನ್ಯಾಯಾಧಿಪತಿಗಳು ಕೂಡ ಜಡ್ಜಸ್ ಕೂಡ ಕೋರ್ಟ್ ಅಲ್ಲಿ ಯಾವ ರೀತಿ ಇದ್ರಪ್ಪ ಅಂತ ನಾವು ನೋಡಿದಾಗ ಅವರು ಐಶ್ವರ್ಯವಂತರು ದುಡ್ಡು ಕೊಟ್ಬಿಟ್ಟು ಅವ್ರಿಗೆ ಬೇಕಾಗಿದ್ದಂತ ನೀತಿಯನ್ನು ಅವ್ರ ಕಡೆಗೆ ಮಾಡ್ಕೋಬಹುದಾಗಿತ್ತು ದೇ ಕುಡ್ ಬ್ರೈಬ್ ದಿ ಜಡ್ಜಸ್ ಅಂತ ಕೂಡ ನಾವು ನೋಡ್ತೀವಿ ಅಲ್ವಾ ದ ರಿಚ್ ಬಿಕೇಮ್ ರಿಚರ್ ಅಂಡ್ ದ ಪುವರ್ ಬಿಕೇಮ್ ಪುವರರ್ ಐಶ್ವರ್ಯವಂತರು ಏನ್ ಬೇಕಾದ್ರು ಸಾಧನೆ ಮಾಡಬಹುದಾಗಿತ್ತು ಅನೀತಿವಾಗಿ ಆಗಿದ್ರು ಕೂಡ ಅವರು ದುಡ್ಡು ಇರೋದ್ರಿಂದ ಅವರು ಎಲ್ಲಾ ವಿಷಯಗಳನ್ನು ಅವ್ರ ಕಡೆ ಮಾಡ್ಕೋತಾ ಇದ್ರು ಅಂತ ಕೂಡ ನಾವು ನೋಡ್ತಾ ಇದ್ವಿ ಆದ್ರೆ ಇಸ್ರಾಯೇಲ್ ಬಂದು ಒಂದು ಪ್ರಾಸ್ಪರಿಟಿಯಲ್ಲಿದ್ದಂತ ಒಂದು ಸಮಯ ತುಂಬಾ ಒಂದು ಐಶ್ವರ್ಯದಂತದಲ್ಲಿ ಇದ್ದಾರೆ ಅವ್ರಿಗೆ ಯಾವ ತೊಂದರೆನೂ ಇಲ್ಲ ತುಂಬಾ ಚೆನ್ನಾಗಿ ದೇ ಆರ್ ಬ್ಲಸ್ಸಡ್ ಆ ಟೈಮಲ್ಲಿ ಒಳ್ಳೆ ಏನ್ ಹೇಳಿದ್ರಿ ಒಂದು ತುಂಬಾ ಒಂದು ರಿಚಸ್ ಅಲ್ಲಿ ಇದ್ದಾರೆ ಅವರು ಅಂತ ಕೂಡ ನಾವು ರಿಚ್ ಆಗಿದ್ದಾರೆ ಆ ಟೈಮಲ್ಲಿ ಇವ್ರು ಏನ್ ಮಾಡ್ಬಿಡ್ತಾರಪ್ಪ ಅಂತ ನಾವು ನೋಡಿದಾಗ ಇವ್ರೆಲ್ಲ ವಿಷಯನ್ನು ಮಾಡ್ತಾ ಇದ್ರು ದೇವರು ಹೇಳಿದಂತ ಎಲ್ಲಾ ವಿಷಯಗಳನ್ನು ಇವರು ಮಾಡ್ತಾ ಇದ್ರು ಏನೆಲ್ಲ ಮಾಡ್ತಾ ಇದ್ರಪ್ಪ ಅಂತ ನಾವು ನೋಡಿದಾಗ ದೇವರನ್ನು ವರ್ಷಿಪ್ ಮಾಡೋದಿಕ್ಕೆ ಆರಾಧನೆ ಮಾಡೋದಿಕ್ಕೆ ದೇವರ ಹತ್ರ ಅವ್ರಿಗೆ ದೇವರನ್ನು ದೇವರ ಹತ್ರ ಭಯಭಕ್ತಿಯಾಗಿ ಇರ್ಲಿಕ್ಕೆ ದೇವರು ಕೆಲವು ವಿಷಯಗಳನ್ನು ಹೇಳ್ತಾ ಇದ್ರು ಏನಪ್ಪ ಅಂತ ನೋಡಿದ್ರೆ ಆ ಒಂದು ಫೀಸ್ಟ್ ಅಲ್ರ ಆ ಫೀಸ್ಟ್ ಎಲ್ಲ ನೀವು ಮಾಡ್ಬೇಕು ಏನೇನ್ ಫೀಸ್ಟ್ ಇದೆ ಟರ್ಮನಾಕಿನಲ್ಲಿ ಅಂತ ಕೂಡ ನಾವೆಲ್ಲ ಅನೇಕ ಪಾಠದಲ್ಲಿ ನೋಡಿದೀವಿ ಈ ಒಂದು ಫೀಸ್ಟ್ ಅನ್ನು ಕೂಡ ಅವ್ರು ಮಾಡ್ತಾ ಇದ್ರು ಅದು ಮಾತ್ರ ಅಲ್ಲ ದೇವರನ್ನು ಆರಾಧನೆ ಮಾಡೋದಕ್ಕೆ ಎಲ್ಲ ಗ್ಯಾದರ್ ಆಗ್ತಾ ಇದ್ರು ಒಟ್ಟಿಗೆ ಅವರಿಗೆ ಬೇಕಾದಂತ ಎಲ್ಲ ಯಜ್ಞಗಳನ್ನು ಕೂಡ ಸಲ್ಲಿಸ್ತಾ ಇದ್ರು ಅಲ್ಲಿ ಅಂತ ಕೂಡ ನಾವು ನೋಡ್ತೀವಿ ಎಂತ ಆಫರಿಂಗ್ಸ್ ಅಂದ್ರೆ ಬರ್ಂಟ್ ಆಫರಿಂಗ್ಸ್ ಕೊಡ್ತಾ ಇದ್ರು ಹಾಡುಗಳು ಆಡ್ತಾ ಇದ್ರು ಅವರನ್ನು ಸ್ತುತಿಸ್ತಾ ಇದ್ರು ಅಲ್ರ ಅವ್ರ ಎಲ್ಲ ದೇವರು ಹೇಳಿದ್ದ ಎಲ್ಲ ವಿಷಯಗಳನ್ನು ಮಾಡ್ತಾ ಇದ್ರು
ಆದರೂ ದೇವರು ಏನ್ ಮಾಡ್ತಾರಪ್ಪ ಅಂತ ನಾವು ನೋಡಿದಾಗ ಇವರು ತಪ್ಪು ಮಾಡ್ತಾ ಇದ್ದಾರೆ ಇವರು ಸರಿಯಿಲ್ಲ ಅಂತ ಹೇಳಿ ಆಮೋಸ್ನ ಕರೆದ್ಬಿಟ್ಟು ಆಮೋಸ್ಗೆ ಕೆಲವು ದರ್ಶನಗಳನ್ನು ತೋರಿಸ್ತಾರೆ ವಿಷನ್ಸ್ ತೋರಿಸ್ತಾರೆ ಏನ್ ವಿಷನ್ಸ್ ಅಪ್ಪ ಅಂತ ನಾವು ನೋಡಿದಾಗ ಇದನ್ನ ಇದು ಏಳನೇ ಅಧ್ಯಾಯ ಮತ್ತು ಎಂಟನೇ ಅಧ್ಯಾಯದಲ್ಲಿ ಈ ಒಂದು ದರ್ಶನಗಳ ಬಗ್ಗೆ ಅವ್ರು ತೋರಿಸ್ತಾರೆ ಏನಪ್ಪ ಅಂದ್ರೆ ಇಸ್ರಾಯೇಲ್ ತುಂಬಾ ಪ್ರಾಸ್ಪರಿಟಿ ಆಗಿದ್ದಾರೆ ಇವಾಗ ತುಂಬಾ ಐಶ್ವರ್ಯದಂತದಲ್ಲಿ ಇದ್ದಾರೆ ಆದ್ರೂ ಅವ್ರ ಕೆಲವು ಆ ಐಶ್ವರ್ಯದಂತದಲ್ಲಿ ಇವರು ನನ್ನನ್ನು ಅವರು ತಪ್ಪಾಗಿ ಅರ್ಥ ಮಾಡಿಕೊಂಡು ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅನ್ನುವ ಒಂದು ವಿಷಯದಲ್ಲಿ ಕೂಡ ಅವರು ಆಮೋಸ್ಗೆ ಯಾವ ರೀತಿ ಇವರು ಕೆಟ್ಟ ಹೋಗ್ತಾ ಇದ್ದಾರೆ ಅನ್ನೋ ವಿಷಯಗಳನ್ನು ಅವರು ತೋರಿಸ್ತಾರೆ ಸೊ ಈ ದರ್ಶನ ಯಾವ ರೀತಿ ತೋರಿಸ್ತಾರೆ ಅಂತ ಹೇಳ್ಬಿಟ್ಟು ಕೂಡ ನಾವು ನೋಡೋಣ ರೀ ಏಳನೇ ಅಧ್ಯಾಯ ವಚನ ಒಂದರಿಂದ ಮೂರು ಕೂಡ ಇದರಲ್ಲಿ ಓದೋಣ ಆಮೋಸ್ ಏಳನೇ ಅಧ್ಯಾಯ ವಚನ ಒಂದರಿಂದ ಮೂರು ಕರ್ತನಾದ ಯೆಹೋವನು ಇದನ್ನು ನನಗೆ ತೋರಿಸಿದನು ಹಿಂಗಾರು ಮಳೆ ಬಿದ್ದು ಪೈರು ಸೊಂಪಾಗುವುದಕ್ಕೆ ಆರಂಭವಾದಾಗ ಅಂದರೆ ರಾಜದಾಯದ ಹುಲ್ಲನ್ನು ಕೊಯ್ದ ಮೇಲೆ ಬೆಳೆಯು ವೃದ್ಧಿಯಾಗುತ್ತಿದ್ದಾಗ ಆಹಾ ಯೆಹೋವನು ಮಿಡತೆಗಳನ್ನು ಉಂಟು ಮಾಡಿದನು ಅವು ದೇಶದ ಪೈರು ಪಚ್ಚೆಯನ್ನೆಲ್ಲ ತಿಂದು ಬಿಟ್ಟ ಮೇಲೆ ನಾನು ಕರ್ತನಾದ ಯೆಹೋವನೇ ಲಾಲಿಸು ಕ್ಷಮಿಸು ಯಾಕೋಬು ಹೇಗೆ ನಿಂತೀತು ಅದು ಚಿಕ್ಕ ಜನಾಂಗ ಎಂದು ವಿಜ್ಞಾಪಿಸಲು ಯೆಹೋವನು ಮನಮರುಗಿ ಈ ದರ್ಶನವು ನೆರವೇರುವುದು ಅಂದನು ನೋಡಿದ್ರ ಇಲ್ಲಿ ಏನ್ ತೋರಿಸ್ತಾರಪ್ಪ ಅಂದ್ರೆ ಒಂದು ಹಾರ್ವೆಸ್ಟ್ ಟೈಮ್ ತೋರಿಸ್ತಾರೆ ಆ ಭೂಮಿಯನ್ನು ಭೂಮಿಯಲ್ಲಿ ಬೆಳೆ ಬೆಳೆದಿದೆ ಇನ್ನ ಏನಪ್ಪ ಅದು ಹಾರ್ವೆಸ್ಟ್ ಟೈಮ್ ಬಂದಿದೆ ಆ ಟೈಮಲ್ಲಿ ಮಿಡತೆ ನಮ್ಗೆಲ್ಲರಿಗೂ ಗೊತ್ತು ಲೋಕಸ್ ಇದು ಬಂದು ಏನ್ ಮಾಡುತ್ತೆ ಅಂದ್ರೆ ಆ ಫುಲ್ ಭೂಮಿಯನ್ನು ಎಲ್ಲ ಅಲ್ಲಿ ಇರುವಂತ ಎಲ್ಲ ಧಾನ್ಯಗಳನ್ನು ಕೂಡ ತಿಂದ್ಬಿಟ್ಟು ಡಿಸ್ಟ್ರಾಯ್ ಮಾಡ್ಬಿಡುತ್ತೆ ಅವಾಗ ಆ ರೀತಿ ಈ ಡಿಸ್ಟ್ರಕ್ಷನ್ ಬಗ್ಗೆ ಇಸ್ರಾಯೇಲ್ ಜನಕ್ಕೆ ಬರುವಂತ ಡಿಸ್ಟ್ರಕ್ಷನ್ ಬಗ್ಗೆ ದೇವರು ತೋರಿಸ್ತಾ ಇದ್ದಾರೆ ಆಮೋಸ್ಗೆ ಅವಾಗ ಆಮೋಸ್ ಏನ್ ಮಾಡ್ತಾರಪ್ಪ ಅಂದ್ರೆ ತಂದೆಯ ದೇವರ ಹತ್ರ ತುಂಬಾ ರಿಕ್ವೆಸ್ಟ್ ಮಾಡ್ಕೋತಾರೆ ಅಪ್ಪ ದೇವ್ರೆ ನೀನು ಇವ್ರ ಮೇಲೆ ಕೃಪೆ ತೋರಿಸು ಇವರನ್ನು ಮನ್ನಿಸಿ ಬಿಡು ಇವರು ನಿನ್ನ ಜನಾಂಕ ಅಲ್ವಾ ಇವ್ರಿಗೆ ಯಾಕೆ ಈ ತರ ಪನಿಷ್ಮೆಂಟ್ ಕೊಡ್ತೀಯಪ್ಪ ಅಂತ ತುಂಬಾ ಮರ್ಸಿ ಪ್ಲೀಡ್ ಮಾಡ್ತಾರೆ ಅವರನ್ನು ಮನ್ನಿಸೋದಕ್ಕೆ ಫರ್ಗ್ಯೂ ಮಾಡೋದಕ್ಕೆ ತುಂಬಾ ರಿಕ್ವೆಸ್ಟ್ ಮಾಡ್ತಾರೆ ಅಂತ ಕೂಡ ನಾವು ನೋಡ್ತೀವಿ ಎರಡನೇದು ಇನ್ನೊಂದ್ ಕಡೆ ನಾವು ನೋಡ್ಬೇಕಂದ್ರೆ ದರ್ಶನ ಏಳನೇ ಅಧ್ಯಾಯ ವಚನ ನಾಲ್ಕು ಮತ್ತು ನಾಲ್ಕರಿಂದ ಆರು ವಚನ ಓದೋಣ ಸಿಸ್ಟರ್ ಏಳನೇ ಅಧ್ಯಾಯ ಆಮೋಸ್ ಸೆವೆಂತ್ ಚಾಪ್ಟರ್ ವರ್ಸ್ 4 ಅಂಡ್ 6 ಕರ್ತನಾದ ಯೆಹೋವನು ಇನ್ನೊಂದನ್ನು ನನಗೆ ತೋರಿಸಿದನು ಆಹಾ ಕರ್ತನಾದ ಯೆಹೋವನು ತನ್ನ ಪಕ್ಷವಾಗಿ ವ್ಯಾಜ್ಯವಾಡುವುದಕ್ಕೆ ಅಗ್ನಿಯನ್ನು ಕರೆದನು ಅದು ಮಹಾಸಾಗರವನ್ನು ನುಂಗಿ ದೇಶವನ್ನು ತಿಂದು ಬಿಡಬೇಕೆಂದಿತ್ತು ಆಗ ನಾನು ಕರ್ತನಾದ ಯೆಹೋವನೇ ಲಾಲಿಸು ಇದನ್ನು ತಪ್ಪಿಸು ಯಾಕೋಬು ಹೇಗೆ ನಿಂತೀತು ಅದು ಚಿಕ್ಕ ಜನಾಂಗ ಎಂದು ವಿಜ್ಞಾಪಿಸಲು ಕರ್ತನಾದ ಯೆಹೋವನು ಮನಮರುಗಿ ಈ ದರ್ಶನವು ನೆರವೇರುವುದು ಅಂದನು ಅಲ್ರ ಸೊ ಸೆಕೆಂಡ್ ಇಲ್ಲಿ ಏನ್ ತೋರಿಸ್ತಾರಪ್ಪ ಅಂತ ನಾವು ನೋಡ್ಬೇಕಂದ್ರೆ ಒಂದು ವಿಷನ್ ಆ ಭೂಮಿಯನ್ನು ಅವರು ಇಸ್ರಾಯೇಲ್ ಜನವನ್ನು ಫೈರ್ ನಾಶ ಮಾಡೋದನ್ನು ಕೂಡ ಅವರು ತೋರಿಸ್ತಾರೆ ಅಗ್ನಿ ಬಂದು ಆ ಒಂದು ಲ್ಯಾಂಡ್ ನ ಏನ್ ಹೇಳೋದ್ರಿ ಡ್ರೌಟ್ಗೆ ಕನ್ನಡ ಅಲ್ಲಿ ಏನ್ ಹೇಳ್ತಾರೆ ಬ್ರದರ್ ಅಂದ್ರೆ ಬರಕಾಲ ಬರೋದು ಮತ್ತೆ ಅಲ್ಲಿ ಒಂದು ಬೆಂಕಿಯಿಂದ ಆ ಕಂಪ್ಲೀಟ್ ಲ್ಯಾಂಡ್ ನ ನಾಶ ಆಗೋದನ್ನು ಕೂಡ ನೋಡ್ತಾರೆ ಅದು ಮಾತ್ರ ಅಲ್ಲ ಇಲ್ಲಿ ಇನ್ನೊಂದು ತುಂಬಾ ಮುಖ್ಯವಾಗಿರುವಂತ ಒಂದು ವಿಷಯ ಹೇಳ್ತಾರೆ ಆಮೋಸ್ಗೆ ನೋಡ್ರಿ ಏಳನೇ ಅಧ್ಯಾಯ ವಚನ ಏಳರಿಂದ ಒಂಬತ್ತು ಆಮೋಸ್ ಏಳನೇ ಅಧ್ಯಾಯ ವಚನ ಏಳರಿಂದ ಒಂಬತ್ತು ಕರ್ತನು ಮತ್ತೊಂದನ್ನು ನನಗೆ ತೋರಿಸಿದನು ಇಗೋ ಆತನು ನೂಲು ಮಟ್ಟದ ಗೋಡೆಯ ಮೇಲೆ ನಿಂತಿದ್ದನು ಆತನ ಕೈಯಲ್ಲಿ ನೂಲು ಗುಂಡಿತ್ತು ಯೆಹೋವನು ನನ್ನನ್ನು ಆಮೋಸನೆ ನಿನ್ನ ಕಣ್ಣಿಗೆ ಕಾಣಿಸುವುದೇನು ಎಂದು ಕೇಳಲು ನಾನು ಒಂದು ನೂಲು ಗುಂಡು ಎಂದು ಉತ್ತರ ಕೊಟ್ಟೆನು ಆಗ ಕರ್ತನು ಇಗೋ ನನ್ನ ಜನರಾದ ಇಸ್ರಾಯೇಲಿನ ಮಧ್ಯದಲ್ಲಿ ನೂಲು ಗುಂಡನ್ನು ಹಿಡಿಯುವೆನು ಇನ್ನು ಅವರನ್ನು ಕಂಡು ಕಾಣದ ಹಾಗಿರನು ಈ ಸಾಕನ ವಂಶದವರ ಪೂಜಾ ಸ್ಥಳಗಳು ಹಾಳಾಗುವವು ಇಸ್ರಾಯೇಲಿನ ಪವಿತ್ರಾಲಯಗಳು ಬೀಡು ಬೀಳುವವು
ನಾನು ಕತ್ತಿ ಇರಿದು ಯಾರೊಬ್ಬಾಮನ ಮನೆತನಕ್ಕೆ ವಿರುದ್ಧವಾಗಿ ಹೇಳುವೆನು ಅಂದನು. ನೋಡಿದ್ರ ಇಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ ಇನ್ನೊಂದು ದರ್ಶನ ಕೊಡ್ತಾರೆ. ಇಲ್ಲಿ ಇಸ್ರಾಯೇಲ್ ಜನಕ್ಕೆ ಅಲ್ಲಿ ಯಾವ ರೀತಿ ಅವರನ್ನ ಮೆಷರ್ ಮಾಡ್ತಾರೆ ಅಂದ್ರೆ ಮೆಷರ್ಮೆಂಟ್ ಅಂದ್ರೆ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಅದಕ್ಕೆ ಒಂದು ಇನ್ಸ್ಟ್ರೂಮೆಂಟ್ ಒಂದು ದೊಡ್ಡ ಗೋಡೆ ಕಟ್ಬಿಟ್ಟು ಆ ಗೋಡೆ ಸ್ಟ್ರೈಟ್ ಆಗಿದೆಯಾ ಪರ್ಪೆಂಡಿಕ್ಯುಲರ್ ಆಗಿದೆಯಾ ಅಂತ ಚೆಕ್ ಮಾಡ್ಲಿಕ್ಕೆ ಈ ಕಾಂಟ್ರಾಕ್ಟರ್ಸ್ ಮೇಸ್ತ್ರಿಗಳೆಲ್ಲ ಒಂದು ಮೆಷರಿಂಗ್ ಇನ್ಸ್ಟ್ರೂಮೆಂಟ್ ನ ಯೂಸ್ ಮಾಡ್ತಾರ್ರಿ. ಅದು ಯಾವ್ದಪ್ಪ ಅಂತ ನಾವು ನೋಡಿದಾಗ ನಮ್ಮೆಲ್ಲರಿಗೂ ಗೊತ್ತು, ನಾವು ನೋಡಿದೀವಿ ನೂಲು ಗುಂಡು ಅಂತ ಕೂಡ ನಾವು ನೋಡ್ತೀವಿ. ಅದಕ್ಕೆ ಇಂಗ್ಲಿಷ್ ಅಲ್ಲಿ ಪ್ಲಂಬ್ ಲೈನ್ ಅಂತ ಹೇಳ್ತಾರೆ. ಅದು ಆ ಗೋಡೆ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಇಟ್ಬಿಟ್ಟು ಆ ಗುಂಡನ್ನ ಬಿಟ್ರೆ ದಾರ ಕಟ್ಟಿರ್ತಾರೆ ವೈಟ್ಗೆ. ಅದು ಕೆಳಗೆ ಬಂದಾಗ ಆ ಗೋಡೆ ಮೇಲೆ ಇರೋ ಗೋಡೆಗೂ ಕೆಳಗೆ ಇರೋ ಗೋಡೆ ಒಂದೇ ಲೈನ್ ಅಲ್ಲಿ ಇದೆಯಾ ಅಂತ ಚೆಕ್ ಮಾಡೋದಕ್ಕೆ ಈ ನೂಲ್ಗುಂಡು ಯೂಸ್ ಮಾಡ್ತಾರೆ. ನಾವೆಲ್ಲರೂ ನೋಡಿರ್ತೀವಿ. ಸೊ ಇದು ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ಅಂತ ನಾನು ನೋಡಿದಾಗ ಏನ್ ಹೇಳಲಿಕ್ಕೆ ಬರ್ತಾ ಇದ್ದಾರೆ, ಯಾಕೆ ಈ ನೂಲುಗುಂಡು ಬಗ್ಗೆ ಹೇಳ್ತಾರೆ ಅಂದ್ರೆ, ತಂದೆಯಾದ ದೇವರು ಅವರ ಮಕ್ಕಳನ್ನು ಆ ಒಂದು ಅವರಿಗೆ ಇಷ್ಟವಾಗಿರುವಂತ ದೇಶ ಆ ಇಸ್ರಾಯೇಲ್ ಜನರನ್ನು ಏನ್ ಮಾಡ್ತಾರಪ್ಪ ಇವಾಗ ಅಂದ್ರೆ ಮೆಷರ್ ಮಾಡ್ತಾರೆ, ಅಳತೆ ಮಾಡ್ತಾರೆ ಯಾವ ರೀತಿ ನೀನಿದ್ಯಾ. ಫಾರ್ ಎಕ್ಸಾಂಪಲ್, ನಾವು ಈಗ ಯಾವುದೇ ಒಂದು ಮೆಷರಿಂಗ್ ಇನ್ಸ್ಟ್ರೂಮೆಂಟ್ಸ್ ನಾವು ನೋಡಿದ್ರೆ, ಈಗ ಟೇಪ್ ಅನ್ ತಗೋತೀವಿ, ಸ್ಕೇಲ್ ತಗೋತೀವಿ. ಈ ಸ್ಕೇಲ್ ಟೇಪ್ ಇದೆಲ್ಲ ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂತ ನಾವು ಕೂಡ ನಾವು ನೋಡಿದಾಗ ಅದು ಎಷ್ಟು ಲೆಂತ್ ಇದೆ, ಎಷ್ಟು ನಮಗೆ ಇವಾಗ ಒಂದ್ ಮೀಟರ್ ಬೇಕು ಅಂದ್ರೆ ಆ ಒಂದ್ ಮೀಟರ್ ಇದೆಯಾ ಅಂತ ಮೆಷರ್ ಮಾಡ್ಲಿಕ್ಕೆ ಒಂದ್ ಮೆಷರಿಂಗ್ ಇನ್ಸ್ಟ್ರೂಮೆಂಟ್ ನ ಇಡ್ತಾರೆ. ಆ ರೀತಿ ಇಸ್ರಾಯೇಲ್ ಜನನ ಈಗ ಮೆಷರ್ ಮಾಡ್ಲಿಕ್ಕೆ ಈ ನೂಲು ಗುಂಡನ್ನ ಅಲ್ಲಿ ತಂದೆಯಾದ ದೇವರು ಆಮಸ್ಗೆ ಒಂದು ದರ್ಶನವಾಗಿ ತೋರಿಸ್ಬಿಟ್ಟು ಈ ರೀತಿ ನಾನು ಇವರನ್ನು ಮೆಷರ್ ಮಾಡ್ತೀನಿ ಅಂತಾರೆ. ಅದರಿಂದ ಅವ್ರಿಗೆ ಪ್ಲಂಬ್ ಲೈನ್ ಇಡ್ತೀನಿ ಅಂದ್ರೆ ಇವಾಗ ನಾನು ಇವ್ರನ್ನ ಮೆಷರ್ ಮಾಡ್ತೀನಿ, ನಾನು ಬೇಕಾಗಿರುವಂತ ನನಗೆ ಬೇಕಾಗಿರುವಂತ ರೀತಿಯಲ್ಲಿ ಇವರು ಜೀವನ ಮಾಡ್ತಾ ಇದ್ದಾರ, ಇವರು ಬೆಳೆದಿದಾರ, ಇವರು ಅವರು ಜೀವನವನ್ನು ನಡೆಸ್ತಾ ಇದ್ದಾರ ಅನ್ನೋ ಒಂದು ವಿಷಯ ಅವರು ಅಲ್ಲಿ ಮೆಷರ್ ಮಾಡ್ತಾರೆ, ಅಳತೆ ಮಾಡ್ತಾರೆ ಅಲ್ವಾ. ಸರಿಯ ಅವಾಗ ಅದೆಲ್ಲ ಆದ್ಮೇಲೆ ಇನ್ನೊಂದು ದರ್ಶನ ತೋರಿಸ್ತಾರೆ ನೋಡ್ರಿ, ತುಂಬಾ ಮುಖ್ಯವಾಗಿ 8ನೇ ಅಧ್ಯಾಯ ವಚನ 1-8. ಕರ್ತನಾದ ಯೆಹೋವನು ಇದನ್ನು ನನಗೆ ತೋರಿಸಿದನು, ಇಗೋ ಮಾಗಿದ ಹಣ್ಣಿನ ಪುಟ್ಟಿ. ಆತನು ನನ್ನನ್ನು, ಆಮೋಸನೆ ನಿನ್ನ ಕಣ್ಣಿಗೆ ಕಾಣಿಸುವುದೇನು ಎಂದು ಕೇಳಲು ಮಾಗಿದ ಹಣ್ಣಿನ ಪುಟ್ಟಿ ಅಂದನು. ಆಗ ಯೆಹೋವನು ನನಗೆ ಹೀಗೆ ಹೇಳಿದನು, ಇಸ್ರಾಯೇಲ್ ಎಂಬ ನನ್ನ ಜನರಿಗೆ ಕಡೆಗಾಲವು ಮಾಗುತ್ತಾ ಬಂದಿದೆ, ಇನ್ನು ಅವರನ್ನು ಕಂಡು ಕಾಣದ ಹಾಗಿರೆನು. ಆ ದಿನದಲ್ಲಿ ಸೌಧಗಳ ಕೀರ್ತನೆಗಳು ಕಿರುಚಾಟವಾಗುವವು, ಇದು ಕರ್ತನಾದ ಯೆಹೋವನ ನುಡಿ. ಆಗ ಎಣಗಳು ಹೆಚ್ಚುವವು, ಅವುಗಳನ್ನು ಎಲ್ಲೆಲ್ಲಿಯೂ ಮೌನವಾಗಿ ಬಿಸಾಡು ಬಿಡುವರು, ಉಸಿರಾಡದಿರ್ರಿ. ಇಲ್ಲಿ ಬಂದು ಕೊನೆಯಲ್ಲಿ ಒಂದು ಪಿಕ್ಚರ್ ಕೊಟ್ಬಿಡ್ತಾರೆ ಅಲ್ವಾ, ಸಮ್ಮರಿ ಮಾಡಿ ಆಮೋಸ್ಗೆ ಒಂದು ವಿಷನ್ ತೋರಿಸ್ತಾರೆ. ಏನಪ್ಪಾ ಅಂದ್ರೆ, ಇಸ್ರಾಯೇಲ್ ಜನ ನನ್ನ ದೃಷ್ಟಿಯಲ್ಲಿ ಯಾವ ರೀತಿ ಇದಾರೆ ಅಂದ್ರೆ, ಒಂದು ಬುಟ್ಟಿಯಲ್ಲಿ ಈ ಸಮ್ಮರ್ ಫ್ರೂಟ್ಸ್ ಇರೋ ತರ ಅವ್ರು ಕಾಣಿಸ್ತಾ ಇದ್ದಾರೆ ನನ್ಗೆ. ಅಂದ್ರೆ ಏನಪ್ಪಾ ಅರ್ಥ ಅಂದ್ರೆ, ಈಗ ಸಮ್ಮರ್ ಅಲ್ಲಿ ಬೇಸಿಗೆ ಕಾಲದಲ್ಲಿ ಮಾತ್ರ ನಮ್ಗೆ ಅನೇಕ ಹಣ್ಣುಗಳನ್ನ ನಾವು ನೋಡ್ಬೋದು ಅಲ್ರ. ಆ ರೀತಿ ಈ ಸಮ್ಮರ್ ಫ್ರೂಟ್ಸ್ ಬಾಸ್ಕೆಟ್ ಅಲ್ಲಿ ಇದೆ. ಅದು ದೇವರ ದೃಷ್ಟಿಯಲ್ಲಿ ಯಾವ ರೀತಿ ಇದೆ ಅಂತ ನಾವು ನೋಡಿದಾಗ ಎಲ್ಲ ಕೊಳತೋಗಿ ಅದು ಏನಕ್ಕೂ ಉಪಯೋಗ ಆಗದೆ ಇರುವ ಒಂದು ರೀತಿಯಲ್ಲಿ ಅವರು ಆಮೋಸ್ಗೆ ಅಲ್ಲಿ ತೋರಿಸ್ತಾರೆ, ಈ ರೀತಿ ಇವರು ನನ್ನ ಮುಂದೆ ಇದ್ದಾರೆ, ಅದರಿಂದ ಇವರನ್ನು ನಾನು ಇನ್ ಮುಂದೆ ಏನ್ ಮಾಡಲ್ಲ ರೀ, ಮನ್ನಿಸೋದಿಕ್ಕೆ ಸಾಧ್ಯವೇ ಇಲ್ಲ. ಇಷ್ಟು ದಿನ ನಾನು ಇವರನ್ನು ನೋಡಿ ಕೂಡ ಕಂಡು ಕೂಡ ಕಾಣದೆ ಇರೋ ತರ ಇದ್ದೆ, ಆದ್ರೆ ಇನ್ನು ಮುಂದೆ ನಾನು ಇವರನ್ನ ಏನ್ ಮಾಡಲ್ಲ ರೀ, ಮನ್ನಿಸೋದಿಲ್ಲ, ಖಂಡಿತವಾಗಿ ನಾನು ಜಡ್ಜ್ ಮಾಡ್ಬೇಕು ಇವ್ರನ್ನ ಅಂತ ಹೇಳಿ ಹೇಳ್ತಾರೆ. ಇಸ್ರಾಯೇಲ್ ಜನವನ್ನು ಇಲ್ಲಿ ಹಣ್ಣಕ್ಕೆ ಕಂಪೇರ್ ಮಾಡಿದ್ದಾರೆ, ಕೊಳ್ತೋಗಿರುವ ಒಂದು ಹಣ್ಣಿಗೆ, ಒಂದು ಬುಟ್ಟಿಯಲ್ಲಿ ಒಂದು ಹಣ್ಣು ತೋರಿಸ್ತಾರೆ. ಅಂದ್ರೆ ದೇವರು ಏನ್ ಯಾವ ರೀತಿಯೆಲ್ಲ ಇವ್ರ ಬಗ್ಗೆ ಮಾತಾಡಿದ್ದಾರೆ ಅಂತ ಕೂಡ ನಾವು ನೋಡಿದಾಗ, ಯಾಕೆ ಈ ಫ್ರೂಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಒಳ್ಳೆ ಫಲ
ಆ ಬುಟ್ಟಿಯಲ್ಲಿ ಒಳ್ಳೆ ಫಲ ಇದ್ದಿದ್ರೆ ತುಂಬಾ ಇಷ್ಟಪಡ್ತಾ ಇದ್ರು ದೇವರು ಅಲ್ವಾ ಯಾಕಪ್ಪ ಅಂತ ನಾವು ನೋಡಿದಾಗ ಐಸಾಯ ಪ್ರವಾದನೆಯಲ್ಲಿ ಕೂಡ ಇದರ ಬಗ್ಗೆ ಸ್ವಲ್ಪ ಮಾತಾಡ್ತಾರೆ ದೇವರು ಇವರ ಬಗ್ಗೆ ಐಸಾಯ ಐದನೇ ಅಧ್ಯಾಯ ವಚನ ನಾಲ್ಕರಿಂದ ಏಳು ಕೂಡ ಒಮ್ಮೆ ಓದೋಣ ಸಿಸ್ಟರ್ ನನ್ನ ತೋಟದಲ್ಲಿ ಹಿಂದೆ ನಾನು ಮಾಡಿದ್ದಕ್ಕಿಂತಲೂ ಇನ್ನೇನು ಮಾಡಬೇಕಾಗಿತ್ತು ಅದು ಒಳ್ಳೆಯ ದ್ರಾಕ್ಷಿಯನ್ನು ಕೊಡುವುದೆಂದು ನಾನು ನಿರೀಕ್ಷಿಸುತ್ತಿರಲು ಏಕೆ ಹೊಲಸು ಹಣ್ಣನ್ನು ಬಿಟ್ಟಿತು ಕಂಟಿನ್ಯೂ ಮಾಡಲಬೇಕು ಕಂಟಿನ್ಯೂ ಮಾಡಿ ಸರ್ ಏಳನೇ ಅಧ್ಯಾಯವರೆಗೂ ಮಾಡಿ ನಾಲ್ಕರಿಂದ ಏಳು ನನ್ನ ತೋಟವನ್ನು ಏನು ಮಾಡುವೆನೋ ಈಗ ನಿಮಗೆ ತಿಳಿಸುವೆನು ಕೇಳಿರಿ ಅದರ ಬೇಲಿಯನ್ನು ಕೀಳುವೆನು ದನವು ಅದನ್ನು ಮೇಯು ಬಿಡುವುದು ಅದರ ಗೋಡೆಯನ್ನು ಕೆಡವಿ ಹಾಕುವೆನು ಅದು ತುಳಿದಾಟಕ್ಕೆ ಈಡಾಗುವುದು ಅದನ್ನು ಹಾಳು ಮಾಡುವೆನು ಯಾರು ಕುಡಿ ಕತ್ತರಿಸಿ ಅಗತ್ಯ ಮಾಡುವುದಿಲ್ಲ ಅದರಲ್ಲಿ ಮುಳ್ಳುಗಳು ಬೆಳೆದು ಹೋಗುವವು ಮತ್ತು ಅದರ ಮೇಲೆ ಮಳೆ ಸುರಿಸಬಾರದೆಂದು ಮೇಘಗಳಿಗೆ ಅಪ್ಪಣೆ ಮಾಡುವೆನು ಸೇನಾಧೀಶ್ವರನಾದ ಯಹೋವನ ದ್ರಾಕ್ಷಿಯ ತೋಟವು ಇಸ್ರಾಯೇಲರ ಮನೆತನ ಯಹೂದದ ಜನವು ಆತನ ಇಷ್ಟದ ಗಿಡವೇ ಆತನು ನ್ಯಾಯವನ್ನು ನಿರೀಕ್ಷಿಸಿದಾಗ ಆಹಾ ಸಿಕ್ಕಿದ್ದು ನರಹತ್ಯವೇ ಧರ್ಮವನ್ನು ಎದುರು ನೋಡಿದಾಗ ಆಹಾ ದೊರಕಿದ್ದು ಅರಚಾಟವೇ ಇಲ್ಲಿ ನಾವು ನೋಡಿದಾಗ ಆ ಇಸ್ರಾಯೇಲ್ ಜನಕ್ಕೆ ಒಂದು ದ್ರಾಕ್ಷಿ ತೋಟಕ್ಕೆ ಅಲ್ಲಿ ಹೋಲಿಕೆ ಮಾಡಿ ಮಾತಾಡ್ತಾ ಇದ್ದಾರೆ ಅವ್ರು ಏನ್ ಹೇಳ್ತಾರಪ್ಪ ಅಂದ್ರೆ ಇದಕ್ಕೆ ನಾನು ಏನ್ ಮಾಡಿಲ್ಲ ಬೇಲಿ ಹಾಕಿದ್ದೀನಿ ಅದಕ್ಕೆ ಗೊಬ್ಬರ ಹಾಕಿದ್ದೀನಿ ಸಮಯಕ್ಕೆ ಬೇಕಾದಂತ ನೀರ್ ಕೊಟ್ಟಿದ್ದೀನಿ ಅಧಿಕವಾಗಿ ನೀರ್ ಬರಬಾರ್ದು ಅಂತ ಕೂಡ ನಾನು ಎಷ್ಟು ಪ್ರೊಟೆಕ್ಟ್ ಮಾಡಿದ್ದೀನಿ ಅದಕ್ಕೆ ಅಲ್ರ ಮೇಘಕ್ಕೆ ಕ್ಲೌಡ್ಸ್ಗೆನೆ ನಾನು ಹೇಳಿ ಅದನ್ನ ಪ್ರೊಟೆಕ್ಟ್ ಮಾಡಿದ್ದೀನಿ ಅಧಿಕವಾಗಿ ನೀರ್ ಬರಬಾರ್ದು ಅಂತ ಹೇಳಿ ಎಷ್ಟು ಬೇಕೋ ಅಷ್ಟೇ ಬರ್ಬೇಕು ಅಂತ ಅದಕ್ಕೆ ಬೇಲಿ ಕೂಡ ಹಾಕಿದ್ದೀನಿ ಅಲ್ರ ಎಲ್ಲ ಮಾಡಿ ಏನಕ್ಕಾಗಿ ಇಷ್ಟು ವಿಷಯ ನಾನು ಅದಕ್ಕೆ ಮಾಡ್ತಾ ಇದ್ದೀನಪ್ಪ ಅಂತ ನಾವು ನೋಡಿದಾಗ ಅದು ಒಳ್ಳೆ ಫಲ ಕೊಡ್ಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಆದ್ರೆ ಅದ್ ಏನ್ ಮಾಡ್ಬಿಡ್ತಾರೆ ಒಳ್ಳೆ ಫಲ ಕೊಟ್ಟಿಲ್ಲ ಅಂತ ಕೂಡ ನಾವು ನೋಡ್ತೀವಿ ಆಮೋಸ್ ಟೈಮ್ ಅಲ್ಲಿ ಕೂಡ ಅಲ್ಲಿ ಏನಿತ್ತಪ್ಪ ಅಂತ ನಾವು ನೋಡಿದಾಗ ಇಸ್ರಾಯೇಲ್ ಜನ ಏನ್ ಅನ್ಕೊಂಡ್ಬಿಟ್ರೆ ಅಂದ್ರೆ ದೇವರ ಕೃಪೆ ನಮ್ಗೆ ಯಾವತ್ತೂ ಇರುತ್ತೆ ದೇವರು ನಮ್ಗಿದ್ದಾರೆ ಅದರಿಂದ ಅವರು ನಮ್ಗೆ ಎಲ್ಲಾ ದುಷ್ಟರನ್ನು ಅವ್ರ ಹತ್ರ ಇಂದ ಕಾಪಾಡ್ತಾರೆ ಅವ್ರು ನಮ್ಮನ್ನು ಚೆನ್ನಾಗಿ ಇಟ್ಕೋತಾರೆ ಅವರ ಕೃಪೆ ನಮ್ಗೆ ಯಾವಾಗ್ಲೂ ಇರುತ್ತೆ ಅನ್ನೋ ಒಂದು ಥಿಂಕಿಂಗ್ ಅವರಲ್ಲಿತ್ತು ಅವ್ರು ಏನ್ ಮಾಡ್ಕೊಂಡ್ಬಿಟ್ರೆ ಅಂದ್ರೆ ಒನ್ಸ್ ಇನ್ ಗ್ರೇಸ್ ಆಲ್ವೇಸ್ ಇನ್ ಗ್ರೇಸ್ ಅಂತ ಅನ್ಕೊಂಡ್ಬಿಟ್ರು ಇದೇ ರೀತಿನೇ ಯೇಸು ಸ್ವಾಮಿ ಸಮಯದಲ್ಲಿ ಕೂಡ ಅವರು ಇತ್ತು ಅಂತ ಕೂಡ ನಾವು ನೋಡಿದ್ವಿ ಆದ್ರೆ ಆಮೋಸ್ ಟೈಮ್ ಅಲ್ಲಿ ಯೇಸು ಸ್ವಾಮಿ ಟೈಮ್ ಅಲ್ಲಿ ಅವ್ರು ಏನ್ ಹೇಳ್ತಾರಪ್ಪ ಅಂದ್ರೆ ಇಟ್ ಇಸ್ ನಾಟ್ ಲೈಕ್ ದಟ್ ಅಂತ ತಿಳಿಸ್ತಾರೆ ನೋಡಿ ಯೇಸು ಸ್ವಾಮಿ ಹೇಳ್ತಾರೆ ನೋಡ್ರಿ ಮತ್ತೆ ಬರೆದ ಸುವಾರ್ತೆ 20ನೇ ಅಧ್ಯಾಯ ವಚನ 21 ಮ್ಯಾಥ್ಯೂ 7 ಚಾಪ್ಟರ್ ವರ್ಸ್ 20-21 ಆತನು ಆಕೆಯನ್ನು ನಿನಗೇನು ಬೇಕಮ್ಮ ಎಂದು ಕೇಳಲು ಆಕೆ ನಿನ್ನ ರಾಜ್ಯದಲ್ಲಿ ನನ್ನ ಈ ಇಬ್ಬರು ಮಕ್ಕಳಲ್ಲಿ ಒಬ್ಬನನ್ನು ನಿನ್ನ ಬಲಗಡೆಯಲ್ಲೂ ಮತ್ತೊಬ್ಬನನ್ನು ಎಡಗಡೆಯಲ್ಲೂ ಕೂತುಕೊಳ್ಳುವುದಕ್ಕೆ ಅಪ್ಪಣೆಯಾಗಬೇಕು ಅಂದಳು 20ನೇ ಅಧ್ಯಾಯ ವಚನ 20-21 ಹೀಗಿರಲಾಗಿ ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳುವಿರಿ ನಾವು ಈ ರೀತಿ ನಾವು ನೋಡ್ಬೇಕಂದ್ರೆ ಯೇಸು ಸ್ವಾಮಿ ಏನ್ ಹೇಳ್ತಾರೆ ಅಂದ್ರೆ ಯಾವ ರೀತಿ ದೇವರು ನಮ್ಮನ್ನು ಚೂಸ್ ಮಾಡ್ತಾರೆ ದೇವರ ರಾಜ್ಯಕ್ಕೆ ನಾವು ಹೋಗ್ಬೇಕಂದ್ರೆ ಅಂತ ನಾವು ನೋಡಿದಾಗ ಅವರ ಫಲದಲ್ಲಿ ಬೈ ಈಸ್ ಫ್ರೂಟ್ಸ್ ವೇರ್ ಫೋರ್ ಬೈ ದ ಫ್ರೂಟ್ಸ್ ಈ ಶಾಲ್ ನೋ ದಮ್ ದೇವರು ನಮ್ಮನ್ನು ಹೆಂಗೆ ಅಕ್ಸೆಪ್ಟ್ ಮಾಡ್ಕೋತಾರೆ ಅಂತ ನಾವು ನೋಡ್ಬೇಕಂದ್ರೆ ನಾವು ಕೊಡುವ ಫಲ ನೋಡ್ತಾರೆ ಆ ಫಲದಿಂದಾನೇ ದೇವರು ನಮ್ಮನ್ನು ಅಲ್ಲಿ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಕೂಡ ನಾವು ನೋಡ್ತೀವಿ ನಮ್ಮನ್ನು ತಿಳಿದುಕೊಳ್ತಾರೆ ಒಂದು ಮನುಷ್ಯನನ್ನು ನೋಡಿ ದೇವರು ಜಡ್ಜ್ ಮಾಡಿದಾಗ ಏನನ್ನು ಜಡ್ಜ್ ಮಾಡ್ತಾರಪ್ಪ ಅಂತ ನಾವು ನೋಡಿದಾಗ ಇವನ ಹತ್ರ ಒಳ್ಳೆ ಫಲ ಇದೆಯಾ ಫ್ರೂಟ್ಸ್ ಇದೆಯಾ ಒಳ್ಳೆ ಫ್ರೂಟ್ಸ್ ಕೊಟ್ಟಿದಾನ ಇವನು ಅಂತ ನೋಡಿ ಆ ಒಂದು ಫ್ರೂಟ್ಸ್ ಇಂದಾನೇ ಮನುಷ್ಯನನ್ನು ದೇವರು ಜಡ್ಜ್ ಮಾಡ್ತಾರೆ ಅಂತ ಕೂಡ ಯೇಸು ಸ್ವಾಮಿ ಇಲ್ಲಿ ಹೇಳ್ತಾರೆ ಅವ್ರು ಕ್ಲಿಯರ್ ಆಗಿ ಏನ್ ಹೇಳ್ತಾರಪ್ಪ ಅಂದ್ರೆ ನಿಮ್ಗೆ ಯಾವಾಗ್ಲೂ ಕೃಪೆ ಇರಲ್ಲ ನೀವು ಮಾಡ್ಬೇಕಾಗಿರೋ ವಿಷಯ ಇದೆ ನೀವು ಫಲ ಕೊಡ್ಬೇಕು
ತುಂಬಾ ಮುಖ್ಯವಾಗಿದೆ ಅಂತ ಕೂಡ ನಾವು ನೋಡ್ತೀವಿ ರೀ. ಆದ್ರೆ ಇಲ್ಲಿ ನಾವು ಈ ಇಸ್ರಾಯೇಲ್ ಜನ ಆ ಸಮಯದಲ್ಲಿ ನಾವು ನೋಡಿದಾಗ ಅವರು ಏನು ಮಾಡಿಲ್ಲ, ದೇವರಿಗೆ ದೇವರು ಹೇಳಿದಂತ ಎಲ್ಲಾ ಕೆಲಸಗಳನ್ನು ಮಾಡ್ತಾ ಇದ್ರು. ಅವರು ಗಿಲ್ಗಾಲಿಂದ ಬೆತ್ತೆಲ್ ವರೆಗೂ ಹೋಗ್ಬಿಟ್ಟು ದೇವರು ಆಜ್ಞೆ ಮಾಡಿದಂತ ಎಲ್ಲಾ ಆಚಾರಗಳನ್ನು ಮಾಡ್ತಾ ಇದ್ರು. ಏನಪ್ಪ ಆಚಾರ ಅಂದ್ರೆ ಅವರು ಆ ಒಂದು ಯಜ್ಞಗಳಲ್ಲಿ ಸಲ್ಲಿಸ್ತಾ ಇದ್ರು, ಹಾಡು ಹೇಳ್ತಾ ಇದ್ರು, ಅಲ್ಲಿ ಹೋಗಿ ಆ ಕಾಂಗ್ರಿಗೇಷನ್ ಅಲ್ಲಿ ಸೇರ್ತಾ ಇದ್ರು, ಎಲ್ಲಾ ಬರ್ಂಟ್ ಆಫರಿಂಗ್ಸ್ ಅವ್ರು ಹೇಳಿದಂತ ಎಲ್ಲಾ ಆಫರಿಂಗ್ಸ್ ಮಾಡ್ತಾ ಇದ್ರು. ಅದು ಮಾತ್ರ ಅಲ್ಲ, ಆ ದೇವರು ಹೇಳಿದಂತ ಎಲ್ಲಾ ಫೀಸ್ಟ್ ಕೂಡ ಅವ್ರು ಆಚರಣೆ ಮಾಡ್ತಾ ಇದ್ರು. ಆದ್ರೂ ದೇವರು ಏನ್ ಹೇಳ್ತಾರಪ್ಪ ಅಂದ್ರೆ ಅದನ್ನು ಇಷ್ಟಪಡ್ತಾ ಇಲ್ಲ, ಇವ್ರು ತಪ್ಪು ಮಾಡ್ತಾ ಇದ್ದಾರೆ ಅಂತ ಕೂಡ ಕ್ಲಿಯರ್ ಆಗಿ ಅಲ್ಲಿ ಹೇಳೋದನ್ನು ನಾವು ನೋಡ್ತೀವಿ. ಯಾಕಪ್ಪ ಇದು, ಯಾಕೆ ದೇವರು ಏನ್ ಏನಕ್ಕೆ ಈ ತರ ಅವ್ರು ಹೇಳ್ತಾ ಇದ್ದಾರೆ, ಬೈ ಓನ್ಲಿ ಯುವರ್ ಫ್ರೂಟ್ಸ್ ಐ ಹ್ಯಾವ್ ನೋನ್ ದಿ ಅಂತಾರಲ್ಲ, ಮತ್ತೆ ಬರೆದ ಸುವಾರ್ತೆಯಲ್ಲಿ ನಾವು ನೋಡಿದ್ವಲ್ಲ, ಅವ್ರು ಈ ಫ್ರೂಟ್ಸ್ ಬಗ್ಗೆ ಹೇಳ್ತಾರೆ ಯೇಸು ಸ್ವಾಮಿಯಲ್ಲಿ. ಆದ್ರೆ ಇಸ್ರೇಲ್ ಜನ ಏನ್ ತಿಳ್ಕೊಂಡ್ಬಿಟ್ರೆ ಅಂದ್ರೆ ದೇವರು ಹೇಳಿದ ಎಲ್ಲಾ ವಿಷಯಗಳನ್ನು ನಾನು ಮಾಡಿದ್ರೆ ನಾನು ಇದನ್ನು ಸರಿಯಾಗಿ ದೇವರ ದೃಷ್ಟಿಯಲ್ಲಿ ಸರಿಯಾಗಿದ್ದೀನಿ ಅಂತ ಕೂಡ ಅವ್ರು ಹೇಳ್ಬಿಡ್ತಾರೆ ಅಲ್ರ. ಯಾಕೆ ಇಸ್ರೇಲ್ ಜನ ಹತ್ರ ದೇವರು ಇದನ್ನು ಒಳ್ಳೆ ಫಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋ ವಿಷಯ ನಾವು ನೋಡ್ಬೇಕಂದ್ರೆ ಆಮೋಸ್ ಅಲ್ಲಿ ಹೇಳ್ತಾರೆ ನೋಡ್ರಿ, ಮೂರನೇ ಅಧ್ಯಾಯ ಎರಡನೇ ವಚನ. ಆಮೋಸ್ ಮೂರನೇ ಅಧ್ಯಾಯ ಎರಡನೇ ವಚನ. ಭೂಮಿಯ ಸಕಲ ಕುಲಗಳೊಳಗೆ ನಿಮ್ಮನ್ನು ಮಾತ್ರ ನನ್ನವರೆಂದು ಅರಿತುಕೊಂಡಿದ್ದೇನೆ, ಆದ ಕಾರಣ ನಿಮ್ಮ ಎಲ್ಲಾ ಪಾಪಗಳ ಫಲವನ್ನು ನಿಮಗೆ ತಿನ್ನಿಸುವೆನು. ನೋಡಿದ್ರ ಅವ್ರು ಏನ್ ಹೇಳ್ತಾರೆ, ಈ ಭೂಮಿಯಲ್ಲಿ ಎಷ್ಟೋ ಜನ ಇದ್ದಾರೆ, ಎಷ್ಟೋ ಒಂದು ಜನಾಂಕ ಇದ್ದಾರೆ, ಆದ್ರೆ ಅವ್ರನ್ನೆಲ್ಲ ಬಿಟ್ಟು ನಿಮ್ಮನ್ನು ನಾನು ಏನ್ ಮಾಡಿದ್ದೀನಿ, ಚೂಸ್ ಮಾಡಿದ್ದೀನಿ, ಅದಕ್ಕಾಗಿ ನಾನು ನಿಮ್ಮನ್ನು ಪನಿಷ್ ಮಾಡೇ ಮಾಡ್ತೀನಿ ಅಂತ ಹೇಳ್ತಾರೆ. ಮತ್ತೆ ಓದಿಸಿ ಸರ್ ಆ ವಚನ. ಭೂಮಿಯ ಸಕಲ ಕುಲಗಳೊಳಗೆ ನಿಮ್ಮನ್ನು ಮಾತ್ರ ನನ್ನವರೆಂದು ಅರಿತುಕೊಂಡಿದ್ದೇನೆ, ಆದ ಕಾರಣ ನಿಮ್ಮ ಎಲ್ಲಾ ಪಾಪಗಳ ಫಲವನ್ನು ನಿಮಗೆ ತಿನ್ನಿಸುವೆನು. ನೋಡಿದ್ರ ದೇವರು ನಮ್ಮನ್ನು ಚೂಸ್ ಮಾಡಿದ್ದಾರೆ, ಸಕಲ ಕುಲದಿಂದ ನಮ್ಮನ್ನೇ ಈ ಒಂದು ಆಪರ್ಚುನಿಟಿ ಕೊಟ್ಟು ದೇವರು ಚೂಸ್ ಮಾಡಿದ್ದಾರೆ, ಆ ಕಾರಣದಿಂದ ನಿಮ್ಮ ಪಾಪಗಳಿಗೆ ನಾನು ಏನ್ ಮಾಡ್ತೀನ್ರಿ, ನಿಮಗೆ ಪನಿಷ್ ಮಾಡ್ತೀನಿ ಅಂತಾರೆ. ಈಗ ನಾವು ಸ್ಪಿರಿಚುವಲ್ ಜಯಾನ್ ಆಗಿದ್ವಿ, ನಾವು ಯಾವಾಗ್ಲೂ ಏನ್ ಹೇಳ್ತೀವ್ರಿ, ಆತ್ಮೀಯ ಇಸ್ರಾಯೇಲ್ ಜನ. ಸ್ಪಿರಿಚುವಲ್ ಇಸ್ರಾಯೇಲ್ ಅಂದ್ರೆ ನಮಗೆ ಹೋಲಿಸಿ ಮಾತಾಡ್ತೀವಿ, ಆ ಚರ್ಚ್ಗೆ ಚರ್ಚ್ ಕ್ಲಾಸ್ಗೆ ನಾವು ಹೇಳ್ತೀವಿ ಅಲ್ವಾ. ಈ ಚರ್ಚ್ ಕ್ಲಾಸ್ ಅಲ್ಲಿ ಹೋಗೋದಕ್ಕೆ ದೇವರು ನಮ್ಗೆ ಏನ್ ಮಾಡಿದಾರಪ್ಪ ಅಂತ ನಾವು ನೋಡಿದಾಗ, ಈ ಭೂಮಿಯಲ್ಲಿರುವ ಸಕಲ ಕುಲದಿಂದ ಬಿಟ್ಬಿಟ್ಟು ನಮ್ಮನ್ನು ಆರಿಸಿಕೊಂಡು ನಮಗೆ ಸತ್ಯ ಕೊಟ್ಟಿದ್ದಾರೆ, ಆ ಕಾರಣಕ್ಕಾಗಿ ನಮ್ಮ ಪಾಪಗಳನ್ನ ನಮ್ಮ ಇನಿಕ್ವಿಟೀಸ್ಗೆ ಅವ್ರು ಖಂಡಿತ ನಮ್ಮನ್ನೇ ಫಸ್ಟ್ ಪನಿಷ್ ಮಾಡಿದ್ರಿ ಅಲ್ವಾ. ಸೊ ಇಸ್ರಾಯೇಲ್ ಜನಕ್ಕೆ ಆ ಕಾಲದಲ್ಲಿ ಯಾವ ರೀತಿ ಇತ್ತೋ ಅದೇ ರೀತಿ ಇವಾಗ ಕೂಡ ನಾವು ದೇವರ ದೃಷ್ಟಿಯಲ್ಲಿ ಇದ್ದೀವಿ, ಆತ್ಮಿಕ ಇಸ್ರಾಯೇಲ್ ಆಗಿ ಇದ್ದೀವಿ ಅಲ್ವಾ. ಈ ಆಮೋಸ್ ಪುಸ್ತಕದಲ್ಲಿ ನಾವು ನೋಡಿದಾಗ ಅದು ಏನ್ ರೆಕಾರ್ಡ್ ಮಾಡ್ತಾ ಇದೆಯಪ್ಪ ಅಂತ ನಾವು ನೋಡಿದಾಗ, ದೇವರ ಮಕ್ಕಳ ಮೇಲೆ ಬರುವಂತ ಜಡ್ಜ್ಮೆಂಟ್, ಇದ್ರ ಬಗ್ಗೆ ಅಲ್ಲಿ ಕ್ಲಿಯರ್ ಆಗಿ ಮಾತಾಡೋದನ್ನು ಕೂಡ ನಾವು ನೋಡ್ತೀವಿ. ಅದು ಆ ಒಂದು ಜಡ್ಜ್ಮೆಂಟ್ ಏನಪ್ಪ ಅಂದ್ರೆ, ದೇವರ ಎಸ್ಪೆಷಲಿ ದೇವರ ಮಕ್ಕಳು ಇವ್ರ ಮೇಲೆ ಬರುವಂತ ಜಡ್ಜ್ಮೆಂಟ್ ಬಗ್ಗೆ ಇಲ್ಲಿ ಮಾತಾಡಿದ್ದಾರೆ. ಅದು ಇವತ್ತು ನಮಗೆ ಅಪ್ಲಿಕಬಲ್ ಆ, ನಮಗೂ ಅದು ಇದೆಯಾ, ನಾವು ಆತ್ಮಿಕ ಇಸ್ರಾಯೇಲ್ ಆಗಿ ಇದೀವಾ ಅಂತ ನಾವು ನೋಡಿದಾಗ, ಈ ಮಾತುಗಳು ಯಾಕೆ ಇದು ತುಂಬಾ ಸ್ಟ್ರಾಂಗ್ ಆಗಿದೆ, ಈ ಮಾತು ಇವತ್ತು ನಮಗೂ ಇದು ಆಗುತ್ತೆ ಅಂತ ಹೆಂಗೆ ಇದು ನಿಶ್ಚಯ ಅಂತ ನಾವು ನೋಡಿದಾಗ ನೋಡಿ, ಆಮೋಸ್ ಹೇಳಿದಂತ ಮಾತು ಅವರ ಬಾಯಿಂದ ಹೇಳಿದ್ದಾರೆ, ಒತ್ತು ಅದು ಅವರಾಗಿ ಹೇಳಿಲ್ಲ ಅಲ್ರ. ನೋಡಿ ಹೇಳ್ತಾರೆ ನೋಡ್ರಿ, ಆಮೋಸ್ ಮೂರನೇ ಅಧ್ಯಾಯ ವಚನ ಎಂಟು, ಆಮೋಸ್ ಥರ್ಡ್ ಚಾಪ್ಟರ್ ಏತ್ ವರ್ಸ್. ಸಿಂಹವು ಗರ್ಜಿಸಿದೆ, ಭಯಪಡುವವರು ಯಾರು? ಕರ್ತನಾದ ಯೆಹೋವನು ನುಡಿದಿದ್ದಾನೆ, ಆ ನುಡಿಯನ್ನು ಸಾರದಿರುವವರು ಯಾರು?
ಸಿಂಹವು ಗರ್ಜಿಸಿದೆ ಭಯಪಡ ಇರದೋ ಯಾರು ಒಂದು ಸಿಂಹ ಗರ್ಜಿಸಿದ್ರೆ ಯಾರು ಭಯ ಇಲ್ಲದೆ ಇರ್ತಾರ ಅಂದ್ರೆ ಇದನ್ನು ಯಾರಿಗೆ ಹೋಲಿಸಿ ಮಾತಾಡ್ತಾರೆ ಅಂದ್ರೆ ದೇವರು ಮಾತಾಡಿದ್ದಾರೆ ಯಾರು ಭಯದಿಂದ ಭಯ ಇಲ್ದಿರೇ ಇರೋಕೆ ಸಾಧ್ಯನಾ ಅವರು ಹೇಳಿದ್ದಾರೆ ನಾನು ಅದನ್ನ ಹೇಳದೆ ಇರಕ್ಕೆ ಆಗುತ್ತಾ ಅಂತ ಆಮೋಸ್ ಹೇಳ್ತಾರೆ ಅವರ ಬಾಯಿಂದ ಬಂದಿದೆ ಈ ಮಾತು ಇಟ್ ಇಸ್ ನಾಟ್ ಮೈ ವರ್ಡ್ ಇಟ್ ಇಸ್ ದ ವರ್ಡ್ ಆಫ್ ಗಾಡ್ ಅಂತಾರೆ ಇದು ಇದು ಬಂದು ದೇವರ ಹೇಳಿರುವಂತ ಒಂದು ವಿಷಯ ಏನಪ್ಪ ಇದು ವಿಷಯ ಅಂದ್ರೆ ನಾನು ಸಕಲ ಕುಲದಿಂದ ನಿಮ್ಮನ್ನು ನಾನು ಆರಿಸಿಕೊಂಡಿದ್ದೀನಿ ಅದರಿಂದ ನಿಮ್ಮನ್ನು ನಾನು ಏನ್ ಮಾಡ್ತೀನಿ ರೀ ನೀವು ನಿಮ್ಮ ಪಾಪವನ್ನು ನಾನು ಏನ್ ಮಾಡ್ತೀನಿ ರೀ ಮೆಷರ್ ಮಾಡ್ತೀನಿ ಅದಕ್ಕೆ ಪನಿಷ್ಮೆಂಟ್ ಖಂಡಿತ ಕೊಡ್ತೀನಿ ಅಂತ ಕೂಡ ಅವರು ಹೇಳ್ತಾರೆ ಅಲ್ರ ಯಾಕೆಂದ್ರೆ ನಿಮಗೆ ಅಧಿಕವಾಗಿ ನಾನು ಮಾಡಿಬಿಟ್ಟಿದ್ದೀನಿ ಒಂದು ದ್ರಾಕ್ಷಿ ತೋಟ ತರ ಅದಕ್ಕೆ ಬೇಕಾಗಿರುವಂತ ಒಂದು ಪ್ರೊಟೆಕ್ಷನ್ ನ ಕೊಟ್ಬಿಟ್ಟಿದ್ದೀನಿ ಆ ಭೂಮಿಯನ್ನು ಸರಿ ಮಾಡಿದ್ದೀನಿ ಆ ದ್ರಾಕ್ಷಿ ತೋಟ ಬೆಳೆಯುವ ಒಂದು ಗಿಡ ಬೆಳೆಯುವ ಒಂದು ಭೂಮಿಯನ್ನು ಚೆನ್ನಾಗಿ ಪದ ಮಾಡಿ ಅದನ್ನು ಒಂದು ಚೆನ್ನಾಗಿ ಮಾಡಿಬಿಟ್ಟು ಅದಕ್ಕೆ ನಾನು ಗೊಬ್ಬರ ಹಾಕಿದ್ದೀನಿ ಬೇಲಿ ಹಾಕಿದ್ದೀನಿ ಅದಕ್ಕೆ ಸೆಕ್ಯೂರಿಟಿ ಕೊಟ್ಟಿದ್ದೀನಿ ಪ್ರೊಟೆಕ್ಷನ್ ಕೊಟ್ಟಿದ್ದೀನಿ ಎಲ್ಲ ಕೊಟ್ಬಿಟ್ಟು ನಾನು ಏನಕ್ಕೆ ಇವೆಲ್ಲ ಕೊಟ್ಟೆ ಅಂದ್ರೆ ಒಳ್ಳೆ ಫಲ ನೀನು ಕೊಡ್ಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದೆ ಅದನ್ನು ಖಂಡಿತವಾಗಿ ನೀನ್ ಕೊನೆಯಲ್ಲಿ ನಾನು ನಿನ್ನ ಒಳ್ಳೆ ಫಲ ಕೊಟ್ಟಿದ್ಯಾ ಇಲ್ವಾ ಅನ್ನೋದನ್ನ ನಿನ್ನನ್ನು ಮಾತ್ರನೇ ಜಡ್ಜ್ ಮಾಡ್ತೀನಿ ಯಾಕೆಂದ್ರೆ ನಿನಗೆ ಇಷ್ಟು ವಿಷಯಗಳು ನಾನು ಮಾಡಿದ್ದೀನಿ ಅದೇ ರೀತಿ ಆತ್ಮಿಕ ಇಸ್ರಾಯೇಲ್ ಆಗಿರುವ ನಾವು ನಮಗೆ ಇಸ್ರಾಯೇಲ್ ಎಷ್ಟು ದೇವರು ಎಷ್ಟು ವಿಷಯ ಮಾಡಿದ್ದಾರೆ ಅಂತ ನಾವು ಸ್ವಲ್ಪ ಕಣ್ಮುಚ್ಕೊಂಡು ಹಂಗೆ ಯೋಚನೆ ಮಾಡಿ ನೋಡ್ರಿ ಈ ಲೋಕದಲ್ಲಿರುವಂತ ಕ್ರೈಸ್ತರಿಗೂ ನಾಮಿನಲ್ ಕ್ರಿಶ್ಚಿಯನ್ ಡಮ್ ಅಂತ ನಾವು ಅನೇಕ ಸತಿ ಅವರನ್ನು ನೋಡಿ ಹೇಳ್ತೀವಿ ಅವರಿಗೆ ಗೊತ್ತಿಲ್ಲದಿರೋ ವಿಷಯ ನಮಗೆ ಆ ದೇವರ ಚಿತ್ತವನ್ನು ಪರಿಪೂರ್ಣವಾಗಿ ನಮ್ಗೆ ತಿಳಿಸ್ಬಿಟ್ಟಿದ್ದಾರೆ ಅಲ್ವಾ ನಾವು ಏನೆಲ್ಲ ಮಾತಾಡ್ತೀವಿ ಅಂದ್ರೆ ಫಸ್ಟ್ ವರ್ಲ್ಡ್ ಸೆಕೆಂಡ್ ವರ್ಲ್ಡ್ ಏಜಸ್ ಟು ಕಮ್ ಆ ಗ್ಲೋರಿಫಿಕೇಶನ್ ನಮ್ಮ ಒಂದು ಇರುವಂತ ನಮಗಿರುವಂತ ವಾಗ್ದಾನಗಳು ಪ್ರಶಸ್ ಪ್ರಾಮಿಸಸ್ ಸ್ಟಾರ್ಸ್ ಆಫ್ ಹೆವನ್ ಬ್ಲೆಸ್ಸಿಂಗ್ ಸ್ಯಾಂಡ್ಸ್ ಆಫ್ ಸೀಶೋರ್ ಬ್ಲೆಸ್ಸಿಂಗ್ ಯಾರು ಆಳ್ವಿಕೆ ಮಾಡ್ತಾರೆ ಯೇಸು ಸ್ವಾಮಿ ಯಾವ ರೀತಿ ಇರ್ತಾರೆ ಥೌಸಂಡ್ ಇಯರ್ಸ್ ಮೆಲೆನಿಯಲ್ ಕಿಂಗ್ಡಮ್ ಯಾವ ರೀತಿ ಇರುತ್ತೆ ಅಂತ ಎಲ್ಲ ವಿಷಯವೂ ಕೊಟ್ಬಿಟ್ಟಿದ್ದಾರೆ ನಮ್ಗೆ ಕೊಟ್ಬಿಟ್ಟು ಏನಕ್ಕೆ ಇದೆಲ್ಲ ಕೊಟ್ಟಿದ್ದಾರೆ ಈ ವಿಷಯ ಲೋಕದಲ್ಲಿ ಎಷ್ಟೋ ಜನ ಇದ್ದಾರೆ ಅವ್ರನ್ನೆಲ್ಲ ಬಿಟ್ಟು ನಮ್ಮನ್ನ ಆರಿಸಿಕೊಂಡು ಈ ವಿಷಯಗಳನ್ನ ನಮ್ಗೆ ತಿಳಿಸಿದ್ದಾರೆ ಯಾವ ರೀತಿ ಪ್ರೊಟೆಕ್ಷನ್ ಕೊಡ್ತಾರೆ ದೇವರು ಏನಕ್ಕಪ್ಪ ಕೊಟ್ಟಿದ್ದಾರೆ ಅಂದ್ರೆ ನಾನು ಒಳ್ಳೆ ಫಲ ಕೊಡ್ಬೇಕು ಫಲ ಕೊಟ್ಟು ಆ ಸ್ಟಾರ್ಸ್ ಆಫ್ ಹೆವನ್ ಬ್ಲೆಸ್ಸಿಂಗ್ ಅಲ್ಲಿ ಇದ್ರೆ ನನಗೆ ಮತ್ತೆ ಯಾವ ರೀತಿ ಬ್ಲೆಸ್ಸಿಂಗ್ಸ್ ಆಶೀರ್ವಾದಗಳು ಇದೆ ಅಂತ ಕೂಡ ನಮ್ಗೊಟ್ಟು ಅಲ್ರ ಸೊ ಆ ಜಡ್ಜ್ ಮಾಡ್ತಾರೆ ಅದಕ್ಕಾಗಿ ಅವರು ಏನ್ ಮಾಡ್ತಾರೆ ಅಂದ್ರೆ ನಮ್ಗೂ ಕೂಡ ಆ ನೂಲು ಗುಂಡು ಇಡ್ತಾರೆ ಸಮಯ ಬಂದಾಗ ಬೇರೆ ಅವ್ರಿಗೆ ಅವ್ರು ಮಾಡಲ್ಲ ರೀ ನಮಗೆ ಫಸ್ಟ್ ನೂಲು ಗುಂಡು ಇಡೋದ್ರಿ ಇದು ಪ್ಲಂಬ್ ಲೈನ್ ಯಾರಿಗೆ ಇಡ್ತಾರಪ್ಪ ಅಂದ್ರೆ ನಮಗೆ ಇಡ್ತಾರೆ ಫಸ್ಟ್ ಯಾಕೆಂದ್ರೆ ನಾವು ಕೂಡ ಆತ್ಮಿಕ ಇಸ್ರಾಯೇಲ್ ಆಗಿದ್ದೀವಿ ಸ್ಪಿರಿಚುವಲ್ ಜಿಯಾನ್ ಆಗಿದ್ದೀವಿ ಅಂತ ಕೂಡ ನಾವು ನೋಡ್ತೀವಿ ಅಲ್ರ ಸೊ ಇದನ್ನು ನಾವು ನೋಡ್ಬೇಕಂದ್ರೆ ಎಲ್ಲಿ ಇದು ಇದೆಯಪ್ಪ ಹೆಂಗೆ ಇದು ನಾವು ನಾವು ನೋಡೋದಂದ್ರೆ ಪ್ರಕಟಣೆ ಮೂರನೇ ಅಧ್ಯಾಯ ವಚನ ಹದಿನಾಲ್ಕು ಓದನ ಸಿಸ್ಟರ್ ಲವೋದಿಕೀಯದಲ್ಲಿ ಇರುವ ಸಭೆಯ ದೂತನಿಗೆ ಬರೆ ಆಮೇನ್ ಎಂಬಾತನು ಅಂದರೆ ನಂಬತಕ್ಕ ಸತ್ಯ ಸಾಕ್ಷಿಯು ದೇವರ ಸೃಷ್ಟಿಗೆ ಮೂಲನೂ ಆಗಿರುವಾತನು ಹೇಳುವುದೇನೆಂದರೆ ನಿನ್ನ ಕೃತ್ಯಗಳನ್ನು ಬಲ್ಲೆನು ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೆಯದಾಗಿತ್ತು ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಿರುವುದರಿಂದ ನಿನ್ನನ್ನು ನನ್ನ ಬಾಯೊಳಗಿಂದ ಕಾರುವೆನು ಅಲ್ರ ಸೊ ಇಲ್ಲಿ ನಾವು ನೋಡ್ಬೇಕಂದ್ರೆ ಇಲ್ಲಿ ಈ ಫೈನಲ್ ಮೆಸೇಜ್ ಆ ಒಂದು ಲವೋದೋಕ್ಯ ಸಭೆಗೆ ಸೆವೆಂತ್ ಚರ್ಚ್ಗೆ ಏನ್ ಹೇಳ್ತಾರಪ್ಪ ಅಂದ್ರೆ ಈ ಒಂದು ಚರ್ಚ್ ಏನ್ ಅನ್ಕೋತಾ ಇದೆ ಅಂದ್ರೆ ನಾನು ಈಗ ತುಂಬಾ ಐಶ್ವರ್ಯದಂತದಲ್ಲಿದ್ದೀನಿ ಐ ಆಮ್ ವೆರಿ ರಿಚ್ ಅಂತ ಐ ಆಮ್ ರಿಚ್ ಅಂಡ್ ಪ್ರಾಸ್ಪರ್ ಅಂತ ಅದೇ ಅದರ ದೃಷ್ಟಿಯಲ್ಲಿ ಹೇಳ್ಕೊತಾ ಇದೆ ಅಂತ ಕೂಡ ನಾವು ನೋಡ್ತೀವಿ
ಇದು ಫಿಸಿಕಲ್ ಆಗಿ ಆಯ್ತಾ ಈ ಒಂದು ವಿಷಯ ಅಂತ ಕೂಡ ನಾವು ನೋಡಿದಾಗ ಸಭೆ ನಾವು ಚರ್ಚ್ ಹಿಸ್ಟ್ರಿಯಲ್ಲಿ ಕೂಡ ನಾವು ನೋಡಿದಾಗ ಆ ಒಂದು ಕಾಲಘಟ್ಟದಲ್ಲಿ ಡಾರ್ಕ್ ಏಜಸ್ಗೆ ಆದ್ಮೇಲೆ ಚರ್ಚ್ ಹಿಸ್ಟ್ರಿಯಲ್ಲಿ ನಾವು ನೋಡ್ಕೊಂಡ್ ಬಂದ್ರೆ ಈ ಚರ್ಚ್ ಏನ್ ಹೇಳ್ಕೊತಾ ಇತ್ತಪ್ಪ ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತು ಚರ್ಚ್ ಅಂದ್ರೆ ಸಭೆ ಅಂದ್ರೆ ಅದು ಒಂದು ಬಿಲ್ಡಿಂಗ್ ಅಲ್ಲ ಅದು ಕ್ರೈಸ್ಟ್ ಫಾಲೋವರ್ಸ್ಗೆ ಆ ಮಕ್ಕಳಿಗೆ ಚರ್ಚ್ ಅಂತ ಕೂಡ ಹೇಳೋದು ಅಂತ ಕೂಡ ನಾವು ನೋಡ್ತೀವಿ ಈ ಒಂದು ಚರ್ಚ್ ಏನ್ ಮಾಡ್ಬಿಟ್ರಪ್ಪ ಅಂತ ನಾವು ನೋಡಿದಾಗ ಅವರು ಎಲ್ಲಾ ರಾಂಗ್ ಡಾಕ್ಟ್ರಿನ್ಸ್ ನ ತಗೊಂಡ್ಬಂದು ಹಾಕ್ಬಿಟ್ಟು ಅವರು ಇಟ್ ಇಸ್ ವೆರಿ ರಿಚ್ ನಿಜವಾಗ್ಲೂ ಅದು ಸ್ವಲ್ಪ ಐಶ್ವರ್ಯದಂತೆಲ್ಲದಲ್ಲಿ ಇತ್ತು ಯಾವ ಐಶ್ವರ್ಯ ಅಂತ ಕೂಡ ನಾವು ನೋಡಿದಾಗ ಅದನ್ನ ಯಾವುದನ್ನು ನೋಡಿ ಐಶ್ವರ್ಯವಂತ ಅಂತ ಅನ್ಕೋತು ಅಂತ ನಾವು ನೋಡಿದ್ರೆ ಅವರ ಹತ್ರ ದುಡ್ಡು ಜಾಸ್ತಿ ಇತ್ತು ಎಂತ ಕೆಥೆಡ್ರಲ್ಗಳು ಕಟ್ಟಿದ್ರು ಅಂತ ಕೂಡ ನಾವು ನೋಡಿದಾಗ ನಾವು ಐರೋಪ್ಯ ದೇಶಕ್ಕೆ ನಾವು ಹೋಗಿ ನೋಡಿದಾಗ ಒಂದೊಂದು ಚರ್ಚಸ್ ಒಂದೊಂದು ಕೆಥೆಡ್ರಲ್ಸ್ ಅದು ಮಾತ್ರ ಅಲ್ಲ ನಾವು ಇಂಡಿಯಾಲ್ಲೇ ಕೂಡ ನಾವು ನೋಡಿದಾಗ ಅನೇಕ ಓಲ್ಡ್ ಚರ್ಚಸ್ ಇವಾಗ ನಾವು ಬೆಂಗಳೂರಲ್ಲೇ ನೋಡಿದಾಗ ಬೇರೆ ಸ್ಟೇಟ್ಸ್ ಅಲ್ಲಿ ಕೂಡ ಹೋಗಿ ನೋಡ್ಬೋದು ನಾವು ಎಂತ ಬಿಲ್ಡಿಂಗ್ಸ್ ಗಳಿತ್ತು ಚರ್ಚಸ್ ಗಳು ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡಿದ್ರು ಅಂದ್ರೆ ಇದಕ್ಕೆಲ್ಲ ಹಣ ಹೆಂಗ್ ಬಂತು ಅವ್ರಿಗೆ ಅಂತ ನಾವು ನೋಡಿದಾಗ ಜನರ ಹತ್ರ ಇಂದ ಕಲೆಕ್ಟ್ ಮಾಡಿ ಮೋಸ ಮಾಡಿ ಕಲೆಕ್ಟ್ ಮಾಡಿ ಅವರು ಎಲ್ಲ ಸುಳ್ಳು ಡಾಕ್ಟ್ರಿನ್ಸ್ ನ ಹೇಳಿ ಭಯ ಪಡಿಸಿ ಅವ್ರಿಗೆ ಅವ್ರಿಗೆ ಹತ್ರ ಎಲ್ಲ ಕಲೆಕ್ಟ್ ಮಾಡಿ ಅವರು ತುಂಬಾ ಐಶ್ವರ್ಯದಂತದಲ್ಲಿ ಇದ್ರು ಐಶ್ವರ್ಯದಲ್ಲಿ ಇದ್ರು ಅಂತ ಕೂಡ ನಾವು ನೋಡ್ತೀವಿ ಇಟ್ ವಾಸ್ ವೆರಿ ರಿಚ್ ಆ ಟೈಮ್ ಅಲ್ಲಿ ಇಟ್ ವಾಸ್ ಥಿಂಕಿಂಗ್ ದಟ್ ಅವ್ರು ಮಾಡ್ತಾ ಇರೋದು ಕರೆಕ್ಟ್ ಅಂತ ಅಂದ್ರೆ ಈ ಒಂದು ರಿಚ್ನೆಸ್ ಹೆಂಗೆ ಇವ್ರಿಗೆ ಬಂತು ಅಂತ ಕೂಡ ನಾವು ನೋಡಿದ್ರೆ ಬಡತನದಲ್ಲಿ ಇರುವಂತ ಮಕ್ಕಳು ಅಲ್ವಾ ಅವರ ಹತ್ರ ಇರುವಂತ ಈ ಕಾಮನ್ ಪೀಪಲ್ ಸಾಧಾರಣವಾಗಿರುವಂತ ಮಕ್ಕಳ ಹತ್ರ ಇಂದ ಅವ್ರು ಏನ್ ಮಾಡ್ಬಿಟ್ರೆ ಅಂದ್ರೆ ಕೆಲವು ಸರ್ಮನೀಸ್ ಮಾಡ್ಬೇಕು ನೀವು ಕೆಲವು ರಿಚ್ನೆಸ್ ರಿಚುವಲ್ಸ್ ಮಾಡ್ಬೇಕು ಆ ರೀತಿಯೆಲ್ಲ ಹೇಳಿ ಆ ಒಂದು ದುಡ್ಡು ಕಲೆಕ್ಟ್ ಮಾಡಿ ಅವರು ಇಂಟೆಲಿಜೆನ್ಸ್ ನ ಕಲೆಕ್ಟ್ ಮಾಡಿ ಆವಾಗ ಆ ರೀತಿಯಲ್ಲಿ ಅವರು ತುಂಬಾ ರಿಚ್ ಆದ್ರು ಆದ್ರೆ ಅವ್ರು ಏನ್ ಮಾಡ್ಬಿಟ್ರು ಅಂದ್ರೆ ನಿಜವಾಗಿಯೂ ದೇವರಿಗೆ ಏನ್ ಬೇಕು ಅಂತ ಕೊಡೋದಕ್ಕೆ ಮರ್ತೋದ್ರು ಒಳ್ಳೆ ಫಲ ಕೊಡೋದು ತುಂಬಾ ಮುಖ್ಯ ಅನ್ನುವ ಒಂದು ವಿಷಯದಲ್ಲಿ ಮರ್ತೋಗ್ಬಿಟ್ರು ಅಂತ ಕೂಡ ನಾವು ನೋಡ್ತೀವಿ ಅದೇ ರೀತಿ ಈ ಒಂದು ಸಮಯದಲ್ಲಿ ಇರುವಂತ ನಾವು ಈ ಒಂದು ಸಭೆ ಅಂತ ನಾವು ನೋಡಿದಾಗ ಆ ಒಂದು ಸಭೆ ಯಾವ ರೀತಿಯಪ್ಪ ಅಂತ ನಾವು ನೋಡಿದಾಗ ವಿ ಆರ್ ಆಲ್ಸೋ ಥಿಂಕಿಂಗ್ ನಾವು ಕೂಡ ಬೈಬಲ್ ಸ್ಟೂಡೆಂಟ್ಸ್ ಅಂತ ನಾವು ಹೇಳ್ಕೋತೀವಿ ಈಗ ನಾವು ಏನ್ ಹೆಂಗೆ ರಿಚ್ ಆಗಿದ್ದೀವಿ ಅಂದ್ರೆ ವಿ ಆರ್ ರಿಚ್ ಇನ್ ಡಾಕ್ಟ್ರಿನ್ ಅಲ್ವಾ ಉಪದೇಶಗಳಲ್ಲಿ ನಾವು ಹೆಂಗಿದ್ದೀವಿ ಅಂದ್ರೆ ತುಂಬಾ ಐಶ್ವರ್ಯದಂತದಲ್ಲಿ ಇದ್ದೀವಿ ನಮಗೆ ಎಲ್ಲ ಗೊತ್ತು ಅಂತ ಎಲ್ಲ ಸತ್ಯ ನಮ್ಗೆ ದೇವ್ರು ಕೊಟ್ಬಿಟ್ಟಿದ್ದಾರೆ ಎಲ್ಲಾ ಒಂದು ಪ್ರವಾದನೆಗಳು ಗೊತ್ತು ಎಲ್ಲಾ ಒಂದು ಡೇಟ್ಸ್ ಗೊತ್ತು ನಮ್ಗೆ ಅಂತ ತಿಳ್ಕೊಂಡು ಐಶ್ವರ್ಯದಂತದಲ್ಲಿ ಐಶ್ವರ್ಯ ಅಂತಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಇನ್ ಅವರ್ ಏನ್ ಹೇಳೋದ್ರಿ ರಿಚಸ್ ನಾವು ದೇವರಿಗೆ ಏನ್ ಕೊಡ್ಬೇಕು ಅನ್ನೋದನ್ನ ಮರ್ತೋಗ್ತಾ ಇದೀವಿ ಅಂತ ಕೂಡ ನಾವು ನೋಡ್ತೀವಿ ಯಾಕಂದ್ರೆ ಸಭೆ ಚರ್ಚ್ ಕೂಡ ಆ ಒಂದು ಚರ್ಚ್ ಹಿಸ್ಟ್ರಿಯಲ್ಲಿ ನಾವು ನೋಡಿದಾಗ ಅದು ಆ ಟೈಮಲ್ಲಿ ಅಪೋಸ್ಟ್ಲರ್ಗಳ ಟೈಮಲ್ಲಿ ಅಪೋಸ್ಟಲ್ಸ್ ಟೈಮಲ್ಲಿ ಆ ಒಂದು ವಿಶ್ವಾಸದಲ್ಲಿ ಇರೋದಕ್ಕೆ ಅವರು ತುಂಬಾ ಕಷ್ಟ ಬೀಳ್ಬೇಕಾಗಿತ್ರಿ ಅಲ್ರ ಅವರು ಈಗ ನೋಡ್ರಿ ನಮ್ಗೆ ನಾವು ದೇವರ ಸತ್ಯ ತಿಳ್ಕೊಬೇಕಾದ್ರೆ ದೇವರನ್ನು ಆರಾಧನೆ ಮಾಡ್ಬೇಕಂದ್ರೆ ಎಲ್ಲಾ ಲಾಕ್ಡೌನ್ ಹಾಕಿ ನಾವು ಸೇರ್ಬಾರ್ದು ಅಂತ ಇದ್ರು ಕೂಡ ನಮ್ಗೆ ಎಷ್ಟು ಅನುಕೂಲಗಳು ಇದೆ ನೋಡ್ರಿ ಇವಾಗ ಝೂಮ್ ಮೀಟಿಂಗ್ ಸ್ಕೈಪ್ ಅಲ್ವಾ ಆನ್ಲೈನ್ ಅಲ್ಲಿ ಗ್ಯಾದರ್ ಆಗಿ ಕೂಡ ನಾವು ಮಾಡ್ಕೋತಾ ಇದೀವಿ ಇದನ್ನೇ ನಾವು ಅಪಾಸಲ್ ಟೈಮ್ಸ್ ಅಲ್ಲಿ ನೋಡ್ರಿ ಹೆಂಗಿತ್ತು ಅಂತ ಅವ್ರಿಗೆ ಯಾವ ರೀತಿ ಕರ್ಫ್ಯೂ ಇತ್ತು ಅಂದ್ರೆ ಕ್ರೈಸ್ಟ್ ಬಗ್ಗೆ ಯಾರು ಮಾತಾಡ್ತಾರೆ ಅಂದ್ರೆ ಅವ್ರನ್ನ ಕರ್ಕೊಂಡೋಗ್ಬಿಟ್ಟು ಏನ್ ಮಾಡ್ಬಿಡ್ತಾ ಇದ್ರು ರೀ ಮರ್ಡರ್ ಮಾಡ್ಬಿಡ್ತಾ ಇದ್ರು ಕೊಲೆ ಮಾಡ್ಬಿಡ್ತಾ ಇದ್ರು ಅಲ್ವಾ ಆ ಕಾಲಘಟ್ಟದಲ್ಲಿ ಅವರ ವಿಶ್ವಾಸ ಯಾವ ರೀತಿ ಬೆಳೆಸ್ಕೊಂಡು ಅದನ್ನು ತಂದಿರ್ಬೇಕು ನೋಡ್ರಿ ಎಷ್ಟು ಕಷ್ಟವಾಗಿ ಇರುವಂತ ಕಠಿಣವಾಗಿ ಇರುವಂತ ಒಂದು ಕಾಲ ಆ ಕಾಲದಲ್ಲೇ ಅವರ ವಿಶ್ವಾಸ ಇದ್ರ ಬಗ್ಗೆ ಅಪೋಸ್ಟಲ್ ಪೀಟರ್ ಫಸ್ಟ್ ಪೀಟರ್ 4:12 ಅಲ್ಲಿ ಬರೀತಾರೆ ಆ ಫಿಯರ್ಸಿ ಟ್ರಯಲ್ಸ್ ಅಲ್ಲಿ ಯಾವ ರೀತಿ ನಿಮ್ಮನ್ನು ಟ್ರೈ ಮಾಡುತ್ತೆ ಅನ್ನೋದ್ರ ಬಗ್ಗೆ ಅವರು ಮಾತಾಡ್ತಾರ್ರಿ ಅಲ್ಲ ಆದ್ರೆ ಇವಾಗ ನಮಗೆ ಆ ರೀತಿ ಕಷ್ಟಗಳು ಇಲ್ಲ ಆದ್ರೆ ಆ ಒಂದು ಕಷ್ಟದಲ್ಲಿ ಕೂಡ ಅವರು ವಿಶ್ವಾಸವನ್ನು ಬೆಳೆಸ್ಕೊಂಡು
ದೇವರ ದೇವರಿಗೆ ಬೇಕಾಗಿರುವಂತ ಫಲವನ್ನು ಸರಿಯಾಗಿ ಅವರು ಮಾಡ್ತಾ ಇದ್ರು ಆ ಟೈಮ್ ಅಲ್ಲಿ ಇದ್ದಂತ ಕ್ರೈಸ್ಟ್ ಫಾಲೋವರ್ಸ್ ಸ್ವಲ್ಪ ಕಾಲ ಹೋದ್ಮೇಲೆ ಈ ಡಾರ್ಕ್ ಏಜಸ್ ಎಲ್ಲ ಆದ್ಮೇಲೆ ಇಲ್ಲಿ ಆ ಒಂದು ಚರ್ಚ್ ಅಲ್ಲಿ ಕರಪ್ಷನ್ ಬಂದ್ಮೇಲೆ ಅದು ಹೆಂಗೆ ಚೇಂಜ್ ಆಯ್ತು ಅಂತ ನಾವು ನೋಡಿದಾಗ ಅವರ ಐಶ್ವರ್ಯವಂತ ಅವರನ್ನು ಏನ್ ಮಾಡ್ಬಿಟ್ರ ಅಂದ್ರೆ ಕಣ್ಣು ಮುಚ್ಚಿಬಿಡ್ತು ಇನ್ ದೇರ್ ರಿಚಸ್ ದೇ ಫರ್ಗಾಟ್ ವಾಟ್ ಟು ಗಿವ್ ಟು ಗಾಡ್ ದೇವರಿಗೆ ನಾನು ಏನ್ ಕೊಡ್ಬೇಕು ಅಂತ ಮರ್ತು ಬಿಟ್ರು ಅದೇ ರೀತಿ ಇಲ್ಲಿ ಇಸ್ರೇಲ್ ಜನ ಕೂಡ ಆಮೋಸ್ ಕಾಲದಲ್ಲಿ ಅವರ ಐಶ್ವರ್ಯಂತದಲ್ಲಿ ಅವರು ದೇವರಿಗೆ ನಿಜವಾಗಿ ನಾನು ಏನ್ ಕೊಡ್ಬೇಕು ಅನ್ನೋ ವಿಷಯವನ್ನು ಮರ್ತು ಬಿಟ್ರು ಅದೇ ತರ ಸಹೋದರ ಸಹೋದರಿಯರೇ ಇವತ್ತು ನಾವು ಕೂಡ ಐಶ್ವರ್ಯವಂತಲ್ಲಿ ಇದ್ದೀವಿ ವಿ ಆರ್ ಇನ್ ರಿಚಸ್ ವಿ ಆರ್ ರಿಚ್ ಇನ್ ಡಾಕ್ಟ್ರಿನ್ ಈಗ ಕೂಡ ನಾವು ಏನ್ ಮಾಡ್ಕೋತಾ ಇದ್ದೀವಿ ಅಂದ್ರೆ ದೇವರನ್ನ ನನ್ನನ್ನು ಆರಿಸಿಕೊಂಡಿದ್ದಾರೆ ಅವರ ಕೃಪೆ ನನ್ನ ಮೇಲೆ ಇದೆ ನನಗೆ ಎಲ್ಲಾ ವಿಷಯ ತಿಳಿಸ್ಬಿಟ್ಟಿದ್ದಾರೆ ಅಂತ ಆರಾಮಾಗಿರ್ಬಾರ್ದು ಯಾಕಂದ್ರೆ ಲೋಕದಲ್ಲಿ ಇರುವ ಬೇರೆ ಅವ್ರನ್ನ ದೇವರು ಏನ್ ಮಾಡಲ್ಲ ರೀ ಜಡ್ಜ್ ಮಾಡಲ್ಲ ನಮ್ಮನ್ನ ಮಾತ್ರ ಜಡ್ಜ್ ಮಾಡ್ತಾರೆ ಫಸ್ಟ್ ಯಾಕಂದ್ರೆ ಕೊಟ್ಟಿ ಎಲ್ಲಾ ವಿಷಯ ಕೊಟ್ಟಿರೋದು ನಮ್ಗೆ ನಮಗೆ ಬೇಲಿ ಹಾಕಿದ್ದಾರೆ ನಮ್ಗೆ ಗೊಬ್ಬರ ಹಾಕಿದ್ದಾರೆ ನಮ್ಗೆ ಸೆಕ್ಯೂರಿಟಿ ಇಟ್ಟಿದ್ದಾರೆ ಅಲ್ರ ಸೊ ಏನಕ್ಕೆ ಇದೆಲ್ಲ ಕೊಟ್ಟಿದ್ದಾರೆ ಅಂದ್ರೆ ಯೇಸು ಸ್ವಾಮಿ ಹೇಳ್ದಂಗೆ ಮತ್ತೆ ಸುವಾರ್ತೆಯಲ್ಲಿ ನಾವು ಓದಿದ್ವಲ್ಲ ಒಂದೊಂದು ಮನುಷ್ಯನ ಕೂಡ ಅವರ ಫಲದಿಂದ ಫಲ ಯಾವ ರೀತಿಯ ಫಲ ಕೊಡ್ತಾರೆ ಅನ್ನೋದನ್ನ ದೇವರು ಅದರಿಂದ ಜಡ್ಜ್ ಮಾಡ್ತಾರೆ ಅಂತ ಕೂಡ ನಾವು ನೋಡ್ತೀವಿ ಈ ಐಶ್ವರ್ಯವಂತದಲ್ಲಿ ನಾವು ಬಿದ್ದೋಗೋದಿಕ್ಕೆ ಸಾಧ್ಯತೆ ಜಾಸ್ತಿ ಇದೆ ಅಂತ ಕೂಡ ನಾವು ನೋಡ್ತೀವಿ ಹೆಂಗಪ್ಪ ಅಂತ ಕೂಡ ನಾವು ನೋಡಿದಾಗ ಈ ಒಂದು ಐಶ್ವರ್ಯವಂತನೇ ಇಟ್ಸ್ ಅ ಟ್ರಯಲ್ ಪ್ರಾಸ್ಪರಿಟಿ ಇಸ್ ಅ ಟ್ರಯಲ್ ಅಂತ ಕೂಡ ನಾವು ನೋಡ್ತೀವಿ ಹೆಂಗೆಪ್ಪ ಅಂತ ನಾವು ನೋಡಿದಾಗ ನೋಡಿ ಯೋಬ್ 21ನೇ ಅಧ್ಯಾಯ ವಚನ 13-15 ಜೋಬ್ 21st ಚಾಪ್ಟರ್ ವರ್ಸ್ 13-15 ಹೀಗೆ ತಮ್ಮ ದಿನಗಳನ್ನು ಸುಖವಾಗಿ ಕಳೆದು ಕ್ಷಣ ಮಾತ್ರದಲ್ಲಿ ಅನಾಯಾಸವಾಗಿ ಸಮಾಧಿಗೆ ಇಳಿಯುವರು ಆದರೆ ಅವರೇ ದೇವರನ್ನು ಕುರಿತು ನಮ್ಮಿಂದ ತೊಲಗಿ ಹೋಗು ನಿನ್ನ ಮಾರ್ಗಗಳ ತಿಳುವಳಿಕೆಯೇ ನಮಗೆ ಬೇಡ ಎಂದು ಆ ಸರ್ವಶಕ್ತನು ಎಷ್ಟರವನು ಆತನನ್ನು ನಾವು ಯಾಕೆ ಸೇವಿಸಬೇಕು ಆತನಿಗೆ ವಿಜ್ಞಾಪನೆ ಮಾಡುವುದರಿಂದ ಪ್ರಯೋಜನವೇನು ಎಂದು ಹೇಳುತ್ತಿದ್ದರು ಆಹಾ ಅವರ ಸುಖವು ಅವರ ಕೈಯಲ್ಲಿ ನೆಲೆಸಿರುವುದಿಲ್ಲ ದುಷ್ಟರ ಆಲೋಚನೆಯು ನನಗೆ ದೂರವಾಗಿರಲಿ ನಮ್ಮ ನಾವು ಸುಖವಾಗಿರುವಂತ ಜೀವನ ನಮ್ಮನ್ನ ಏನ್ ಮಾಡುತ್ತೆ ಅಂದ್ರೆ ಅದು ಗ್ರೇವ್ಗೆ ತಗೊಂಡೋಗ್ಬಿಡುತ್ತೆ ಫುಲ್ ಆಫ್ ಈಸ್ ದೇರ್ ಲೈಫ್ ಟೇಕ್ಸ್ ಅಂಡ್ ದೇ ಗೋ ಟು ಗ್ರೇವ್ ಅಂತ ಕೂಡ ನಾವು ನೋಡಿದ್ವಿ ಇದು ಏನಪ್ಪ ಅಂದ್ರೆ ಏನ್ ಹೇಳಲಿಕ್ಕೆ ಬರ್ತಾ ಇದ್ದಾರಪ್ಪ ಅಂತ ನಾವು ನೋಡಿದಾಗ ನಾವು ರಿಚ್ ಆಗಿದ್ದಾಗ ಪ್ರಾಸ್ಪರಸ್ ಆಗಿದ್ದಾಗ ಆ ಪ್ರಾಸ್ಪರಿಟಿ ನಮ್ಮನ್ನು ಎಲ್ಲಿ ಕರ್ಕೊಂಡೋಗ್ಬಿಡುತ್ತಪ್ಪ ಅಂತ ನಾವು ನೋಡಿದಾಗ ಅದು ನಾಶಕ್ಕೆ ಕರ್ಕೊಂಡೋಗ್ಬಿಡುತ್ತೆ ಖಂಡಿತವಾಗಿ ಅದೇ ರೀತಿ ಕೂಡ ನಾವು ನೋಡಿದಾಗ ಇಸ್ರಾಯೇಲ್ ಜನ ಕೂಡ ಅವರ ಆಮೋಸ್ ಕಾಲಘಟ್ಟದಲ್ಲಿ ಇದೇ ರೀತಿಯಾಗಿದ್ರು ಅವರ ಪ್ರಾಸ್ಪರಿಟಿ ಅವ್ರಿಗೆ ಪ್ರಾಬ್ಲಮ್ ಆಗಿತ್ತು ಅಲ್ವಾ ಆ ರಾಜರು ಕೂಡ ಅದೇ ರೀತಿ ಇದ್ರು ಆ ದೇಶವನ್ನು ಆಳ್ವಿಕೆ ಮಾಡ್ತಾ ಇದ್ದಿದ್ದು ಜನ ಮಾತ್ರ ಅಲ್ಲ ರೀ ರಾಜರು ಅದೇ ರೀತಿ ಇದ್ರು ಅಂತ ಕೂಡ ನಾವು ನೋಡಿದ್ವಿ ನಾವು ಮೇಲೆ ಜೆರೊಬ್ಬಾಮ್ ಬಗ್ಗೆ ಮಾತಾಡ್ತಾ ಇದೀವಿ ಅವರು ಒಳ್ಳೆ ರಾಜ ಅವ್ರು ಈ ತಪ್ಪು ಮಾಡ್ಬಿಟ್ರು ಇಸ್ರೇಲ್ ಜನವನ್ನು ಏನ್ ಮಾಡ್ಬಿಟ್ರಿ ಪಾಪದಲ್ಲಿ ಕರ್ಕೊಂಡೋಗಿ ಬಿಟ್ಬಿಟ್ರು ಅಂತ ಆದ್ರೆ ಕೆಳಗೆ ಸೌತ್ ಅಲ್ಲಿ ಇದ್ದಂತ ರಾಜ ನಾವು ನೋಡಿದಾಗ ಜೂಡಾ ಅಲ್ಲಿ ಅವ್ರು ಒಂದು ಒಳ್ಳೆ ರಾಜ ಉಜಯ ಅಲ್ರ ಅವ್ರು ನೋಡ್ರಿ ಅವರ ಯಾವ ರೀತಿ ಇದ್ರು ಸ್ಟಾರ್ಟಿಂಗ್ ಅಲ್ಲಿ ಆಮೇಲೆ ಯಾವ ರೀತಿ ಚೇಂಜ್ ಆಗ್ಬಿಡ್ತಾರೆ ಅಂತ ನಾವು ನೋಡಿದಾಗ ಸೆಕೆಂಡ್ ಕ್ರಾನಿಕಲ್ಸ್ 26 ಚಾಪ್ಟರ್ ವರ್ಸ್ 4-5 ಸೆಕೆಂಡ್ ಕ್ರಾನಿಕಲ್ಸ್ 26 ಚಾಪ್ಟರ್ ವರ್ಸ್ 4-5 ಅವನು ತನ್ನ ತಂದೆಯಾದ ಅಮಾಚ್ಯನಂತೆ ಯಹೋವನ ಚಿತ್ತಾನುಸಾರವಾಗಿ ನಡೆದನು ದೇವ ಭಕ್ತಿಯನ್ನು ಬೋಧಿಸುತ್ತಿದ್ದ ಜಕರಿಯನ ಜೀವಮಾನದಲ್ಲಿ ಅವನು ದೇವರನ್ನು ಅವಲಂಬಿಸಿಕೊಂಡಿದ್ದನು ಹೀಗೆ ಅವಲಂಬಿಸಿದ್ದ ಕಾಲವೆಲ್ಲ ದೇವರಾದ ಯಹೋವನು ಅವನನ್ನು ಅಭಿವೃದ್ಧಿಗೆ ತಂದನು ನೋಡಿದ್ರ ಎಷ್ಟು ಒಳ್ಳೆ ರಾಜ ಅಲ್ಲ ಅಲ್ಲ ರೀ ಎಷ್ಟೊಂದು ಒಳ್ಳೆ ರಿಪೋರ್ಟ್ ಇದೆ ಈ ರಾಜ ಬಗ್ಗೆ ಸ್ಟಾರ್ಟಿಂಗ್ ಅಲ್ಲಿ ಇದೇ ರಾಜ ಸ್ವಲ್ಪ ದಿನ ಆದ್ಮೇಲೆ ಅವರ ಐಶ್ವರ್ಯದಂತದಲ್ಲಿ ಐಶ್ವರ್ಯವಂತದಲ್ಲಿ
ಏನಾಗ್ಬಿಡ್ತಾರಪ್ಪ ಅಂತ ನಾವು ನೋಡಿದಾಗ ಚೇಂಜ್ ಆಗ್ಬಿಡ್ತಾರೆ. ಆ ಒಂದು ರಿಚಸ್ ಅವ್ರನ್ನ ಏನ್ ಮಾಡ್ಬಿಡುತ್ತಪ್ಪ ಅಂತ ನಾವು ನೋಡಿದಾಗ ಚೇಂಜ್ ಆಗ್ಬಿಡುತ್ತೆ. ಇದೇ ರಾಜ ಒಂದ್ ಒಳ್ಳೆಯ ರಿಪೋರ್ಟ್ ಇತ್ತಲ್ರ, ಈಗ ಉಜಯ ರಾಜ ಬಗ್ಗೆ ಎಷ್ಟೊಂದು ಒಳ್ಳೆಯ ರಿಪೋರ್ಟ್ ಇದೆ ನೋಡ್ರಿ. ದೇವರಿಗೆ ಮೆಚ್ಚುಗೆ ಆಗಿರುವ ವಿಷಯನೇ ಮಾಡಿದ್ದಾರೆ ಇವರು. ಇಂತ ಒಂದು ರಾಜ ಹೆಂಗೆ ಚೇಂಜ್ ಆಗ್ತಾರಪ್ಪ ಅಂತ ನಾವು ನೋಡಿದಾಗ ಅದೇ ಅಧ್ಯಾಯದಲ್ಲಿ ವಚನ 16-19 ಓದ್ರಿ ಸಿಸ್ಟರ್ಸ್. ಸೆಕೆಂಡ್ ಕ್ರಾನಿಕಲ್ಸ್ 26:16-19. ಆದರೆ ಅವನು ಬಲಿಷ್ಠನಾದ ಮೇಲೆ ಗರ್ವಿಷ್ಠನಾಗಿ ಭ್ರಷ್ಟನಾದನು. ತನ್ನ ದೇವರಾದ ಯಹೋವನಿಗೆ ದ್ರೋಹಿಯಾಗಿ ಧೂಪ ವೇದಿಯ ಮೇಲೆ ತಾನೇ ಧೂಪ ಹಾಕಬೇಕೆಂದು ಯಹೋವನ ಆಲಯದೊಳಕ್ಕೆ ಹೋದನು. ಆಗ ಮಹಾಯಾಜಕನಾದ ಅಜರ್ಯನು, ಧೈರ್ಯಶಾಲಿಗಳಾದ 80 ಇತರ ಯಾಜಕರು ಅರಸನಾದ ಉಜ್ಜೀಯನ ಹಿಂದೆಯೇ ಹೋಗಿ ಅವನೆದುರಿಗೆ ನಿಂತು ಅವನಿಗೆ, ಉಜ್ಜೀಯನೇ, ಯಹೋವನಿಗೋಸ್ಕರ ಧೂಪ ಹಾಕುವುದು ನಿನ್ನ ಕೆಲಸವಲ್ಲ, ಅದಕ್ಕೋಸ್ಕರ ಆರೋನನ ಸಂತಾನದವರಾದ ಯಾಜಕರು ಪ್ರತಿಷ್ಠಿತರಾಗಿದ್ದಾರೆ, ಪವಿತ್ರಾಲಯವನ್ನು ಬಿಟ್ಟು ಹೋಗು, ನೀನು ದ್ರೋಹಿ, ಇದಕ್ಕಾಗಿ ದೇವರಾದ ಯಹೋವನಿಂದ ನಿನಗೆ ಮಾನ ಉಂಟಾಗಲಾರದು ಅನ್ನಲು, ಧೂಪ ಹಾಕಬೇಕೆಂದು ಕೈಯಲ್ಲಿ ಧೂಪಾರತಿಯನ್ನು ಹಿಡಿದಿದ್ದ ಉಜ್ಜೀಯನು ಕೋಪವುಳ್ಳವನಾದನು. ಅವನು ಯಹೋವನ ಆಲಯದ ಧೂಪವೇದಿಯ ಬಳಿಯಲ್ಲಿ ನಿಂತು ಯಾಜಕರೊಡನೆ ಸಿಟ್ಟಿನಿಂದ ಮಾತನಾಡುತ್ತಿರುವಾಗ ಯಾಜಕರ ಸಮಕ್ಷದಲ್ಲೇ ಅವನ ಹಣೆಯಲ್ಲಿ ಕುಷ್ಠ ಹುಟ್ಟಿತು. ನೋಡಿದ್ರ ಈ ರಾಜ ಇವ್ರ ರಿಪೋರ್ಟ್ ಹೆಂಗಿತ್ತು? ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿದ್ರು, ದೇವರಿಗೆ ಮೆಚ್ಚುಗೆ ಆಗಿರುವ ವಿಷಯವನ್ನೇ ಮಾಡ್ತಾ ಇದ್ರು. ತುಂಬಾ ಚೆನ್ನಾಗಿತ್ತು, ದೇವರು ಇವ್ರ ಜೊತೆ ಇದ್ರು, ದೇವರು ಯಾವಾಗ್ಲೂ ಇವ್ರ ಜೊತೆ ಇದ್ರು. ಇವ್ರಿಗೆ ಅದಕ್ ಇವ್ರು ಏನ್ ಮಾಡ್ಬಿಡ್ತಾರಪ್ಪ ಅಂದ್ರೆ, ಇಂಥ ಒಂದು ರಾಜ, ಇಷ್ಟು ಭಯ ಭಕ್ತಿ ದೇವರ ಮೇಲೆ ಪ್ರೀತಿ ಇದ್ದಂತ ರಾಜ, ಅವ್ರ ಐಶ್ವರ್ಯವಂತದಲ್ಲಿ ಅವ್ರು ಏನ್ ಮಾಡ್ಬಿಡ್ತಾರಪ್ಪ ಅಂತ ನಾವು ನೋಡಿದಾಗ ದೇವರಿಗೆ ವಿರುದ್ಧವಾಗಿ ಆಗ್ಬಿಡ್ತಾರೆ. ದೇವರ ದೃಷ್ಟಿಯಲ್ಲಿ ಒಂದು ಕೆಟ್ಟ ವಿಷಯಗಳನ್ನು ಮಾಡಿಬಿಡ್ತಾರೆ ಅಲ್ರ. ನಾವು ಕೂಡ ಇದೇ ರೀತಿ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಆತ್ಮಿಕ ಇಸ್ರಾಯೇಲ್ ಆಗಿ ನಾವು ಇದ್ದೀವಿ, ನಮಗೆ ದೇವರು ಐಶ್ವರ್ಯವಂತವನ್ನು ಕೊಟ್ಟಿದ್ದಾರೆ, ಆ ಪರ್ಲ್ ಕೊಟ್ಟಿದ್ದಾರೆ ನಮ್ಗೆ, ಆ ಒಂದು ಮುತ್ತು ತುಂಬಾ ಪ್ರಶಸ್ತ ಆಗಿರುವಂತ ಸತ್ಯ ಕೊಟ್ಟಿದ್ದಾರೆ. ಇವಾಗ ನಾವು ನಮ್ಮ ಕೊನೆಯ ದಿನವರೆಗೂ ನಾವು ದೇವರ ದೃಷ್ಟಿಯಲ್ಲಿ ಯಾವ ರೀತಿ ಇರ್ಬೇಕು, ಆ ಸಮಯ ಬಂದಾಗ ದೇವರು ನಮಗೂ ಕೂಡ ನೂಲುಗೊಂಡು ಇಟ್ಬಿಡ್ತಾರೆ, ಇಟ್ಟು ನಮ್ಮನ್ನು ಅಳತೆ ಮಾಡ್ತಾರೆ. ತುಂಬಾ ಮುಖ್ಯವಾಗಿ ಇದು ನಮಗೆ ಮಾತ್ರ ಇದು ವಿಷಯ, ಇದು ಲೋಕದಲ್ಲಿರುವ ಬೇರೆ ಜನರಿಗೆ ಇಲ್ಲ ಅಲ್ರ. ನಾವು ಕೂಡ ಈ ಒಂದು ರಾಜ ಯಾವ ರೀತಿ ಆದ್ರೂ ಅದೇ ರೀತಿ ನಾವು ಕೂಡ ಚೇಂಜ್ ಆಗೋದಕ್ಕೆ ಸಾಧ್ಯತೆ ಇದೆ. ಈ ಐಶ್ವರ್ಯವಂತದಲ್ಲಿ ಮರ್ತು ಬಿಡ್ತೀವಿ, ದೇವರಿಗೆ ಬೇಕಾಗಿರುವ ವಿಷಯವನ್ನು ಕೊಡೋದಕ್ಕೆ ಮರ್ತು ಬಿಡ್ತೀವಿ. ಇವಾಗ ನಾವು ಹೇಳೋದೆಲ್ಲ ಎಲ್ಲರ ಹತ್ರ ಏನ್ರಿ, ನನಗೆ ಸತ್ಯ ಗೊತ್ತಿದೆ, ಈ ಡಾಕ್ಟ್ರಿನ್ಸ್ ಗೊತ್ತಿದೆ ಅಲ್ರ, ನಿಮಗೆ ಈ ಲೋಕದಲ್ಲಿ ಇರೋರಿಗೆ ಹತ್ರ ಆರ್ಗ್ಯೂವೇ ಮಾಡ್ಬಿಡ್ತೀವಿ, ನಿಮ್ಗೇನ್ ಗೊತ್ತು ಅಂತ, ನಾಮಿನಲ್ ಕ್ರಿಸ್ಟಂಡಮ್ ಅಂತ ಹೇಳ್ತೀವಿ. ಇಷ್ಟೆಲ್ಲ ವಿಷಯ ನಮ್ಗೋಸ್ಕರ ದೇವರು ಏನಕ್ಕೆ ಕೊಟ್ಟಿದ್ದಾರೆ? ಸಕಲ ಜನಾಂಗದಲ್ಲಿ ನಮ್ಮನ್ನು ಆರಿಸಿಕೊಂಡಿದ್ದಾರೆ ದೇವರು ಅಲ್ರ. ಅವ್ರ ಪ್ರೀತಿ ನೋಡ್ರಿ, ಎಷ್ಟು ಅಪಾರವಾದ ಒಂದು ಪ್ರೀತಿ. ಎಷ್ಟೋ ಜನ ಇದ್ದಾರೆ, ನಾವು ಕೂಡ ನೆನೆಸ್ಕೊಂಡ್ರೆ ಅವ್ರಿಗೆ ಇಷ್ಟೆಲ್ಲ ವಿಷಯಗಳು ಗೊತ್ತೇ ಇರಲ್ಲ. ಸತ್ಯವೇದವನ್ನು ತೆಗೆದು ನಾವು ನೋಡಿದ್ರೆ ನಮಗೆ ಗೊತ್ತಿಲ್ಲದೆ ಇರೋ ವಿಷಯ ಯಾವುದು ಇಲ್ಲ ರೀ. ನಾವು ಇದನ್ನ ಓದಿ ತಿಳ್ಕೊಂಡಿಲ್ಲ ಅಂದ್ರೆ ಕೂಡ ಅನೇಕ ಸಹೋದರ ಸಹೋದರಿಯರು ನಮ್ಗೆ ಮೆಸೇಜಸ್ ಮುಖಾಂತರ ಹೇಳಿರ್ತಾರೆ, ಎಷ್ಟೋ ವಿಷಯಗಳು ನಮ್ಗೆ ತಿಳುವಳಿಕೆ ಬಂದ್ಬಿಟ್ಟಿದೆ, ಎಲ್ಲ ಕೊಟ್ಬಿಟ್ಟಿದ್ದಾರೆ. ಕಂಪ್ಲೀಟ್ ಬೈಬಲ್, ನೀವು ಜೆನಿಸಿಸ್ ಇಂದ ರೆವಲೇಷನ್ ವರ್ಗೂ ನೀವು ನಾಮಿನಲ್ ಕ್ರಿಶ್ಚಿಯನ್ಡಮ್ ಅಲ್ಲಿ ಯಾರಿಗಾರು ಹೋಗಿ ಕೇಳ್ರಿ, ನೀವು ಅಷ್ಟು ಡೀಟೇಲ್ ಆಗಿ ಯಾರಿಗೂ ಗೊತ್ತಿರಲ್ಲ. ಆದ್ರೆ ನಮಗೆ ನಿಮ್ಗೆ ಟೈಪು, ಆಂಟಿ ಟೈಪು, ಕ್ರೊನಾಲಜಿ ಏನ್ ಬೇಕ್ರಿ ಎಲ್ಲ ತಿಳಿಸ್ಬಿಟ್ಟಿದ್ದಾರೆ. ಏನಕ್ಕೆ ಏನಕ್ಕೆ ದೇವರು ಇದೆಲ್ಲ ಕೊಡಬೇಕು ನಮ್ಗೆ ಅಲ್ರ? ಈ ಒಂದು ಐಶ್ವರ್ಯದಂತದಲ್ಲಿ ನಾವು ದೇವರಿಗೆ ಬೇಕಾಗಿರುವಂತ ವಿಷಯವನ್ನು ಕೊಡೋದಕ್ಕೆ ಮರಿಬಾರದ್ರಿ ಅಲ್ರ. ಆ ಫಲ ಕೊಡೋದು ತುಂಬಾ ಮುಖ್ಯವಾಗಿದೆ. ಅದಕ್ಕಾಗಿ ನಾವು ನೋಡಿದ್ರೆ 2 ತಿಮೊತಿಯಲ್ಲಿ ಅಪೋಸ್ಟಲ್ ಪಾಲ್ ಬರೀತಾರೆ ನೋಡ್ರಿ, ಆ 2 ತಿಮೊತಿ 2 ವಚನ 22-25. ಎರಡನೇ ತಿಮೊತಿ 2
ವಚನ 22-25. ನೀನು ಓದಿ ನೀನು ಇತರಗಳಿಗೆ ದೂರವಾಗಿರು, ನೀತಿ ವಿಶ್ವಾಸ ಪ್ರೀತಿ ಮತ್ತು ಸಮಾಧಾನವನ್ನು ಸಂಪಾದಿಸುವುದಕ್ಕೆ ಶುದ್ಧ ಹೃದಯವುಳ್ಳವರಾಗಿ ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ ಪ್ರಯಾಸ ಪಡು. ಮೂಢರ ಬುದ್ಧಿ ಇಲ್ಲದ ವಿಚಾರಗಳು ಜಗಳಗಳಿಗೆ ಕಾರಣವಾಗಿವೆ ಎಂದು ತಿಳಿದು ಅವುಗಳ ಗೊಡವೆ ಹೋಗಬೇಡ. ಕರ್ತನ ದಾಸನು ಜಗಳವಾಡದೆ ಎಲ್ಲರ ವಿಷಯದಲ್ಲಿ ಸಾಧುವು ಬೋಧಿಸುವುದರಲ್ಲಿ ಪ್ರವೀಣನು. ಕೇಡನ್ನು ಸಹಿಸಿಕೊಳ್ಳುವವನು, ಎದುರಿಸುವವರನ್ನು ನಿಧಾನದಿಂದ ತಿದ್ದುವವನು ಆಗಿರಬೇಕು. ಒಂದು ವೇಳೆ ದೇವರು ಆ ಎದುರಿಸುವವರನ್ನ ಮನಸ್ಸನ್ನು ತನ್ನ ಕಡೆಗೆ ತಿರುಗಿಸಿ ಸತ್ಯದ ಜ್ಞಾನವನ್ನು ಅವರಿಗೆ ಕೊಟ್ಟಾನು. ಅಲ್ಲ, ಸೊ ನಾವು ಇಂಗ್ಲಿಷ್ ಅಲ್ಲಿ ನೋಡ್ಬೇಕಂದ್ರೆ ಹೆಂಗ್ ಹೇಳ್ತಾರಪ್ಪ ಅಂದ್ರೆ, ಶನ್ ಯುವರ್ ಯೂತ್ಫುಲ್ ಪ್ಯಾಷನ್ ಅಂತ ಕೂಡ ಹೇಳ್ತಾರೆ ಅಲ್ರ. ಸೊ ನಾವು ಯಾವ ರೀತಿ ಇರಬೇಕು, ನಾವು ನಮಗೆ ತುಂಬಾ ಮುಖ್ಯವಾಗಿ ಏನಪ್ಪ ಇಂಪಾರ್ಟೆಂಟ್ ಅಂದ್ರೆ, ಫಲ ಕೊಡುವ ಒಂದು ವಿಷಯ ತುಂಬಾ ಮುಖ್ಯವಾಗಿದೆ ಅಂತ ಕೂಡ ನಾವು ನೋಡ್ತೀವಿ. ಈಗ ದೇವರನ್ನು ಚಿಕ್ಕ ವಯಸ್ಸಿನಲ್ಲೇ ನಾವು ಏನ್ ಮಾಡ್ಬೇಕ್ರಿ, ನಾವು ದೇವರನ್ನು ಹುಡುಕ್ಬೇಕು. ವಿ ಹ್ಯಾವ್ ಟು ಸೀಕ್ ದ ಲಾರ್ಡ್. ದೇವರನ್ನು ಹುಡುಕಿ ಅವ್ರಿಗೆ ಏನ್ ಬೇಕಾಗಿದೆ ಅನ್ನುವ ವಿಷಯವನ್ನು ತಿಳ್ಕೊಂಡು ನಾವು ಅವ್ರಿಗೆ ಬೇಕಾದಂತದನ್ನು ಮಾಡಬೇಕು ಅಂತ ಕೂಡ ನಾವು ನೋಡ್ತೀವಿ. ಸೊ ದೇವರನ್ನು ಈಗ ನಾವು ಹುಡುಕ್ಬೇಕು. ಹೌ ಟು ಸೀಕ್ ದ ಲಾರ್ಡ್, ಯಾವ ರೀತಿ ನಾವು ದೇವರನ್ನು ಹುಡುಕ್ಬೇಕು, ಏನ್ ಮಾಡ್ಬೇಕು ಅನ್ನೋ ಒಂದು ವಿಷಯವನ್ನು ಈಗ ಇಸ್ರೇಲ್ ಮಾಡಿದ ತಪ್ಪನ್ನು ನಾವು ಆಮೋಸ್ ಪುಸ್ತಕದಲ್ಲಿ ನೋಡಿದ್ವಿ. ಈಗ ದೇವರನ್ನು ಹುಡುಕೋದಿಕ್ಕೆ ಇವರು ಮರ್ತು ಬಿಟ್ರು. ದೇವರಿಗೆ ಬೇಕಾಗಿದ್ದಂತ ವಿಷಯವನ್ನು ಅವ್ರು ಮಾಡ್ಲಿಕ್ಕೆ ಮರೆತ್ರು ಅಂತ ಕೂಡ ನಾವು ನೋಡ್ತೀವಿ. ಆದ್ರೆ ಆಮೋಸ್ ಪುಸ್ತಕದಲ್ಲೇ 5ನೇ ಅಧ್ಯಾಯದಲ್ಲಿ 4ನೇ ವಚನದಲ್ಲಿ ಏನ್ ಹೇಳ್ತಾರ ನೋಡ್ರಿ, ನಾವು ಯಾವಾಗ ಜೀವಿಸಬಹುದು ಅಂತ ನೋಡ್ರಿ ಹೇಳ್ತಾರೆ. ಆಮೋಸ್ 5ನೇ ಅಧ್ಯಾಯ 4ನೇ ವಚನ. ಯಹೋವನು ಇಸ್ರಾಯೇಲ್ ವಂಶಕ್ಕೆ ಹೀಗೆ ನುಡಿಯುತ್ತಾನೆ, ನನ್ನನ್ನೇ ಆಶ್ರಯಿಸಿ ಬದುಕಿಕೊಳ್ಳಿರಿ. ನನ್ನನ್ನೇ ಆಶ್ರಯಿಸಿ ಬದುಕಿಕೊಳ್ಳಿರಿ ಅಂತಾರೆ. ಫಾರ್ ದಸ್ ಸೇಸ್ ದ ಲಾರ್ಡ್, ಸೀಕಿ, ನನ್ನನ್ನು ಆಶ್ರಯಿಸಿ, ನನ್ನನ್ನು ಹುಡುಕ್ರಿ, ಹುಡುಕಿ ನೀವು ಬದುಕಿಕೊಳ್ಳ್ರಿ. ಇವಾಗ ದೇವರನ್ನು ಹೆಂಗೆ ಆಶ್ರಯಿಸಿದು ಅಂದ್ರೆ, ಹೌ ಟು ಸೀಕ್ ದ ಗಾಡ್ ಅಂದ್ರೆ, ಯಾವ ರೀತಿ ದೇವರನ್ನು ನಾವು ಹುಡುಕ್ಬೇಕು, ಯಾವ ರೀತಿ ನಾವು ಅವ್ರ ಹತ್ರ ಹೋಗ್ಬೇಕು ಅಂತ ಕೂಡ ನಾವು ನೋಡಿದಾಗ ಇಸ್ರಾಯೇಲ್ ಜನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರು. ಅವ್ರು ಏನ್ ಮಾಡ್ಬಿಟ್ರಪ್ಪ ಅಂದ್ರೆ, ನಾನು ಗಿಲ್ಗಾಲಿಂದ ಬೆತ್ತೇಲ್ ವರ್ಗೂ ಹೋಗ್ಬಿಟ್ಟು ಎಲ್ಲಾ ವಿಷಯಗಳನ್ನು ನಾನು ಮಾಡ್ತಾ ಇದ್ದೀನಿ. ಅದರಿಂದ ಅವರಿಗೆ ಬೇಕಾದಂತ ವಿಷಯವನ್ನು ನಾನು ಮಾಡಿದ್ದೀನಿ. ಅದರಿಂದ ನಾನು ದೇವರನ್ನು ಏನ್ ಮಾಡ್ಬಿಟ್ಟಿದ್ದೀನಿ ರೀ, ಆಶ್ರಯಿಸಿದ್ದೀನಿ ಅಂತ ಅನ್ಕೋತಾ ಇದ್ದಾರೆ. ಇವಾಗ ನಾವು ಕೂಡ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಏನ್ ತಿಳ್ಕೊತೀವಿ ಅಂದ್ರೆ, ಅನೇಕ ಇವಾಗ ನಂದೇ ನಾನು ಪರ್ಸನಲ್ ಆಗಿ ತಗೊಂಡ್ರೆ, ನಾನು ಅನೇಕ ಮೆಸೇಜ್ ಕೊಡ್ತೀನಿ, ಕನ್ವೆನ್ಷನ್ಗೆ ಹೋಗ್ತೀನಿ, ಕರೆಕ್ಟ್ ಆಗಿ ಎಕ್ಲೇಶಿಯಾ ಮೀಟಿಂಗ್ಸ್ ಅಟೆಂಡ್ ಮಾಡ್ಬಿಡ್ತೀನಿ, ಅಷ್ಟೇ ಸಾಕ. ಇಸ್ರೇಲ್ ಜನ ಇದೆಲ್ಲ ಮಾಡ್ತಾ ಇದ್ರು. ಅವರು ದೇವರಿಗೆ ಬೇಕಾದಂತ ಯಜ್ಞಗಳು ಮಾಡ್ತಾ ಇದ್ರು, ದೇವರು ಹೇಳಿದ್ದ ಹಬ್ಬಗಳನ್ನು ಆಚರಣೆ ಮಾಡ್ತಾ ಇದ್ರು, ದೇವರಿಗೆ ಬೇಕಾಗಿದ್ದಂತ ಅವರ ಸನ್ನಿಧಾನಕ್ಕೆ ಹೋಗಿ ಅವರು ಹಾಡುಗಳನ್ನು ಹಾಡಿ ಅವರನ್ನು ಸ್ತುತಿಸ್ತಾ ಇದ್ರು, ಆರಾಧನೆ ಮಾಡ್ತಾ ಇದ್ರು. ಅದರಿಂದ ಎಲ್ಲ ಆಗೋಯ್ತಾ ಅಂತ ನಾವು ನೋಡಿದಾಗ, ಅದರಿಂದ ದೇವರ ಹತ್ರ ನಾವು ಹೋಗೋದಕ್ಕೆ ಆಗುತ್ತಾ ಅಂತ ನಾವು ನೋಡಿದಾಗ, ಖಂಡಿತ ಇಲ್ಲ ರೀ. ಯಾವಾಗ ಹೋಗಕ್ ಆಗುತ್ತೆ ಅಂತ ಇದೇ ಅಧ್ಯಾಯದಲ್ಲಿ ಆಮೋಸ್ ಮುಖಾಂತರ ಹೇಳ್ಕೊಡ್ತಾರೆ ನೋಡ್ರಿ ದೇವರು, ತಂದೆಯಾದ ದೇವರು. ಆಮೋಸ್ 5ನೇ ಅಧ್ಯಾಯ ವಚನ 15. ಕೆಟ್ಟದನ್ನು ದ್ವೇಷಿಸಿರಿ, ಒಳ್ಳೆಯದನ್ನು ಪ್ರೀತಿಸಿರಿ, ಚಾವಡಿಯಲ್ಲಿ ನ್ಯಾಯವನ್ನು ಸ್ಥಾಪಿಸಿರಿ. ಒಂದು ವೇಳೆ ಸೇನಾದೇಶ್ವರ ದೇವರಾದ ಯೆಹೋವನು ಯೋಸೇಫನ ವಂಶದಲ್ಲಿ ಉಳಿದವರಿಗೆ ಪ್ರಸನ್ನನಾದನು. ನೋಡಿದ್ರ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ದೇವರ ಹತ್ರ ನಾವು ಯಾವಾಗ ಹೋಗ್ಬೇಕು ಅಂದ್ರೆ, ಹೇಟ್ ಈವಲ್, ಕೆಟ್ಟದನ್ನು ನಾವು ಏನ್ ಮಾಡ್ಬೇಕ್ರಿ, ಅದನ್ನ
ಅದರಿಂದ ದೂರ ಇರ್ಬೇಕ್ರಿ ಅಲ್ರ. ಸೊ ದೇವರನ್ನು ಪ್ರೀತಿ ಮಾಡ್ರಿ, ಲವ್ ಗಾಡ್, ಲವ್ ಸಾರಿ ಲವ್ ಗುಡ್, ಒಳ್ಳೆಯದನ್ನು ನೀವು ಇಷ್ಟಪಡ್ರಿ, ಒಳ್ಳೇದು ಇಷ್ಟಪಟ್ಟು ಕೆಟ್ಟದನ್ನು ನೀವು ಬಿಟ್ಬಿಡ್ರಿ, ಆವಾಗ ನೀವು ನನ್ನ ಹತ್ರ ಬರ್ಬೋದು ಅಂತ. ಹೇಟ್ ಈವಲ್ ಅಂಡ್ ಲವ್ ಗುಡ್ ಅಂತಾರೆ. ಈ ರೀತಿ ಮಾಡಿದ್ರೆ ಮಾತ್ರ ನಾವು ಆಮೋಸ್ 5:4 ಹೆಂಗೆ ದೇವರನ್ನು ಹುಡುಕ್ಬೋದು ಅಂತ ನಾವು ನೋಡಿದ್ವಿ, ಹೌ ಟು ಸೀಕ್ ಗಾಡ್ ಅಂತ. ಸೊ ಅದೇ ಅಧ್ಯಾಯದಲ್ಲಿ 15:5 ಏನ್ ಹೇಳ್ತಾರಪ್ಪ ಅಂದ್ರೆ, ನಾವು ಕೆಟ್ಟದನ್ನು ಬಿಟ್ಟು ಒಳ್ಳೇದನ್ನು ಹುಡುಕಿ ಅದರಲ್ಲಿ ಇದ್ರೆ ನಾವು ದೇವರ ಹತ್ರ ಇರ್ಬೋದು ಅಂತ ಕೂಡ ನಾವು ನೋಡ್ಬೋದು. ನಾನು ಬರೀ ಸಭೆಗೆ ಬೇಕಾಗಿರುವಂತ ಡೊನೇಷನ್ ಕೊಟ್ಕೊಂಡು ಸಭೆಗೆ ಗ್ಯಾದರಿಂಗ್ ಮಾಡಿಕೊಂಡು ಎಲ್ಲ ಮೀಟಿಂಗ್ಸ್ನ ಅಟೆಂಡ್ ಮಾಡಿಕೊಂಡು ಹಾಡುಗಳು ಹಾಡ್ಕೊಂಡು ವಚನ ಓದ್ಕೊಂಡು ಮೆಸೇಜಸ್ ಕೊಟ್ಕೊಂಡು ಕನ್ವೆನ್ಷನ್ಸ್ ಅಟೆಂಡ್ ಮಾಡಿಕೊಂಡು ನಾನು ಒಂದು ಹಿಪೋಕ್ರೆಟ್ ತರ ಇರಬಾರ್ದು ರೀ. ಬೇರೆಯವ್ರು ದೂರದಿಂದ ನೋಡೋದಕ್ಕೆ ಈ ಮನುಷ್ಯ ಎಲ್ಲ ಮಾಡ್ತಾ ಇದ್ದಾನೆ ಅಂತ, ಬಟ್ ನನ್ನ ಜೀವನದಲ್ಲಿ ನನ್ನ ಪ್ರಾಕ್ಟಿಕಲ್ ಲೈಫ್ ಅಲ್ಲಿ ಅಲ್ರ ನನ್ನ ಹೃದಯ ನಾನು ಪರಿಪೂರ್ಣವಾಗಿ ಟ್ರಾನ್ಸ್ಪರೆಂಟ್ ಆಗಿ ಒಂದು ಎಕ್ಸ್ರೇ ತರ ಯಾರ ಮುಂದೆ ಇರುತ್ತೆ ಅಂತ ನಾವು ನೋಡಿದಾಗ ಅದು ದೇವರ ಮುಂದೆ ನಾನು ಯಾವ ಮುಚ್ಚುಮರೆ ಮಾಡೋಕ್ಕಾಗಲ್ಲ. ನಾನು ಹೆಂಗಿದ್ದೀನಿ ಅಂತ ಅವ್ರಿಗೆ ಫುಲ್ ಕಂಪ್ಲೀಟ್ ಸ್ಕ್ಯಾನ್ ಮಾಡ್ಬಿಟ್ಟಿರ್ತಾರೆ. ನಾನು ಔಟ್ ಸೈಡ್ ಇದೆಲ್ಲ ಮಾಡ್ಕೊಂಡಿರ್ಬೋದು, ಮೆಸೇಜ್ ಕೊಟ್ಕೊಂಡಿರ್ಬೋದು ಅಲ್ರ, ನಾನು ಕನ್ವೆನ್ಷನ್ಸ್ ಅಟೆಂಡ್ ಮಾಡ್ಬೋದು, ಎಕ್ಲೀಶಿಯಾ ಮೀಟಿಂಗ್ ಕರೆಕ್ಟ್ ಆಗಿ ಅಟೆಂಡ್ ಮಾಡ್ಬೋದು, ವಚನ ಓದ್ಕೊಂಡಿರ್ಬೋದು, ಹಾಡುಗಳು ಆಡ್ಕೊಂಡಿರ್ಬೋದು, ಇದೆಲ್ಲ ನಾನು ಮಾಡ್ತಾ ಇದ್ದೀನಿ, ದೇವರ ಮೆಚ್ಚುಗೆ ಆಗಿರ್ತಾರೆ, ನನ್ನ ಇಷ್ಟಪಡ್ತಾರೆ ಅಂತ ನಾನು ಇದ್ದು ಬಿಡಬಾರ್ದ್ರಿ. ಆದ್ರೆ ನಾನು ನನ್ನ ಪರ್ಸನಲ್ ಲೈಫ್ ಅಲ್ಲಿ ನಾನು ಯೇಸು ಸ್ವಾಮಿನ ನನ್ನ ಸ್ವಂತ ರಕ್ಷಕನು ಅಂತ ನಾನು ಸ್ವೀಕಾರ ಮಾಡ್ಕೊಂಡಿದ್ದೀನಿ, ಹೊಸ ಸೃಷ್ಟಿಯಾಗಿ ಯಾವ ರೀತಿ ಬೆಳೀತಾ ಇದ್ದೀನಿ ಅದಕ್ಕೆ ಅದನ್ನು ದೇವರು ಕ್ಲೀನ್ ಆಗಿ ಸ್ಕ್ಯಾನ್ ಮಾಡ್ಬಿಟ್ಟು ಪ್ಲಮ್ ಲೈನ್ ನೂಲ್ಗುಂಡು ಇಟ್ಬಿಟ್ಟು ನೋಡ್ತಾರ್ರಿ. ಇಟ್ಬಿಟ್ಟು ನೋಡಿ ನಾನು ಯಾವ ರೀತಿ ಫಲ ಕೊಡ್ತಾ ಇದ್ದೀನಿ ಅನ್ನೋದನ್ನ ಅವರು ಹೇಳ್ಬಿಡ್ತಾರೆ ಅಲ್ರ. ನೋಡಿ ಇದಕ್ಕೆ ಹೇಳ್ತಾರೆ, ಇಸ್ರೇಲ್ ಜನ ಕೂಡ ದೇವರಿಗೆ ಬೇಕಾದಂತ ಎಲ್ಲಾ ಯಜ್ಞಗಳು ಮಾಡ್ತಾ ಇದ್ರು, ಸ್ಯಾಕ್ರಿಫೈಸಸ್ ಕೊಡ್ತಾ ಇದ್ರು ಅಲ್ರ, ಎಲ್ಲಾ ಹಬ್ಬಗಳು ಆಚರಣೆ ಮಾಡ್ತಾ ಇದ್ರು. ಮೈಕಾ ಹೇಳ್ತಾರೆ ನೋಡ್ರಿ, ಮೀಕಾ ಪ್ರವಾದನೆಯಲ್ಲಿ 6:8 ದೇವರ ಮುಂದೆ ನಾವು ಯಾವ ರೀತಿ ಹೋಗ್ಬೇಕು ಅಂತ. ಇವತ್ತು ನಾವು ದೇವರ ಮುಂದೆ ಯಾವ ರೀತಿ ಹೋಗ್ತಾ ಇದ್ದೀವಿ ಸತ್ಯ ತಿಳ್ಕೊಂಡು, ಇಸ್ರೇಲ್ ಜನ ಯಾವ ರೀತಿ ಇದ್ರು ಅವ್ರು ಯಾವ ರೀತಿ ಹೋಗ್ಬೇಕು ಅನ್ನೋ ವಿಷಯ ಮೀಕಾ 6:8 ನಾನು ಯೆಹೋವನ ಸನ್ನಿಧಿಯಲ್ಲಿ ಯಾವ ಕಾಣಿಕೆಯೊಡನೆ ಕಾಣಿಸಿಕೊಳ್ಳಲಿ, ಯಾವುದನ್ನರ್ಪಿಸಿ ಮಹೋನ್ನತನ ದೇವರ ಸಮ್ಮುಖದಲ್ಲಿ ಅಡ್ಡ ಬೀಳಲಿ, ಹೋಮದ ಪಶುಗಳನ್ನು 1 ವರ್ಷದ ಕರುಗಳನ್ನು ತೆಗೆದುಕೊಂಡು ಬಂದು ಆತನ ಮುಂದೆ ಕಾಣಿಸಿಕೊಳ್ಳಲು, ಸಾವಿರಾರು ಟಗರುಗಳನ್ನು ಲಕ್ಷೋಪಲಕ್ಷ ತೈಲ ಪ್ರವಾಹಗಳನ್ನು ನೋಡಿ ಯೆಹೋವನು ಮೆಚ್ಚಾನೋ? ನನ್ನ ದ್ರೋಹದ ನಿಮಿತ್ತ ನನ್ನ ಚೊಚ್ಚಲ ಮಗನನ್ನು ಅರ್ಪಿಸಲು, ನನ್ನ ಆತ್ಮದ ಪಾಪಕ್ಕಾಗಿ ನನ್ನ ಗರ್ಭದ ಫಲವನ್ನು ಸಲ್ಲಿಸಲು, ಮನುಷ್ಯನೇ ಒಳ್ಳೆಯದು ಇಂಥದೇ ಎಂದು ಯೆಹೋವನು ನಿನಗೆ ತೋರಿಸಿದ್ದಾನಷ್ಟೇ, ನ್ಯಾಯವನ್ನು ಆಚರಿಸುವುದು ಕರುಣೆಯಲ್ಲಿ ಆಸಕ್ತನಾಗಿರುವುದು ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು ಇಷ್ಟನ್ನೇ ಹೊರತು ಯೆಹೋವನು ನಿನ್ನಿಂದ ಇನ್ನೇನು ಅಪೇಕ್ಷಿಸುವನು? ನೋಡ್ರಿ ಇಂಗ್ಲಿಷ್ ನಲ್ಲಿ ಈ ವಚನ ಓದ್ತೀನಿ ನೋಡ್ರಿ, ತುಂಬಾ ಬ್ಯೂಟಿಫುಲ್ ಆಗಿ ಈ ಎಕ್ಸ್ಪ್ಲನೇಷನ್ ಕನ್ನಡ ಅಲ್ಲೇ ಬಂದ್ಬಿಡ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಆಮೋಸ್ 6:6-8 ಓದನ, ವಿತ್ ವಾಟ್ ಶಾಲ್ ಐ ಕಮ್ ಬಿಫೋರ್ ದಿ ಲಾರ್ಡ್ ಅಲ್ರ, ವಿತ್ ವಾಟ್ ಶಾಲ್ ಐ ಕಮ್ ಬಿಫೋರ್ ದಿ ಲಾರ್ಡ್ ಅಂಡ್ ಬೌ ಮೈ ಸೆಲ್ಫ್ ಬಿಫೋರ್ ಗಾಡ್ ಆನ್ ಹೈ, ಶಾಲ್ ಐ ಕಮ್ ಬಿಫೋರ್ ಹಿಮ್ ವಿತ್ ಬರ್ಂಟ್ ಆಫರಿಂಗ್, ಯಜ್ಞ ಕೊಡೋದ್ರಿಂದ ನಾನು ಅವ್ರ ಮುಂದೆ ಬರ್ಬೋದಾ? ದೇವರ ಮುಂದೆ ನಾನು ಹೋಗಿ ನಿಲ್ಬೇಕಂದ್ರೆ, ಅವರು ನನ್ನನ್ನು ಮೆಚ್ಕೋಬೇಕು ಅಂದ್ರೆ ನಾನು ಯಾವ ರೀತಿ ಹೋಗಿ ನಿಲ್ಬೇಕು ದೇವರ ಮುಂದೆ ಅಂತ ಆ ವಿಷಯ ಇಲ್ಲಿ ಬರಿತಾ ಇರೋದು. ಶಾಲ್ ಐ ಕಮ್ ಬಿಫೋರ್ ಹಿಮ್ ವಿತ್ ಬರ್ಂಟ್ ಆಫರಿಂಗ್ಸ್ ವಿತ್ ಅ ಕಾಫ್ ಎ ಇಯರ್ ಓಲ್ಡ್ ವಿತ್ ವಿಲ್ ದ ಲಾರ್ಡ್ ಬಿ ಪ್ಲೀಸ್ಡ್ ವಿತ್ ದೌ ಸ್ಟ್ಯಾಂಡ್ಸ್ ಆಫ್ ರಾಮ್ ವಿತ್ 10,000s ಆಫ್ ರಿವರ್ಸ್ ಆಫ್ ಆಯಿಲ್, ಶಾಲ್ ಐ ಗಿವ್ ಹಿಮ್ ಮೈ ಫಸ್ಟ್ ಬಾರ್ನ್ ಫಾರ್ ಮೈ ಟ್ರಾನ್ಸ್ಗ್ರೆಷನ್,
the fruits of my body for the sin of my soul, he has showed you, O man, what is good and what does the Lord require of you. But do justice and to love kindness and to walk humbly with yourself. Nammatrainda devaru yenu edru nodta idare. What is God expecting from us? Nanu ee vishayagalanna madodrinda nanige nannannu devaru expect martta yen expect martta idare nannatra idella madodrinda nanu sariyagidini anta ankoboda andre kandita illa ri ee ondu meeka teerkadarsi mukantara helidare nodri yen madbeku anta. We should walk humbly. We should do justice. Alra ella vishaya helibittidare ri idu thumba important. ಯಾಕೆ ಅಂದ್ರೆ ಯಾಕೆ ಈ ವಿಷಯಗಳನ್ನು ನಾವು ಮಾಡಬೇಕು ಯಾಕೆ ಮಾಡಬೇಕು ಅಂದ್ರೆ ಒಂದಿನ ವಿ ಆರ್ ಗೋಯಿಂಗ್ ಟು ಮೀಟ್ ಗಾಡ್. ಸೊ ದೇವರನ್ನು ನಾವು ದೇವರ ಮುಂದೆ ನಿಲ್ಬೇಕಾಗಿರುವ ಒಂದು ಸಮಯ ಬರುತ್ತೆ ನಮಗೆ. ಆ ಟೈಮಲ್ಲಿ ದೇವರು ಏನ್ ಮಾಡ್ಬಿಡ್ತಾರ್ರಿ ನಮಗೆ ಜಡ್ಜ್ ಮಾಡ್ತಾರೆ. ವಿ ಶುಡ್ ಪ್ರಿಪೇರ್ ಆ ದಿನಕ್ಕಾಗಿ ನಾವು ಈಗಲೇ ನಾವು ನಮ್ಮನ್ನು ಸಿದ್ಧಪಡಿಸ್ಕೋಬೇಕು ನೋಡ್ರಿ. ಆಮೋಸ್ ನಾಲ್ಕನೇ ಅಧ್ಯಾಯ 12ನೇ ವಚನ. ಆಮೋಸ್ ನಾಲ್ಕನೇ ಅಧ್ಯಾಯ 12ನೇ ವಚನ. ಆದ ಕಾರಣ ಇಸ್ರಾಯೇಲೇ ನಾನು ನಿನಗೆ ಮಾಡುತ್ತೇನೆ, ನಾನು ಮಾಡಬೇಕೆಂದಿರುವುದರಿಂದ ಇಸ್ರಾಯೇಲೇ ನಿನ್ನ ದೇವರ ಬರುವಿಕೆಗೆ ನಿನ್ನನ್ನು ಸಿದ್ಧ ಮಾಡಿಕೋ. ದೇವರ ಬರುವಿಕೆಗೆ ನಿನ್ನನ್ನೇ ನಿನ್ನ ಸಿದ್ಧ ಮಾಡ್ಕೋ. ಪ್ರಿಪೇರ್ ಟು ಮೀಟ್ ದೈ ಗಾಡ್ ಓ ಇಸ್ರಾಯೇಲ್ ಅಂತಾರೆ. ಅವ್ರಿಗೆ ಹೇಳಿದ್ದಾರೆ ಅಂದ್ರೆ ಆತ್ಮಿಕವಾಗಿರುವಂತ ನಾವು ದ ಸ್ಪಿರಿಚುವಲ್ ಇಸ್ರಾಯೇಲ್ ನಮ್ಗೆ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ ಇದೆ ರೀ, ಫ್ಲೆಶ್ಲಿ ಬ್ಲೆಸ್ಸಿಂಗ್ ಇಲ್ಲ. ಅವ್ರಿಗೆ ಕೊಟ್ಟಿರೋ ಬ್ಲೆಸ್ಸಿಂಗ್ ಗಿಂತ ಅಧಿಕವಾಗಿ ಹೆಚ್ಚಾಗಿರುವಂತ ಒಂದು ವಾಗ್ದಾನ ನಮ್ಗೆ ಕೊಟ್ಟಿರೋದು ದೇವರು, ಸ್ಟಾರ್ಸ್ ಆಫ್ ಹೆವೆನ್ ಬ್ಲೆಸ್ಸಿಂಗ್. ಸೊ ನಾವು ಯಾವ ರೀತಿ ದೇವರನ್ನು ಆರಾಧನೆ ಮಾಡ್ಬೇಕು, ಯಾವ ರೀತಿ ಅವರ ಹತ್ರ ಹೋಗ್ಬೇಕು ಅಲ್ರ, ಎಷ್ಟೊಂದು ಒಳ್ಳೆ ಪಾಠ ನಮ್ಗೆ ಇಟ್ಟಿದ್ದಾರೆ ನೋಡ್ರಿ. ನಮಗೆ ವಿ ಶುಡ್ ಪ್ರಿಪೇರ್ ಟು ಮೀಟ್ ಗಾಡ್. ದೇವರನ್ನು ಮೀಟ್ ಮಾಡೋದಕ್ಕೆ ಒಂದ್ ದಿನ ಇದೆ ರೀ, ಖಂಡಿತ ಅವ್ರಿಗಿಂತ ಜಾಸ್ತಿ ನಮಗೆ ಕಠಿಣವಾಗಿರುತ್ತೆ ರೀ, ಯಾಕೆಂದ್ರೆ ಹೆಚ್ಚಾಗಿ ಕೊಟ್ಬಿಟ್ಟಿದ್ದಾರೆ ನಮ್ಗೆ ತುಂಬಾ ಅಲ್ರ ನೋಡಿ. ಈಗ ಈ ವಿಷಯ ಇಸ್ರೇಲ್ ಜನಕ್ಕೆ ಆಮೋಸ್ ಮುಖಾಂತರ ಹೇಳಿದ್ರು, ಇದು ನಮಗೆ ಇದು ಅಪ್ಲಿಕಬಲ್ ಆವತ್ತು ಆಮೋಸ್ ಪ್ರವಾದಿ ಮೂಲಕ ಹೇಳಿರುವಂತ ವಿಷಯಗಳು ಇವತ್ತು ನಮಗೂ ಇದು ಅಪ್ಲಿಕಬಲ್ ಇದೆಯಾ ಅಂತ ಕೂಡ ನಾವು ನೋಡಿದ್ರೆ ಅಪೋಸ್ತಲರ ಕೃತ್ಯಗಳಲ್ಲಿ 3ನೇ ಅಧ್ಯಾಯ ವಚನ 21 ಇದೇ ವಿಷಯವನ್ನು ಅಪೋಸ್ಟಲ್ ಮಾತಾಡ್ತಾರೆ ನೋಡ್ರಿ. ಇಲ್ಲಿ ಆಕ್ಟ್ಸ್ ಆಫ್ ಅಪೋಸ್ಟಲ್ಸ್ 3rd chapter verse 21. ಆದರೆ ಸಮಸ್ತವನ್ನು ಸರಿ ಮಾಡುವ ಕಾಲವು ಬರುವ ತನಕ ಪರಲೋಕವೇ ಆ ಕ್ರಿಸ್ತನ ಸ್ಥಾನವಾಗಿರಬೇಕು. ಆ ಕಾಲದ ವಿಷಯವಾಗಿ ದೇವರು ಪೂರ್ವದಲ್ಲಿದ್ದ ತನ್ನ ಪರಿಶುದ್ಧ ಪ್ರವಾದಿಗಳ ಬಾಯಿಂದ ಹೇಳಿಸಿದ್ದಾನೆ. ಪೂರ್ವಗಳಲ್ಲಿದ್ದಂತ ಪರಿಶುದ್ಧ ಪ್ರವಾದಿಗಳ ಮುಖಾಂತರ ಮಾತಾಡಿರುವಂತ ವಿಷಯಗಳು ಯಾವತ್ವರೆಗೂ ನಿಲ್ಲುತ್ತೆ ಅಂದ್ರೆ ಇಟ್ ಇಸ್ ಟಿಲ್ ದ ಟೈಮ್ಸ್ ಆಫ್ ರೆಸ್ಟಿಟ್ಯೂಷನ್ ಅಂತಾರೆ. ಕೊನೆಯ ಕಾಲವರೆಗೂ ಸಮಸ್ತವು ಸರಿಯಾಗವರೆಗೂ ಅವತ್ತು ದೇವರು ಸಿಂಹ ಗರ್ಜಿಸಿರುವುದು ಇವತ್ತು ಆ ರೆಸ್ಟಿಟ್ಯೂಷನ್ ವರ್ಗೂ ಇಟ್ ಅಪ್ಲೈಸ್ ಅಂತಾರೆ. ಯಾವ ವಿಷಯಗಳು ಅಂತ ಕೂಡ ನಾವು ನೋಡಿದ್ರೆ ಇದೇ ವಿಷಯ ಆಮೋಸ್ ಕೂಡ ಹೇಳ್ತಾರೆ ನೋಡ್ರಿ. ಆಮೋಸ್ 5ನೇ ಅಧ್ಯಾಯ 18ನೇ ವಚನ. ಆಮೋಸ್ 5ನೇ ಅಧ್ಯಾಯ 18ನೇ ವಚನ. ಯಹೋವನ ದಿನವನ್ನು ನಿರೀಕ್ಷಿಸಿಕೊಂಡಿರುವವರೇ ನಿಮ್ಮ ಗತಿಯನ್ನು ಏನು ಹೇಳಲಿ? ಯಹೋವನ ದಿನವು ನಿಮಗೇಕೆ? ಅದು ಬೆಳಕಲ್ಲ ಕತ್ತಲೆಯೇ? ಅವತ್ತು ಇಸ್ರಾಯೇಲ್ ಜನಕ್ಕೆ ಆಗಿದ್ದು ನಮಗೂ ಒಂದು ಎಕ್ಸಾಂಪಲ್ ಆಗಿದೆ. ಇಸ್ರಾಯೇಲ್ ಜನ ಏನ್ ಮಾಡ್ಬಿಟ್ರಪ್ಪ ಅಂದ್ರೆ ದೇವರ ಆಶೀರ್ವಾದ ಅಂದ್ರೆ ದೇವರು ಇವ್ರ ಜೊತೆ ಇರೋದ್ರಂದ್ರೆ ಇವರಿಗೆ ಎಲ್ಲಾ ವಿರೋಧಿಗಳಿಂದ ಬಿಡುಗಡೆ ಕೊಡೋದು ಅಷ್ಟೇ ಅನ್ಕೊಂಡಿದ್ರು. ಅವ್ರು ಏನ್ ಮರ್ತು ಬಿಟ್ರಪ್ಪ ಅಂತ ಕೂಡ ನಾವು ನೋಡಿದಾಗ ನನ್ನನ್ನು ದೇವರು ಜಡ್ಜ್ ಮಾಡ್ತಾರೆ, ನಾನು ಒಂದಿನ ದೇವರ ಮುಂದೆ ನಿಂತ್ಕೋಬೇಕು, ನನ್ನನ್ನು ಜಡ್ಜ್ ಮಾಡ್ತಾರೆ ಅನ್ನೋ ಒಂದು ವಿಷಯವನ್ನು ಅವರು ಮರ್ತು ಬಿಟ್ರು ಅಂತ ಕೂಡ ನಾವು ನೋಡ್ತೀವಿ. ದೇ ಡಿಡ್ ನಾಟ್ ರಿಯಲೈಸ್ ದಟ್ ಜಡ್ಜ್ಮೆಂಟ್ ಆಫ್ ದ ಲಾರ್ಡ್ ಅಪ್ಲೈಡ್ ಟು ದೆಮ್ ಆಸ್ ವೆಲ್.
ಅವರು ದುಷ್ಟರನ್ನು ಮಾತ್ರ ಜಡ್ಜ್ ಮಾಡ್ತಾರೆ ನನ್ನನ್ನು ಜಡ್ಜ್ ಮಾಡ್ತಾರೆ ಅನ್ನೋ ವಿಷಯವನ್ನು ಅವ್ರು ಏನ್ ಮಾಡ್ಬಿಟ್ರಿ ಮರ್ತು ಬಿಟ್ರು ಅಂತ ಕೂಡ ಅವರು ಯಾಕೆ ಅಪ್ಪ ಅಂತ ಕೂಡ ನಾವು ನೋಡಿದ್ರೆ ಈ ಒಂದು ವಿಷಯ ಅವರಲ್ಲಿ ಇತ್ತು ಆಮೋಸ್ 9:15 ವಚನ ಐ ವಿಲ್ ಪ್ಲಾಂಟ್ ದೆಮ್ ಅಪಾನ್ ದೇರ್ ಲ್ಯಾಂಡ್ ದೇ ಶಾಲ್ ನೋ ಮೋರ್ ಬಿ ಪುಲ್ಡ್ ಔಟ್ ಆಫ್ ದೇರ್ ಲ್ಯಾಂಡ್ ಅಂತ ಈಗ ಅದೇ ರೀತಿ ಏನ್ ಮಾಡ್ತಾರಪ್ಪ ಅಂತ ಕೂಡ ನಾವು ನೋಡಿದ್ರೆ ಅಪೋಸಲ್ಸ್ ಅವ್ರು ಮಾತಾಡಿರೋ ವಿಷಯಗಳಲ್ಲಿ ಕೂಡ ಅಪೋಸ್ತಲರ ಕೃತ್ಯಗಳಲ್ಲಿ 15:3-17 ನಾವು ಓದಿದಾಗ ಯಾಕೋಬ್ ಏನ್ ಹೇಳ್ತಾರಪ್ಪ ಜೇಮ್ಸ್ ಏನ್ ಹೇಳ್ತಾರಪ್ಪ ಅಂದ್ರೆ ಇದೇ ಕೊಟೇಶನ್ಸ್ ನ ಅಲ್ಲಿ ಅವ್ರು ಕೂಡ ಕೋಟ್ ಮಾಡ್ತಾರೆ ನೋಡಿರಿ ಅಪೋಸ್ತಲರ 15:13 ಆಕ್ಟ್ಸ್ ಆಫ್ ಅಪೋಸಲ್ಸ್ 15:13-17 ಮಾತನಾಡುವುದನ್ನು ಮುಗಿಸಿದ ಮೇಲೆ ಯಾಕೋಬನು ಆ ಪ್ರಸ್ತಾಪವನ್ನು ಹಿಡಿದು ಹೇಳಿದ್ದೇನೆಂದರೆ ಸಹೋದರರೇ ನಾನು ಹೇಳುವುದನ್ನು ಕೇಳಿರಿ ದೇವರು ಮೊದಲಲ್ಲಿ ಅನ್ಯ ಜನರನ್ನು ಕಟಾಕ್ಷಿಸಿ ನೋಡಿ ತನ್ನ ಹೆಸರಿಗಾಗಿ ಅವರೊಳಗಿಂದ ಒಂದು ಪ್ರಜೆಯನ್ನು ಆರಿಸಿಕೊಂಡ ವಿಧವನ್ನು ಸಿಮಿಯೋನನ್ನು ವಿವರಿಸಿದನಷ್ಟೇ ಇದಕ್ಕೆ ಪ್ರವಾದಿಗಳ ಮಾತುಗಳು ಒಪ್ಪುತ್ತವೆ ಈ ವಿಷಯ ಯಾವ ಪ್ರವಾದಿ ಮುಖಾಂತರ ಮಾತಾಡಿದ್ದಾರೆ ಅಂತ ನಾನು ನೋಡಿದಾಗ ಆಮೋಸ್ ತೀರ್ಕದ ಆಮೋಸ್ ಪ್ರವಾದಿ 9:11 ಇದೇ ವಿಷಯ ಯಾಕೋಬ್ ಹೇಳಿರುವಂತ ವಿಷಯ ಇಲ್ಲಿ ಆಮೋಸ್ ಮುಖಾಂತರ ಮಾತಾಡಿದ್ದಾರೆ ಅನ್ಯ ಜನರ ಮುಖಾಂತರ ಆ ದೇವಾಲಯವನ್ನು ಬಿಲ್ಟ್ ಮಾಡೋದು ನೋಡಿ ಓದಿ ಅದು ಆಮೋಸ್ 9:11-12 ಆ ದಿನದಲ್ಲಿ ನಾನು ದಾವೀದನ ಬಿದ್ದು ಹೋಗಿರುವ ಗುಡಿಸಿಲನ್ನು ಎತ್ತಿ ಅದರ ಕಂಡಿಗಳನ್ನು ಮುಚ್ಚುವೆನು ನನ್ನ ಜನರು ಎದೋಮಿನ ಮಿಕ್ಕ ಭಾಗವನ್ನು ಯಹೋವನ ಪ್ರಜೆ ಎನಿಸಿಕೊಂಡಿದ್ದ ಸಕಲ ಜನಾಂಗಗಳನ್ನು ಸ್ವಾಧೀನ ಮಾಡಿಕೊಳ್ಳುವ ಹಾಗೆ ಹಾಳಾದದ್ದನ್ನು ನಾನು ನಿಲ್ಲಿಸಿ ಪೂರ್ವ ಕಾಲದಲ್ಲಿದ್ದಂತೆ ಅದನ್ನು ತಿರುಗಿ ಕಟ್ಟಿಸುವೆನು ಎಂಬುದಾಗಿ ಈ ಕಾರ್ಯಗಳನ್ನು ನೆರವೇರಿಸುವ ಯಹೋವನು ನುಡಿದಿದ್ದಾನೆ ಈ ವಿಷಯವನ್ನೇ ಅಲ್ಲಿ ಜೇಮ್ಸ್ ಬಂದು ಆಕ್ಟ್ಸ್ ಆಫ್ ಅಪೋಸ್ಟಲ್ಸ್ ಅಲ್ಲಿ ಮಾತಾಡ್ತಾರೆ ಆ ಕೂಡಾರವನ್ನು ಮತ್ತೆ ಯಾವ ರೀತಿ ಎಬ್ಬಿರಿಸ್ತಾರೆ ದೇವರು ಅಲ್ರಾ ಅದನ್ನ ಮಾತಾಡಿದ್ದಾರೆ ಅಂತ ಕೂಡ ನಾವು ನೋಡ್ತೀವಿ ಅದಕ್ಕೆ ಈ ಹಳೆ ಉಡಂಪಡಿಕೆಯಲ್ಲಿ ಆಮೋಸ್ ತೀರ್ಕದರ್ಶಿ ಅವರು ಆಮೋಸ್ ಪ್ರವಾದಿ ಹೇಳಿರುವಂತ ಒಂದು ಮಾತು ಒಂದು ಪ್ರೂಫ್ ಆಗಿ ಜೇಮ್ಸ್ ಹೇಳಿ ಟೆಕ್ಸ್ಟ್ ಅಲ್ಲಿ ಅದು ಬಂದ್ಬಿಡುತ್ತೆ ರೀ ಒಂದು ಸ್ಟ್ಯಾಂಪ್ ಅಪ್ರೂವಲ್ ಇದು ಪೀಟರ್ಸ್ ಎಕ್ಸ್ಪೀರಿಯನ್ಸ್ ಪೇದ್ರು ಪೀಟರ್ನ ಎಕ್ಸ್ಪೀರಿಯನ್ಸ್ ಕೂಡ ಇದ್ರ ಮೇಲೆ ಅವ್ರು ಬರೀತಾರ ರೀ ಅಲ್ರಾ ಆಮೋಸ್ ಏನ್ ಹೇಳ್ತಾರಪ್ಪ ಅಂದ್ರೆ ಯಹೋವನಿಂದ ಯಹೋವನ ಬಾಯಿನಿಂದ ಬಂದಿರುವಂತ ಮಾತು ಅವರ ಸರ್ವೆಂಟ್ ಆಮೋಸ್ ಮುಖಾಂತರ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇವತ್ ಮಾತಾಡಿದ್ದಾರೆ ಅವತ್ತು ದೇವರು ಇಸ್ರಾಯೇಲ್ ಜನಕ್ಕೆ ಮಾತಾಡಿದ್ರು ಆಮೋಸ್ ಮುಖಾಂತರ ಇಸ್ರಾಯೇಲ್ ಜನಕ್ಕೆ ದೇವರು ಮಾತಾಡಿದ್ರು ಆ ಒಂದು ಮಾತು ಇಸ್ರಾಯೇಲ್ ಜನ ಕಿವಿಗೆ ಅದು ಏನಾಗಿಲ್ಲ ಅಂದ್ರೆ ತುಂಬಾ ಚೆನ್ನಾಗಿರ್ಲಿಲ್ಲ ಕೆಟ್ಟದಾಗಿ ಕಾಣ್ತು ಅವ್ರಿಗೆ ಅವ್ರು ಅದನ್ನು ಕೇಳಿಸ್ಕೊಂಡು ತಿದ್ಕೊಳ್ಳಿಲ್ಲ ಅವರಿಗೆ ಎಷ್ಟು ಪ್ರಾಬ್ಲಮ್ ಕೊಟ್ರು ಅಂತ ನಾವು ನೋಡಿದಾಗ ತುಂಬಾ ಶೋಧನೆಗಳು ಬಂದ್ಬಿಡ್ತು ಆಮೋಸ್ಗೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆಮೋಸ್ನ ಈ ಮೇಜಿಯಾ ರಾಜ ಅವ್ರನ್ನ ಈ ದೇಶವನ್ನೇ ಬಿಟ್ಟು ನೀನ್ ಓಡ್ಬಿಡು ಅಂತ ಓಡಿಸ್ಬಿಡ್ತಾರೆ ಈ ಪ್ರವಾದನೆ ಹೇಳಿದ್ದಕ್ಕೆ ಅವ್ರಿಗೆ ನೋಡ್ರಿ ಓದಿ ಆಮೋಸ್ 7:12 ಅನಂತರ ಅಮರ್ಚನು ಆಮೋಸನಿಗೆ ಕಣಿಯವನೇ ನಡೆ ಯಹೂದ ದೇಶಕ್ಕೆ ಓಡಿ ಹೋಗು ಅಲ್ಲೇ ಪ್ರವಾದನೆ ಮಾಡುತ್ತಾ ಹೊಟ್ಟೆ ಹೊರಕೋ ಆದರೆ ಬೇತೇಲಿನಲ್ಲಿ ಇನ್ನು ಪ್ರವಾದನೆ ಮಾಡಬೇಡ ಇದು ರಾಜಕೀಯ ಪವಿತ್ರಾಲಯ ಓಡಿಸ್ಬಿಡ್ತಾರೆ ಅವ್ರನ್ನ ಅವತ್ತು ತಂದೆಯಾದ ದೇವರು ಆಮೋಸ್ ಪ್ರವಾದಿ ಮುಖಾಂತರ ಆ ಒಂದು ದೇವರಿಗೆ ಏನ್ ನಮ್ಮ ಹತ್ರ ಇಂದ ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನುವ ಒಂದು ವಿಷಯವನ್ನು ಅಲ್ಲಿ ಹೇಳಿದ್ದಾರೆ ಇಸ್ರಾಯೇಲ್ ಜನ ಅನೇಕ ಈ ಲೋಕದಲ್ಲಿರುವಂತ ಅನೇಕ ಜನಾಂಗದಲ್ಲಿ ಅವರನ್ನ ಆರಿಸಿಕೊಂಡು ಎಲ್ಲಾ ವಿಷಯಗಳನ್ನು ಅವ್ರಿಗೆ ಕೊಟ್ರು ತುಂಬಾ ಪ್ರೀತಿ ಉಳ್ಳ ಒಂದು ಜನರಾಗಿ ಅವರನ್ನು ನೋಡ್ತಾ ಇದ್ರು ತುಂಬಾ ಪ್ರೀತಿ ಮಾಡ್ತಾ ಇದ್ರು ದೇವರು ಅವರನ್ನು ಅದಕ್ಕೆ ಅವರ ಹತ್ರ ಇಂದ ಅವರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು
ಅಲ್ರ ಅದನ್ನು ಅವರು ತಿಳ್ಕೊಂಡಿರ್ಲಿಲ್ಲ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇರ್ಲಿಲ್ಲ ಅದಕ್ಕೆ ದೇವರು ಏನು ಹೇಳ್ತಾರೆ ಅಂದ್ರೆ ಇಷ್ಟು ದಿನ ನಾನು ಇವ್ರನ್ನ ಬಿಟ್ಬಿಟ್ಟೆ ನೋಡಿದೆ ಸರಿ ಆಗ್ತಾರೆ ಇವರು ಅಂತ ಆದ್ರೆ ಸರಿ ಆಗಿಲ್ಲ ಇವರು ಇನ್ನು ಮುಂದೆ ನಾನು ಇವ್ರನ್ನ ಏನ್ ಮಾಡಲ್ಲ ರೀ ಬಿಡಲ್ಲ ಇನ್ನು ಮುಂದೆ ಇವ್ರನ್ನ ಜಡ್ಜ್ ಮಾಡ್ತೀನಿ ಜಡ್ಜ್ಮೆಂಟ್ ಮಾಡ್ತೀನಿ ಅಂತ ವಿಷನ್ಸ್ ಅನ್ನು ಆಮೋಸ್ ಮುಖಾಂತರ ಅವ್ರು ತೋರಿಸಿದ್ರು ಅದೇ ಪ್ರಕಾರ ನಾವು ಕೂಡ ಸತ್ಯವೇಗ ವೇದದಿಂದ ಅನೇಕ ವಚನಗಳ ಮುಖಾಂತರ ನಾವು ನೋಡಿದ್ವಿ ಆವತ್ತು ದೇವರು ಆಮೋಸ್ ಮುಖಾಂತರ ಮಾತಾಡಿದ್ದು ಇಸ್ರಾಯೇಲ್ ಜನಕ್ಕೆ ಮಾತಾಡಿದ ವಿಷಯಗಳು ಆ ಒಂದು ಎಲ್ಲಾ ವಿಷಯಗಳು ಇವತ್ತು ನಮಗೂ ಇದು ಅಪ್ಲಿಕಬಲ್ ನಾವು ಆತ್ಮಿಕ ಇಸ್ರಾಯೇಲ್ ಆಗಿದ್ದೀವಿ ಸ್ಪಿರಿಚುವಲ್ ಜಯನ್ ಆಗಿದ್ದೀವಿ ಅವರ ಮುಂದೆ ನಾವು ಯಾವ ರೀತಿ ಇರಬೇಕು ನಾವು ನಮಗೆ ಖಂಡಿತ ನಾವು ದೇವರ ಮಕ್ಕಳಾಗಿದ್ದೀವಿ ಅದರಿಂದ ಅವರು ನಮ್ಮನ್ನು ಈ ಲೋಕದಿಂದ ಆರಿಸಿಕೊಂಡಿದ್ದಾರೆ ನಮಗೆ ಮಾತ್ರ ಎಲ್ಲಾ ವಿಷಯವನ್ನು ತಿಳುವಳಿಕೆ ಕೊಟ್ಟಿದ್ದಾರೆ ತಿಳಿಸಿದ್ದಾರೆ ಅದರಿಂದ ನನ್ನ ಮಾತ್ರ ದೇವರು ಜಡ್ಜ್ ಮಾಡ್ತಾರೆ ಅದಕ್ಕೆ ನಾನು ಯಾವ ರೀತಿ ದೇವರ ಮುಂದೆ ನಿಲ್ಲಬೇಕು ಅಲ್ರ ಈ ಜಡ್ಜ್ಮೆಂಟ್ ಅನ್ನೋದು ಖಂಡಿತ ಬಂದೇ ಬರುತ್ತೆ ರೀ ನಮ್ಗೆ ನೋಡಿ ಐಸಾಯ 28ನೇ ಅಧ್ಯಾಯ 17ನೇ ವಚನ ಆ ದಿನದಲ್ಲಿ ಸೇನಾಧೀಶ್ವರನಾದ ಯಹೋವನೇ ತನ್ನ ಜನರಲ್ಲಿ ಉಳಿದವರಿಗೆ ಅಂದದ ಕಿರೀಟವು ಸುಂದರ ಮುಕುಟವು ಆಗಿರುವನು ಆತನೇ ನ್ಯಾಯಾಸನದಲ್ಲಿ ಕುಳಿತವನಿಗೆ ನ್ಯಾಯ ವಿವೇಚನೆಯಾಗಿಯೂ ಊರ ಬಾಗಿಲಲ್ಲಿ ಶತ್ರುಗಳನ್ನು ತಳ್ಳಿ ಬಿಡುವವರಿಗೆ ಶೌರ್ಯವಾಗಿಯೂ ಪರಿಣಮಿಸುವನು ನ್ಯಾಯ ವಿಚಾರಣೆಯ ಸಮಯ ಬಂದದೆ ಆ ವಿಚಾರಣೆಯು ದೇವರ ಮನೆಯಲ್ಲಿಯೇ ಪ್ರಾರಂಭವಾಯಿತಲ್ಲ ಅದು ನಮ್ಮಲ್ಲಿ ಪ್ರಾರಂಭವಾಗಲು ದೇವರ ಸುವಾರ್ತೆಯನ್ನು ನಂಬಲೊಲ್ಲದವರ ಗತಿ ಏನಾಗಬಹುದು ಈ ಒಂದು ಜಡ್ಜ್ಮೆಂಟ್ ಫಸ್ಟ್ ಎಲ್ಲಿ ಸ್ಟಾರ್ಟ್ ಆಗುತ್ತಪ್ಪ ಅಂದ್ರೆ ದೇವರ ಮಕ್ಕಳಲ್ಲೇ ಸ್ಟಾರ್ಟ್ ಆಗುತ್ತೆ ನಮ್ಮಲ್ಲಿನೇ ಫಸ್ಟ್ ಸ್ಟಾರ್ಟ್ ಆಗುತ್ತೆ ಅದಕ್ಕಾಗಿ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ನಮಗೆ ದೇವರು ನಮ್ಮನ್ನು ಈ ಲೋಕದಿಂದ ಆರಿಸಿಕೊಂಡಿದ್ದಾರೆ ಬೇಲಿ ಹಾಕಿದ್ದಾರೆ ಒಳ್ಳೆ ಗೊಬ್ಬರ ಕೊಟ್ಟಿದ್ದಾರೆ ಒಳ್ಳೆ ನೀರ್ ಹಾಕಿ ತುಂಬಾ ಸೆಕ್ಯೂರಿಟಿ ಇಟ್ಟು ಪ್ರೊಟೆಕ್ಷನ್ ಕೊಟ್ಟೆ ಅವ್ರೆ ಅಲ್ವಾ ಸೊ ಅದಕ್ಕಾಗಿ ನಾವು ಅವರ ದೃಷ್ಟಿಯಲ್ಲಿ ಒಂದು ಒಳ್ಳೆ ಫಲ ಕೊಡುವ ಮಕ್ಕಳಾಗಿ ಕಾಣಿಸ್ಕೋಬೇಕು ನಮ್ಮನ್ನು ಜಡ್ಜ್ ಮಾಡೋ ಸಮಯ ಬಂದಾಗ ನಮಗೆ ನೂಲು ಗುಂಡು ಹಿಡಿಯ ಸಮಯ ಬಂದಾಗ ಸ್ಟ್ರೈಟ್ ಆಗಿ ಇರಬೇಕು ನಾವು ಅಲ್ರ ನಾವು ಹೊಸ ಸೃಷ್ಟಿಯಾಗಿ ಬೆಳೀತಾ ಬರ್ತಾ ಇದ್ದೀವಿ ಆ ಒಂದು ಹೊಸ ಸೃಷ್ಟಿಯ ಜೀವನದಲ್ಲಿ ತುಂಬಾ ಹೋರಾಟಗಳು ಇರುತ್ತೆ ಈ ಲೋಕಕ್ಕೆ ಸತ್ತು ಕ್ರಿಸ್ತನಿಗೋಸ್ಕರ ಜೀವಿಸಿ ಒಳ್ಳೆ ಫಲ ಕೊಡುವ ಮಕ್ಕಳಾಗಿ ಬೆಳಿಬೇಕು ಯಾಕಂದ್ರೆ ನಾವು ಮತ್ತೆ ಬರೆದು ಸುವಾರ್ತೆಯಲ್ಲಿ ಕೂಡ ನಾವು ಓದಿದ್ವಿ ಯೇಸುಸ್ವಾಮಿ ಏನ್ ಹೇಳ್ತಾರಪ್ಪ ಅಂದ್ರೆ ನಾವು ಫಲ ಕೊಡೋದು ತುಂಬಾ ಮುಖ್ಯವಾಗಿದೆ ಅಂತ ಹೇಳ್ತಾರೆ ಅದಕ್ಕಾಗಿ ಈ ಹೊಸ ಸೃಷ್ಟಿಯ ಜೀವನ ಚೆನ್ನಾಗಿ ಬೆಳೆದು ಬಂದು ಕೊನೆಯವರೆಗೂ ನಾವು ಒಳ್ಳೆ ಓಟವನ್ನು ಓಡಿ ಒಳ್ಳೆ ಫಲ ಕೊಟ್ಟು ದೇವರ ಮುಂದೆ ನಾವು ಒಳ್ಳೆ ಫಲ ಕೊಡುವ ಒಂದು ಮಕ್ಕಳಾಗಿ ಇರಬೇಕು ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಿ ಈ ಒಂದು ಅವಕಾಶ ಕೊಟ್ಟು ತಾಳ್ಮೆಯಿಂದ ಇಷ್ಟೊತ್ತು ನೀವು ಕೇಳಿದ್ದಕ್ಕೆ ದೇವರಿಗೂ ಮತ್ತು ಎಲ್ಲಾ ಹಿರಿಯರಿಗೂ ನಮ್ ಸ್ತೋತ್ರ ಥ್ಯಾಂಕ್ ಯು ಬ್ರದರ್ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ